ಕಾಳಿ ಭದ್ರಕಾಳಿ ಬಗಳ ಜ್ವಾಲಾಮುಖಿ ವೈಷ್ಣವಿ ಬ್ರಹ್ಮಾಣಿ ತ್ರಿಪುರಾಂತಕಿ ಸುರನುತ ದೇದೀಪ್ಯಮಾನೋಜ್ವಲ ಚಾಮುಂಡಾ ಶ್ರಿತರಕ್ಷಪೋಷಜನನೀ ದಾಕ್ಷಾಯಣಿ ಪಲ್ಲವಿ ಚಿದ್ರೂಪಿ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ. ಸತ್ತಿನಿಂದ ಸತ್ತಿಗೆ ನನ್ನನ್ನು ನಡೆಸು. ಅಂಧಕಾರದಿಂದ ಜ್ಯೋತಿಗೆ ನನ್ನನ್ನು ನಡೆಸು. ಮೃತ್ಯುವಿನಿಂದ ಅಮೃತತ್ವಕ್ಕೆ ನನ್ನನ್ನು ನಡೆಸು. ದೇವ್ರು ಎಲ್ಲೆಲ್ಲೂ ಇದ್ದಾನೆ ಶಂಕರ, ಅವನಿಲ್ದೇ ಇರೋ ಸ್ಥಳನೇ ಇಲ್ಲ. ಹೌದಾ ಮಮ್ಮಿ? ಡ್ಯಾಡಿ, ದೇವ್ರು ನೋಡಕ್ ಹೇಗಿರ್ತಾನೆ? ದೇವ್ರಿಗೆ ನೂರಾರು ರೂಪ ಶಂಕರ, ಒಂದೊಂದು ಜಾಗದಲ್ಲಿ ಒಂದೊಂದು ರೂಪದಲ್ಲಿ ಇರ್ತಾನೆ. ನೋಡು, ಪುರಾಣದಲ್ಲಿ ಧ್ರುವ ಅಂತ ಒಬ್ಬ ಹುಡುಗ ಇದ್ದ, ಅವನು ತಪಸ್ ಮಾಡ್ದ, ಅವನ್ ತಪಸ್ಸಿಗೆ ದೇವ್ರು ಮೆಚ್ಚಿ ಪ್ರತ್ಯಕ್ಷನಾಗಿ ವರ ಕೊಟ್ಟನಂತೆ. ಹೌದಾ? ಯಮ ಪಾಶ ಹಾಕೋಕ್ ಬಂದಾಗ ಭಕ್ತ ಮಾರ್ಕಂಡೇಯ ಶಿವಲಿಂಗ ನಪ್ಪಿ ಶಿವ ಅಂತ ಕೂಗುದ್ನಂತೆ. ಆಗ ಅಲ್ಲಿ ಪರಮೇಶ್ವರ ಅವನಿಗೆ ಪ್ರತ್ಯಕ್ಷ ಆಗಿ ಚಿರಂಜೀವಿ ಆಗಿರುವಂತ ವರ ಕೊಟ್ಟನಂತೆ. ಅಷ್ಟೇ ಅಲ್ಲ ಚಿಗ್ಬುದೇ, ನಿಮ್ ವಯಸ್ಸಿನ ಪ್ರಹ್ಲಾದ ಅವರಪ್ಪ ಹಿರಣ್ಯ ಕಸ್ಬುಗೆ ದೇವ್ರ ದರ್ಶನ ಮಾಡಿಸ್ಲಿಲ್ವಾ? ಆದ್ರೆ ಆ ದೇವ್ರನ್ನ ಕೇಳಿದೆಲ್ಲ ಕೊಡ್ತಾನ? ಭಕ್ತಿಯಿಂದ ಬೇಡ್ಕೊಂಡ್ರೆ ಏನ್ ಬೇಕಾದ್ರೂ ಕೊಡ್ತಾನಪ್ಪ. ಆದ್ರೆ ಮನಸ್ಸು ಶುದ್ಧವಾಗಿರ್ಬೇಕು, ನಾವು ದೇವ್ರನ್ನ ಬೇಡ್ಕೊಳ್ಳೋ ಕೆಲಸ ಒಳ್ಳೇದಕ್ಕಾಗಿರ್ಬೇಕು. ಅಷ್ಟು ಮಾಡಿದ್ರೆ ಸಾಕು ಬುದ್ಧಿ, ಅವ್ರು ಏನ್ ಕೇಳಿದ್ರು ಕೊಟ್ಬಿಡ್ತಾನೆ. ಸರಿ, ಆದರೆ ನನ್ ಪರೀಕ್ಷೆ ಸರಿಯಾಗಿ ಓದಲ್ಲ, ಪರೀಕ್ಷೆ ಸರಿಯಾಗಿ ಬರೆಯಲ್ಲ, ಭಕ್ತಿಯಿಂದ ದೇವ್ರ ಕೈ ಮುಗ್ಬಿಡ್ತೀನಿ, ನನ್ ಪಾಸ್ ಮಾಡ್ಬಿಡ್ತಾನ? ಬುದೇ ಏನ್ ಬುದ್ಧಿ, ಬಾಂಬೆ ಆಗ್ಬಿಟ್ರಲ್ಲ. ದೇವ್ರೆ, ನಮ್ಮ ಅಮ್ಮನ್ ಕಾಪಾಡಪ್ಪ, ನಮ್ಮ ಅಮ್ಮಂಗೇನು ಅದ್ದ ನೋಡ್ಕೊಳಪ್ಪ. ದೇವ್ರೆ, ನಮ್ಮ ಅಮ್ಮಂಗೇನು ಅದ್ದ ನೋಡ್ಕೊಳಪ್ಪ, ನಮ್ಮ ಅಮ್ಮನ್ ಕಾಪಾಡಪ್ಪ. ಡಾಕ್ಟ್ರೆ, ಡೋಂಟ್ ವರಿ, ಇಂಜೆಕ್ಷನ್ ಬರ್ಲಿ, ಸರ್ ಹೋಗುತ್ತೆ. ದೇವ್ರೆ, ದೇವ್ರೆ, ತಗೊಳ್ಬಿಟ್ಟೆ ಬೇಗ ಡಾಕ್ಟ್ರೆ, ಬೇಗ. ದೇವ್ರೆ, 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 ಮಮ್ಮಿ, 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 ದೇವ್ರೆಲ್ಲಿದ್ದಾನೆ? ಇಲ್ಲ, ದೇವ್ರಿಲ್ಲ, ದೇವ್ರಿಲ್ಲ. ಎಲ್ಲಿದ್ದಾನೆ ನಿಮ್ ದೇವರು? ಆಕಾಶದಲ್ಲಿದ್ದಾನ, ಭೂಮಿಲಿದ್ದಾನ, ಗಾಳಿಲಿದ್ದಾನ, ನೀರಿನಲ್ಲಿದ್ದಾನ? ಅವನು ಸರ್ವಾಂತರ್ಯಾಮಿ ಕಣು, ಅಣುರೇಣು ತುಣಕಾಷ್ಟದಲ್ಲೆಲ್ಲ ಇದ್ದಾನೆ, ಬ್ರಹ್ಮಾಂಡದಲ್ಲಿ ಅವನಿಲ್ದೇ ಇರೋ ಸ್ಥಳವೇ ಇಲ್ಲ. ಎಲ್ಲಾ ಕಡೆ ನಿಮ್ ದೇವರಿದ್ದಾನೆ ಅಂದ್ರೆ ಗುಡಿಗಳಿಗೆ ಯಾಕೆ ಅವನ್ನ ಕಲ್ಗೊಂಬೆ ಮಾಡಿಟ್ಟಿದ್ದೀರಾ? ಕೋಟಿ ಸೂರ್ಯನ ಪ್ರಕಾಶ ಆಗಿರೋನು ಅಂತೀರ? ಅವನ್ನ ಕತ್ಲೆ ತುಂಬಿರೋ ಗರ್ಭಗುಡಿಲಿ ಕೂರಿಸಿ ನೀವು ಹಚ್ಚೋ ಬತ್ತಿ ದೀಪದಿಂದ ಬೆಳಕು ಕೊಡ್ತೀರಾ?
ನಿತ್ಯ ನಿರ್ಮಲ ಅಂತೀರಾ, ನಿತ್ಯ ಹತ್ತು ತಮ್ಮ ನೀರ್ನ ಅವನ ತಲೆ ಮೇಲೆ ಸುರಿಯೋ ಸುಮ್ಕಿ ಎಲ್ಲ ಬಲ್ಲವನು ಅಂತೀರಾ, ಅವನ ಮುಂದೆ ನಿಂತು ಇಂಥವನು ಅಂತ ಅವನಂತ ಹೊಗಳ್ತೀರಾ. ಎಲ್ರಿಗೂ ಎಲ್ಲ ಕೊಡೋ ಶಕ್ತಿ ಇರೋ ನಿಮ್ ದೇವ್ರಿಗೆ, ನೀವು ಕೊಡೋ ತೆಂಗಿನಕಾಯಿ ಹಣ್ಣು ಹಂಪಲದ ನೈವೇದ್ಯ ಹಾಕಿರ್ಬೇಕು, ಅದನ್ನೇ ಬಡವರು ಕೊಟ್ರೆ ತಿಂದು ತೃಪ್ತಿ ಪಟ್ಕೋತಾರೆ. ಶಂಕರ, ದೇವ್ರನ್ನ ನಿಂದಿಸ್ಬೇಡ, ಅವನು ಕೋಪ ಮಾಡ್ಕೊಂಡ್ಬಿಡ್ತಾನೆ. ಓ, ನಿಮ್ ದೇವ್ರ ಕೋಪ ಬೇರೆ ಬರುತ್ತಾ? ಹೌದು, ಒಬ್ಬ ಪರಕೀಯ ಹತ್ತಾರು ಸಲ ದಂಡಯಾತ್ರೆ ಬಂದು ನಮ್ ದೇಶದಲ್ಲಿರೋ ದೇವಾಲಯನ ಕೊಳ್ಳೆ ಹೊಡೆದು ಇರೋ ಸಂಪತ್ತನ್ನ ದೋಚ್ಕೊಂಡೋದ್ನಲ್ಲ, ಅವಾಗ ನಿಮ್ ದೇವ್ರ ಕೋಪ ಬರಲಿಲ್ಲ? ಯಾಕೆ? ಅವನು ಕಲ್ಲು. ವಿಜಯನಗರ ಸಾಮ್ರಾಜ್ಯದಲ್ಲಿ ಉಗ್ರ ನರಸಿಂಹನ ಕೈ ಕಾಲು ಮೂತಿನೆಲ್ಲ ಬೇರೆ ಬೇರೆಯಾಗಿ ಕೊಚ್ಚಿದ್ರಲ್ಲ ಪರಕೀಯರು, ಅವಾಗ ನಿಮ್ ಉಗ್ರ ನರಸಿಂಹ ಏನ್ ಮಾಡ್ತಿದ್ದ? ಸುಮ್ನೆ ಕುಳ್ತಿದ್ದ. ಯಾಕೇಳಿ? ಅವನು ದೇವರಲ್ಲ ಕಲ್ಲು. ಶಾಂತಂ ಪಾಪಂ ಶಾಂತಂ ಪಾಪಂ. ಪರಮಾತ್ಮ ಜಗತ್ತಿಗೆ ತಂದೆ, ಅವನು ಬೈದ್ರೆ ಶಾಪ ಕೊಟ್ಬಿಟ್ರನ್ ಸ್ವಾಮಿ. ನಿಮ್ ಅಭಿಪ್ರಾಯಕ್ಕೂ ನೀವ್ ಆಡೋ ಮಾತುಗೂ ಸಂಬಂಧನೇ ಇಲ್ವಲ್ರಿ. ಜಗತ್ಗೆ ತಂದೆ ಅದವನು, ಮಕ್ಕಳಿಗೆ ಯಾಕೆ ಶಾಪ ಕೊಡ್ತಾನೆ? ಮಕ್ಕಳು ಸರಿಯಾದ ಕೆಲಸ ಮಾಡಿದ್ರೆ ಬೆಂತಾಡ್ತಾನೆ, ತಪ್ಪ ಮಾಡಿದ್ರೆ ಹೀಗೆಲ್ಲ ಹಾಗೆ ಅಂತ ತಿತ್ತಾನೆ. ನೋಡಿ, ಜನಗಳ ಮನಸ್ಸಿನಲ್ಲಿ ದೇವರ ಸೆಳಿ ಭಯ ತುಂಬೇಡಿ. ಅಪ್ಪ, ನಂದೊಂದು ಪ್ರಶ್ನೆ. ಆ ನಿಮ್ ದೇವರ ಹತ್ತು ಅವತಾರ ಎತ್ತಿದ್ರು ಅಂತಾರಲ್ಲ, ಅದು ಭಾರತ ದೇಶದಲ್ಲಿ ಮಾತ್ರನಾ? ಪ್ರಪಂಚದಲ್ಲಿ ಬೇರೆ ಎಲ್ಲೂ ಜಾಗ ಇರ್ಲಿಲ್ವಾ? ಈ ಪ್ರಪಂಚದಲ್ಲಿ ಎಷ್ಟು ದೇವರು, ಎಷ್ಟು ಜಾತಿ, ಎಷ್ಟು ಮತ ಇದೆಲ್ಲ ಬೇಕೇ? ಯಾವುದೋ ಮತದವರು ನಾಮಕ್ಕೋಸ್ಕರ ಜಗಳ ಆಡಿ ಕೋರ್ಟ್ಗೆ ಹೋದ್ರಂತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ದೇವರಾಟ ಅನ್ಸಲ್ಲ, ಮಕ್ಕಳಾಟ ಅನ್ಸುತ್ತೆ ನನಗೆ. ಈಗ ವಿಜ್ಞಾನ ಎಷ್ಟು ಮುಂದುವರೆದಿದೆ ಗೊತ್ತಾ? ಸಾಧಾರಣ ಮನುಷ್ಯ ಸಲೀಸಾಗಿ ಬೇರೆ ಗ್ರಹಗಳಿಗೆ ಹೋಗಿ ಬಂದ್ಬಿಡ್ತಾನೆ. ಬಾಹ್ಯಾಕಾಶದಲ್ಲಿ ಸಾವಿರಾರು ಸೂರ್ಯ ಮಂಡಲಗಳು ಇದೆ ಅಂತೆ. ಇದಕ್ಕೇನು ಹೇಳ್ತೀಯಾ? ಸಾವಿರ ಏನ್ ಬುದ್ಧಿ, ಕೋಟ್ ಗಟ್ಲೆ ಇರ್ಲಿ, ಅದನ್ನೆಲ್ಲ ನೋಡ್ಕೊಳ್ಳೋನು ಆ ನಮ್ಮಪ್ಪ ದೇವ್ರೊಬ್ನೆ. ಇದನ್ನೇ ಮೂಢನಂಬಿಕೆ ಅನ್ನೋದು. ಇದರಿಂದ ನಮ್ ಜನ ಹಾಳಾಗಿರೋದು. ಸಾಕ್ ನಿಲ್ಸು ನಿನ್ ನಾಸ್ತಿಕ ಭಾಷಣ. ನಾ ನಾಸ್ತಿಕ ಅಲ್ಲಪ್ಪ, ವಿವೇಕಿ. ನೀ ಅವಿವೇಕಿ? ನಿನ್ ವಾದ ವಿವಾದ ಎಲ್ಲ ನನಗೆ ಬೇಕಾಗಿಲ್ವೋ? ಲೋ, ಇವತ್ ನಿನ್ ಹುಟ್ಟದ ಹಬ್ಬ, ನಿನ್ನ ಹೆಸರಲ್ಲಿ ಅರ್ಚನೆ ಮಾಡ್ತೀನಿ ಅಂತ ಕೇಳ್ಕೊಂಡಿದ್ದೀನಿ. ಬಾರೋ ಬಾರೋ. ನಾನ್ ಬರೋಲ್ಲ. ಬನ್ನಿ ಬುದ್ಧಿ. ಯಾಕೋ? ಆ ನಿನ್ ದೇವ್ರ ಬಂದ್ ನಾನು ಕರೀಲಿ ಬರ್ತೀನಿ. ಬುದ್ಧಿ, ದೇವ್ರೆಲ್ಲ ಕರೀತಾನ, ನಾವೇ ಹೋಗಿ ಬೇಡ್ಕೋಬೇಕು. ಬುದ್ಧಿ, ನೀನ್ ಕೇಳ್ಕೋ ಬೇಡ್ಕೋ, ತಪಸ್ ಮಾಡು, ಜಪ ಮಾಡು, ತಪ ಮಾಡು. ನಾನ್ ಬೇಡೋನಲ್ಲ. ನಾನ್ ಒಳಗ್ ಬರ್ಬೇಕಾದ್ರೆ ಆ ದೇವ್ರಿದಾನೆ ಅಂತ ಒಂದು ಪವಾಡ ನಡೆದ್ರೇನೆ ನಾನ್ ಬರೋದು. ಖಂಡಿತ ನಡೆದ ನಡೀತಾ ಇದ್ದೀನಿ. ಅವತ್ತು ಬರ್ತೀನಿ ಬುದ್ಧಿ. ಬುದ್ಧಿ, ದೀಪ ತರ ಇರ್ತೀನಿ, ಬೇಗ ಬಂದ್ಬಿಡಿ. ಬುದ್ಧಿ ಬುದ್ಧಿ, ಬುದ್ಧಿ ರಾಮಣ್ಣ, ರಾಮಣ್ಣ, ಭಕ್ತರ ಹೃದಯದಲ್ಲಿ ನೆಲೆಸಿ ಅವರ ಸ್ತೋತ್ರ ಕೇಳಿ ಆನಂದ ಪಡುವನು ದೇವ್ರೆ ಅಲ್ವಾ? ನಾಸ್ತಿಕರ ನಾಲ್ಗೆ ಮೇಲೆ ನಿಂತು ಅವರ ನಿಂದನೆ ಕೇಳಿ ನಲಿದಾರೋನು ಅವನೇ. ನನ್ನಪ್ಪ ಎಷ್ಟು ಕೇಳಿದ್ಯ ಸಾವಿರ. ನಾರಾಯಣ ನಾರಾಯಣ, ಬನ್ನಿ, ಹರ್ಚನೆಗೆ ಹೊತ್ತಾಯ್ತು, ಚಿನ್ನದಂತ ಮಾತಾಡ್ತೀನಿ. ಬನ್ನಿ 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 ನಾರಾಯಣ. ಒಲವಿನ ಗಿಣಿಯೇ ನಿನ್ನೇಕೆ ನೋಡಿದೆ, ಕಣ್ಣಲ್ಲಿ ನೀನು ತುಂಬಿ ಮನದಲ್ಲೂ ನೀನೇ ತುಂಬಿ ಹಿತವಾದ ನೋವೇಕೆ. ಪ್ರಣಯದ ನಡಿಗೆ ಒಲವಿನ ಸುಧಿಗೆ ಸಂಗಾತಿ ನಾ ಸೋತೆನು, ನಿನ್ನಂತೆ ನಾನು ಆಗಿ ನಿನ್ನಿಂದ ನಾನು ನಂಬಿ ನೀ ಹೇಳು ಹೀಗೆ ಮಾತಲ್ಲಿ ನೀನು ಜಾಣೆ ನಿನ್ನಂತೆ ಯಾರ ನಿನ್ನಾಣೆ ನಾ ತಾಣೆ. ಏಕೋ ಏನೋ ಕಾಣೆ ನಾನು
ಹಸಿವು ಇಲ್ಲ ನಿದಿರೆ ಇಲ್ಲ ನಿನ್ನದೆ ನೆನಪು ದಿನವೆಲ್ಲ ನಾನೇನು ಮಾಡಲಿ ಹೇಳು ನೀನೆ ಸಿಜ ಬಿಡುವ ಹೂಬಾಣವು ಸೋತಲು ಆ ಸೂರ್ಯ ಚಂದ್ರನಾದ ತಂಪಾದ ಕಾಂತಿಯಿಂದ ಆನಂದವ ತಂದ ಹಸಿವು ಇಲ್ಲ ನಿದಿರೆ ಇಲ್ಲ ನಿನಗೆ ನೆನಪು ದಿನವೆಲ್ಲ ನಾನೇನು ಮಾಡಲಿ ಎಲ್ಲಿಗೆ ಹೋಗ್ತಾ ಇದೀಯಾ? ನೀನ್ ಎಲ್ಲಿಗೆ ಹೋಗ್ತಾ ಇದೀಯೋ? ನಾನು ನಮ್ಮ ಸೋದರ ಮಾವನ ಮನೆಗೆ ಹೋಗ್ತಾ ಇದ್ದೀನಿ. ನಾನು ನನ್ನ ಸೋದರತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಅವಳು ನನಗೆ ಅಂತಾನೆ ಹುಟ್ಟಿದಾಳೆ ಕಣ. ಅವಳನ್ನ ತೊಟ್ಲಿಗೆ ಹಾಕಿದ ದಿವಸನೆ ನನಗೆ ಅಂತ ತೀರ್ಮಾನ ಮಾಡಿದಾರ ಕಣ. ಮರ್ಯಾದೆ ಹೇಳ್ತಾ ಇದ್ದೀನಿ, ಇಲ್ಲಿಂದ ವಾಪಸ್ ಹೊರಟು ಹೋಗು. ನಾನು ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ, ಮೊದ್ಲು ಈ ಜಾಗ ಖಾಲಿ ಮಾಡು. ಓಹೋ, ಇಲ್ಲಿಗೆ ಬಂದ? ಇಲ್ಲಿಗೆ ಯಾಕೋ? ನೀನ್ ಎಲ್ಲಿಗೆ ಹೋಗು, ನಾನು ಅಲ್ಲೇ ಎದುರಾಗ್ತೀನಿ ಈ ಮದುವೆ ಮುಗಿಯೋರ್ಗು. ನೋಡ್ದೇನ ನಮ್ ಹರ್ಕಿಲಸ್. ಇಲ್ಲಿ ನೋಡೋ ಶ್ಯಾಮ್ಸನ್. ಓ, ಇದೇನಪ್ಪ ತಾರಾ ಸಿಂಗು ಕಿಂಗ್ ಕಾಂಗು ಫೈಟಿಂಗ್ ನಡೀತಾ ಇರಂಗಿದೆ ರಸ್ತೆಲೆ. ಅಯ್ಯಯ್ಯೋ, ಅವರಿಬ್ರು ನನ್ ಮಾವಂದ್ರು, ಅವ್ರು ಕಿತ್ತಾಡ್ತಿರೋದು ನನಗೋಸ್ಕರನೇ ಶಂಕರ್. ಇದ ವಿಷಯ ಸ್ವಲ್ಪ ಇರು. ಇಲ್ ನೋಡೋ ಕರಾಟೆ ಕಿಂಗು ಬ್ಲಾಕ್ ಬೆಲ್ಟ್, ಅಲ್ಲಿ ನೋಡೋ ಕುಂಗ್ ಫು ಗ್ರೀನ್ ಬೆಲ್ಟ್. ಏನ್ ಸರ್ ಇದು? ರಸ್ತೆಲ್ಲ ಫೈಟಿಂಗ್ ಮಾಡ್ತಾ ಇದ್ರು, ಸ್ಟ್ರೀಟ್ ಫೈಟಾ? ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಈಗ ನಮ್ಮಿಬ್ರು ಸಮಸ್ಯೆನ ನೀವು ತೀರ್ಮಾನ ಮಾಡ್ಬೇಕು. ತೀರ್ಮಾನ ಮಾಡಕ್ ಒಬ್ರು ಬೇಕು. ನಾನ್ ಬಂದಿದ್ದೀನಲ್ಲ. ಈಗ ನೀವೇ ಹೇಳಿ ಸರ್, ನಾನು ನನ್ನ ಸೋದರ ಮಾವನ ಮಗಳನ್ನ ಮದುವೆ ಆಗೋದು ನ್ಯಾಯ ತಾನೇ? ನ್ಯಾಯನೇ. ಯಾವ ಸೀಮೆ ನ್ಯಾಯ ಸರ್? ನಾನ್ ನಮ್ ಸೋದರತ್ತೆ ಮಗಳನ್ನ ಮದುವೆ ಮಾಡ್ಕೊಳ್ ತಪ್ಪಾ ಸರ್? ತಪ್ಪೇ ಇಲ್ಲ. ಏನ್ ಸರ್ ಇದು? ಅವನಿಗೆ ತಪ್ಪಲ್ಲ ಅಂತೀರಾ, ನನಗ್ ನ್ಯಾಯ ಅಂತೀರಾ? ಇದೇನಾ ನಿಮ್ ತೀರ್ಮಾನ? ಹಾಗಾದ್ರೆ ನೀವಿಬ್ರು ಒಂದೇ ಹುಡುಗಿನ ಮದುವೆ ಆಗ್ಬೇಕಂತ ಒಪ್ಪಿದ್ದೀರಾ? ಐ ಮೀನ್ 1/2. ಸಿಂಗಲು ಸಿಂಗಲು ನಾನ್ ಒಬ್ಬನೇ. ಇರಿ, ಈಗ ನಿಮ್ ಅಭಿಪ್ರಾಯ ಹೇಳ್ಬಿಟ್ರಿ. ಆ ಹುಡುಗಿ ಅಭಿಪ್ರಾಯ ಏನಂತ ಕೇಳಿದ್ರ? ಅವಳೇನ್ ಸರ್ ಕೇಳೋದು? ನಮ್ಮ ತಾಯಿ ಸಾಯೋವಾಗ ಇವಳೇ ನಿನ್ ಹೆಂಡತಿ ಅಂತ ತೀರ್ಮಾನ ಮಾಡಿ ಗೊಟ್ಟಕ್ಕಂತ ಸತ್ತೋದ್ಲು. ನಮ್ ತಂದೆ ಸಾಯ್ಬೇಕಾದ್ರೆ ಅವನ್ ಕೊನೆ ಮಾತೆ ಇದು ಸಾರ್. ಓಹೋ, ಜೀವಂತವಾಗಿರೋ ಹುಡುಗಿ ಅಭಿಪ್ರಾಯಕ್ಕಿಂತ ಸತ್ತೋರ್ ಮಾತೆ ಮುಖ್ಯ. ಅದೇ ನಮ್ ಹಿಂದೂ ಧರ್ಮ ಅಲ್ವೇ ಸರ್? ಅದಕ್ಕೆ ನಮ್ ದೇಶ ಹೀಗಾಗಿರೋದು. ದೇಶ ಎಲ್ಲಾದ್ರೂ ಹಾಳಾಗ್ ಹೋಗ್ಲಿ ಸರ್, ಈಗ ತೀರ್ಮಾನ ಮಾಡಿ ಈ ಸಮಸ್ಯೆನ. ಈ ಸಮಸ್ಯೆ ತೀರ್ಮಾನ ಆಗ್ಬೇಕಾದ್ರೆ ಆ ಹುಡುಗಿ ಇಲ್ಲಿಗೆ ಬರ್ಬೇಕು. ಅವ್ರ ಅಪ್ಪ ಆ ಹುಡುಗಿನ ಇಲ್ಲಿ ಕಳ್ಸೋಲ್ಲ. ನಮ್ ಮಾವ ತುಂಬಾ ಸ್ಟ್ರಿಕ್ಟು ಸಾರ್. ಹಾಗಾದ್ ನಾನ್ ಕರ್ಸ್ಬಿಡ್ಲಾ? ನೀವ ಬರತಿ? ನೋಡು ಪಾರ್ವತಿ,
ನಿಮ್ ಮಾವಂದ್ರು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದಾರಂತೆ, ಇವರಿಬ್ರಲ್ಲಿ ನೀನ್ ಯಾರು ಪ್ರೀತಿಸ್ತಾ ಇದೀಯ ಅಂತ ಹೇಳ್ಬಿಡು. ಮಾವ, ನೀನು ಕಂಡ್ರೆ ನಂಗೆ ತುಂಬಾ ಇಷ್ಟ. ಹೌದಾ? ಕೇಳಿದ್ರ ಸಾತ ಹೇಳಿಲ್ವಾ? ಕೇಳ್ತಾ ಇದ್ದೀನಿ. ಮಾವ, ನಿನ್ನ ಕಂಡ್ರೆ ನಂಗೆ ತುಂಬಾ ಆಸೆ. ನೋಡಿದ್ರ ಸಾರ್? ನೋಡ್ತಾ ಇದ್ದೀನಿ. ಆದ್ರೆ ನೀವಿಬ್ರು ನನಗೆ ಅಣ್ಣಂದ್ರಿದ್ದ ಹಾಗೆ. ಪಾರು ಪಾರು ಅಂತ ಮಾತಾಡ್ಬೇಡ, ಅದನ್ನು ಕೇಳಿದ್ರೆ ನನ್ನ ಹಾರ್ಟು ಒಡೆದು ಕುಸಿದು. ಅಯ್ಯಯ್ಯೋ ಮಾವ, ಹಾಗೆಲ್ಲ ಮಾತಾಡ್ಬೇಡಿ. ನನ್ನ ಮದ್ವೆ ಆಗೋವರೆಗೂ ನೀವು ಸಾಯ್ಬಾರ್ದು. ಮದ್ವೆ? ಯಾರ ಜೊತೆನೆ ನಿನ್ ಮದ್ವೆ? ಇವ್ರ ಜೊತೆಲಿ. ನಾನು ಇವ್ರನ್ನ ತುಂಬಾ ಪ್ರೀತಿಸ್ತೀನಿ ಮಾವ. ಏನು ಇದು, ಇಬ್ರು ಜಗಳ ಮೂರನೇ ಒಂದು ಲಾಭ ಆದಾಗ ಆಯ್ತಲ್ಲೋ. ಈಗ ನಾವಿಬ್ರು ಒಂದಾಗ್ಬೇಕು. ಮೊದಲು ಅವನಿಗೊಂದು ತೀರ್ಮಾನ ಮಾಡಿ ಕೊನೆಗೆ ನಾವೊಂದು ತೀರ್ಮಾನ ಬರ್ಬೇಕು. ಕರೆಕ್ಟ್. ಮುಗಿಸ್ರ ಅವನ್ನ. ಗುಡ್, ವಿದ್ಯೆ ಎಲ್ಲ ಚೆನ್ನಾಗಿ ಕಲ್ತಿದ್ದೀರಾ, ಆದ್ರೆ ಅದನ್ನ ಯಾವಾಗ ಯಾವ ರೀತಿ ಯಾರ ಮೇಲೆ ಉಪಯೋಗಿಸ್ಬೇಕು ಅನ್ನೋ ಬುದ್ಧಿನ ಕಲಿಬೇಕು. ಬಾ ಪಾರ್ವತಿ. ಲೇ, ಇವನ್ ಬರೀ ಬಾಯಿ ಮಾತ್ನವನು, ಕೈಯಲ್ಲಿ ಏನು ಕಿಸಿಯಲ್ಲ. ಲೇ ಪಾರು, ಹೋಗಿ ಹೋಗಿ ಈ ಗೂಸ್ಲ ಮದ್ವೆ ಆಯ್ತೀನಿ ಅಂತೀಯಲ್ಲೇ. ನೋಡು ನಾವಿಬ್ರು ಹೆಂಗಿದೀವಿ, ಒಳ್ಳೆ ವಾಲಿ ಸುಗ್ರೀವರು ಇದ್ದಂಗೆ ಇದೀವಿ. ನಮ್ಮಿಬ್ರಲ್ಲಿ ಯಾರು ಸೆಲೆಕ್ಟ್ ಮಾಡ್ಕೋ 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 ಮಾಡ್ಕೋ. ಓ ಚೇತ್ರ, ನಿಮ್ಮ ಹೋಗ್ರ. ಯಾಕೋ ಮೊಸರು ಕಡಿತಾ ಇದೆಯಾ? ಯಾವನ ರೌಡಿನ ಬಿಟ್ಟು ಹೇಗ ಹೊಡೆಸಿದಾಳೆ ಪಾರ್ವತಿ. ಡ್ಯಾಡಿ, ನಾನು ಇವ್ರನ್ನ ತುಂಬಾ ಪ್ರೀತಿಸ್ತೀನಿ. ಪಾರ್ವತಿ ನನಗೆ ಹೋಗು, ಅವನ್ನು ಕರ್ಕೊಂಡು ಹೋಗು. ಸರಿ. ಏನ್ ಮಾವ ನೀನು,
ಸೋದರಳಿ ಅಂದ್ರೆ ನಾವಿರ್ಬೇಕಾದ್ರೆ ಯಾವನ ಹಲಾಲ್ ಟೋಪಿನ ಮನೆಗೆ ಬಾ ಅಂತ ಹೇಳ್ತಿದ್ದೀಯಾ? ಸೋದರಳಿ ಅಂದ್ರ ನಿಮ್ಮ ಸಂಬಂಧ ಯಾವತ್ತೋ ಮುಗಿದು ಹೋಯ್ತು. ಇನ್ನೊಂದು ಸಾರಿ ನೀವೇನಾದ್ರೂ ಪಾರ್ವತಿ ಸುದ್ದಿಗೆ ಹೋಗೋದು, ನಮ್ಮನೆ ಹೊಸ ತುಳಿಯೋದು ಏನಾದ್ರು ಮಾಡಿದ್ರು ಅಲ್ಲೇ ನಿಮ್ಮನ್ನ ಲಾ ಪ್ರಕಾರ ಲಾಕಪ್ ಹಾಕ್ಸ್ಬಿಡ್ತೀವಿ. ಹುಷಾರ್ ಏನ್ ಇವನ ಮಗಳು ತ್ರಿಪುರ ಸುಂದರಿ ಲಾ ಪ್ರಕಾರ ಲಾಕಪ್ ಹಾಕಿಸ್ತಾನಂತೆ. ನಾನೇನು ಕಡಿಮೆ ಇಲ್ವೋ, ಸೋಮವಾರ ಪೇಟೆಯಲ್ಲಿ 4 ಎಸ್ಟೇಟ್ ಕೊಟ್ಟು ಹೆಣ್ಣು ಕೊಡ್ತೀನಿ ಅಂದ್ರು. ಏನೋ ಇವನ 6 ಎಸ್ಟೇಟ್ಗೆ ಆಸೆ ಪಟ್ಟೆ ಅಮ್ಮಮ್ಮ. ಅಲ್ವೋ ನಂಗೇನ್ ಕಡಿಮೆ ಇಲ್ವೋ, ಊಟಿಲ್ ನಮ್ಮ ಮನೆ ಮುಂದೆ ಹೆಣ್ಣು ಕೊಡೋಕೆ ನಾನ್ ಮುಂದೆ ತಾನ್ ಮುಂದೆ ಅಂತ ಕ್ಯೂ ನಿಂತಿದ್ದಾರೆ. ನಾನೇ ಮಾವನ ಮಗಳು ಅಂತ ಬಂದೆ. ನೋಡಪ್ಪ ನೀನು ಊಟಿಲಿ ಅಡ್ಜಸ್ಟ್ ಮಾಡ್ಕೋ, ಏನಾದ್ರೂ ಸೋಮವಾರಪೇಟೆ ಕಡೆ ಬಂದ್ಯೋ ನಿನ್ನ ಸ್ವಂಟ ಮುರಿದ ನೀನು ಅಷ್ಟೇ. ಪ್ರೀತಿಸೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಪ್ರೇಮ ಮಾಡೋ ಹಕ್ಕನ್ನ ಮಕ್ಕಳಿಗೆ ಅವರ ತಂದೆ ತಾಯಿಗಳು ಪುರಾತನ ಕಾಲದಿಂದಲೂ ಕೊಟ್ಟೇ ಇದ್ದಾರೆ. ಆದ್ರೆ ಅಪ್ಪನ ಆಸ್ತಿ ಆಸೆಗೆ ಯೌವನದ ಚಲ್ಲಾಟಕ್ಕೆ ಪ್ರೇಮ ಅಂತ ಹೆಸರಿಟ್ಕೊಂಡು ಮೋಸ ಮಾಡೋ ತಪ್ಪು ಅಂತ ನಾನು ಹೇಳ್ತಾ ಇರೋದು. ಐ ಆಬ್ಜೆಕ್ಟ್ ಯುವರ್ ಆನರ್, ಮನಸ್ಪೂರ್ವಕವಾಗಿ ಲವ್ ಮಾಡ್ತಿರೋ ನಮ್ಮ ಮೇಲೆ ನೀವು ವರ್ಸ್ತಾ ಇರೋ ಆಪಾದನೆ ತಪ್ಪು. ಈ ಬಾಯಿ ಮಾತಿನ ಹೇಳಿಕೆಯಿಂದ ಮೊಕದ್ದಮೆಯನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಸಾಕ್ಷಿ ಪುರಾವೆಗಳು ಬೇಕು. ನಮ್ ಸೋದರ ಮಾವ ವಿಕ್ರಮ್, ನಿಮ್ ಸೋದರಳಿಯ ಚಂದ್ರು ಏನ್ ಅನ್ಯಾಯ ಮಾಡಿದ್ರು ಗೊತ್ತಾ ನಿಮ್ಗೆ? ನಾನ್ ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಇವಳನ್ನ ರೇಪ್ ಮಾಡಿ ಇವಳ ಬಾಳ್ನ ಹಾಳ್ ಮಾಡ್ತಿದ್ರು. ವಿಲನ್ ಹೀರೋಯಿನ ರೇಪ್ ಮಾಡಕ್ ಹೋದಾಗ ಇರೋ ಬರೋದು, ಫೈಟ್ ಮಾಡೋದು, ಲವ್ ಮಾಡೋದು, ಡೈಟ್ ಹೇಳ್ಕೊಂಡು ಮರ ಸುತ್ತೋದು ಸಿನಿಮಾದಲ್ಲಿ, ನಿಜ ಜೀವನದಲ್ಲ. ಐ ಆಮ್ ಸಾರಿ ಯುವರ್ ಆನರ್, ನಾವು ಸಿನಿಮಾ ಪ್ರೇಮಿಗಳಲ್ಲ. ರೋಮಿಯೋ ಜೂಲಿಯಟ್, ಸಲೀಂ, ಮನಾರ್ಕಲಿ, ಲೈಲಾ ಮಜ್ನು ಇಂಥವ್ರ ಲಿಸ್ಟ್ಗೆ ಸೇರೋರು. ಹೌದು ಯುವರ್ ಆನರ್. ಸದ್ದೋ, ಈ ಪಾಯಿಂಟ್ ಅನ್ನ ಇಟ್ಕೊಂಡು ನಿನ್ನ ಕೇಸನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ಮಾಡೋದಕ್ಕೆ ಮುಂಚೆ ಹುಡುಗಿ ಯಾರು, ಅವಳ ತಂದೆ ಯಾರು, ಸಮಾಜದಲ್ಲಿ ಅವರ ಅಂತಸ್ತು ಗೌರವ ಎಂಥದ್ದು, ಅದಕ್ಕೆ ನಾನು ಸರಿದೂಗ್ತೀನಿ ಅಂತ ಯೋಚನೆ ಮಾಡಿ ಪ್ರೀತಿ ಮಾಡ್ಬೇಕು. ಪಾರ್ವತಿ, ನಿಮ್ಮಪ್ಪ ಮಾಜಿ ಮಹಾರಾಜರ ಇಲ್ಲ ಪ್ರೆಸೆಂಟ್ ಮುಖ್ಯಮಂತ್ರಿಗಳ? ನಮ್ಮ ತಂದೆ ಹೆಸರು ಜಗನ್ನಾಥ್ ಅಂತ, ಹೈಕೋರ್ಟ್ ಜಡ್ಜ್, ರಿಟೈರ್ಡ್. ಓ ಅಷ್ಟೇನಾ? ಇನ್ನೊಬ್ಬರ ಬಗ್ಗೆ ಹಗುರವಾಗಿ ಮಾತಾಡೋದು ಅಕ್ಷಮ್ಯ ಅಪರಾಧ, ನಿನ್ನ ಮೇಲೆ ಮಾನಸದ ಮೊಕದ್ದಮೆ ಹುಡಬೇಕಾಗುತ್ತೆ. ಎಷ್ಟು ರೂಪಾಯಿ ಸರ್? ನಾನ್ ಸೆನ್ಸ್. ಇದುವರೆಗೂ ನೀನ್ ಯಾರು, ಯಾವ ಊರು, ಅಪ್ಪ ಅಮ್ಮ ಯಾರು ಅಂತ ಇವಳಿಗೆ ಯಾಕೆ ಹೇಳಿಲ್ಲ? ಪಾರ್ವತಿ ಬಾಳ್ಬೇಕಾಗಿದ್ ನಮ್ಮ ಅಪ್ಪ ಅಮ್ಮ ಜೊತೆ ಅಲ್ಲ, ನನ್ ಜೊತೆಲಿ. ಮೊದ್ಲು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳಿಲ್ಲ, ಅವಳು ಕೇಳಿಲ್ಲ ಅನ್ನೇ. ಯಾಕೆ ಹೇಳಿಲ್ಲ? ನನಗೆ ಕೇಳ್ಬೇಕು ಅಂತ ಅನಿಸ್ಲಿಲ್ಲ, ಬಿಕಾಸ್ ಲವ್ ಇಸ್ ಬ್ಲೈಂಡ್, ಯು ನೋ. ಓ ಯು ಆರ್ ಕರೆಕ್ಟ್. ಏ ಮಿಸ್ಟರ್, ನಿನ್ನ ದೃಷ್ಟಿನಲ್ಲಿ ನಿನ್ನ ಅಭಿಪ್ರಾಯ ಸರಿ ಇರಬಹುದು, ಆದ್ರೆ ಹುಡುಗಿ ತಂದೆಗೆ ಇಷ್ಟಿಂದಲ್ಲಿ ತೃಪ್ತಿ ಆಗೋದಿಲ್ಲ, ಬೇಗ ಯಾರು ಅಂತ ತಿಳ್ಕೋಬೇಕು ಅನ್ನೋ ಆಸೆ ಅವ್ರಿಗಿದ್ದೇ ಇರುತ್ತೆ. ಓ ಐ ಸೇ, ಯುವರ್ ಆನರ್, ರತ್ನಗಿರಿ ಎಸ್ಟೇಟ್ ಹೆಸರು ಕೇಳಿದಿರಾ? ಕೇಳಿದ್ದೀನಿ. ಶಂಕರ್ ಎಸ್ಟೇಟ್ ಎಲ್ಲಿದೆ ಅಂತ ಗೊತ್ತಾ? ಗೊತ್ತು. ವಸಂತ ವನದ ಮಾಲೀಕರು ಯಾರು ಅಂತ ನಿಮಗೆ ಗೊತ್ತಾ? ರಾಜಾರಾಯ ನನ್ನ ಬಾಲ್ಯ ಸ್ನೇಹಿತ. ನಿಮ್ಮ ಅಪ್ಪ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನ? ಇಲ್ಲ, ಕೆಲಸ ಮಾಡಿಸ್ತಾರೆ. ಏನ್ ಗುಮಾಸ್ತನ? ರಾಜಾರಾಯರ ಏಕೈಕ ಪುತ್ರ ಶಂಕರ್ ರಾಯ ನಾನೇ. ಏ ಶಂಕರ್, ಏ ಮೊದ್ಲು ನನಗೆ ಯಾಕೋ ಹೇಳಿಲ್ಲ? ಹೇಳ್ಬೇಕು ಅನ್ನಿಸ್ಲಿಲ್ಲ, ಬಿಕಾಸ್ ಲವ್ ಇಸ್ ಬ್ಲೈಂಡ್, ಯು ನೋ. ಈ ಮಾತನ್ನ ನೀನು ನನಗೆ ಮೊದಲೇ ಹೇಳಿದ್ರೆ ನಿಮ್ಮಿಬ್ರಿಗೂ ಮದುವೆ ಮಾಡಿ ಇಷ್ಟೊತ್ತಿಗೆ ಹನಿಮೂನಿ ಕಳಿಸ್ತಾ ಇದ್ದೆ. ಇನ್ನೂ ಲೇಟ್ ಆಗಿಲ್ಲ, ಆದ್ರೆ ಒಂದೇ ಒಂದು ಪ್ರಾಬ್ಲಮ್. ಏನು? ಹೈಕೋರ್ಟ್ ಜಡ್ಜ್ಮೆಂಟ್ ಏನೋ ಸಿಕ್ತು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಸಿಗ್ಬೇಕಲ್ಲ. ಸುಪ್ರೀಂ ಕೋರ್ಟ್? ರಾಜಾರಾಯರ್ ಕೋರ್ಟು. ಓ ಅದು ದೇವ್ರ ಕೋರ್ಟೆ. ಡೋಂಟ್ ವರಿ, ನಾನ್ ಜಡ್ಜ್ಮೆಂಟ್ ಕೊಡಿಸ್ತೀನಿ. ಥ್ಯಾಂಕ್ ಯು ಸರ್. ಪಾರ್ವತಿ, ಡ್ಯಾಡಿ ನೀನು ತುಂಬಾ ಅದೃಷ್ಟವಂತಿಯಮ್ಮ. ಅದೃಷ್ಟ ಯಾವನು ಹಾಗಂತ ನಿನ್ಗೆ ಹೇಳಿದ್ದು? ನನ್ನ ಮಗನಿಗೆ ಹೆಣ್ಣು ಬೇಕು ಅಂತಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ತರ ಇರೋ ಹೆಣ್ಣುಗಳು ಕ್ಯೂನಲ್ಲಿ ಬಂದು ನಿಂತ್ಕೋತಾರೆ. ಅದೃಷ್ಟ ಇರೋದು ಹುಡುಗಿ ಸೌಂದರ್ಯದಲ್ಲಲ್ವೋ, ಅವಳ ಜಾತಕದಲ್ಲಿ. ಅಪ್ಪ ಬುದ್ಧಿ, ಜಾತಕ ಅಬ್ಬಲ್ ಪಸಂದ ಆಗೈತೆ ಅಂತ ಶಾಸ್ತ್ರ ಹೇಳಿದವರ? ಹೌದು, ಆ ಹುಡುಗಿ ಕಾಲಿಟ್ಟ ಮನೆಯಲ್ಲಿ ಕನಕೃಷ್ಣಿನೇ ಆಗುತ್ತೆ ಅಂತ ನನಗೂ ಹೇಳುದು. ಅಂದಿನ ಯಾಕೆ ಯಾಕೆ ಯೋಚನೆ ಮಾಡ್ತೀರಿ? ಅಯ್ಯೋ, ನಮ್ಮ ಹತ್ರ ಇರೋ ಐಶ್ವರ್ಯನೇ 4 ತಲೆಮಾರ್ಗ ಆಗುತ್ತೆ, ಆ ಹುಡುಗಿ ತರ ಸಿರಿತನ ನಮ್ಗೆ ಆಗ್ಬೇಕು. ಐಶ್ವರ್ಯ ನನಗೆ ಬೇಕಾಗಿಲ್ವಾ? ಮತ್ತೇನ್ ಬೇಕಪ್ಪ? ಮಕ್ಕಳು. ಮಕ್ಕಳಿಲ್ದೆ ಇರೋರಿಗೆ ಮೋಕ್ಷ ಸಿಕ್ಕಲ್ಲ ಅಂತ. ಆ ಹುಡುಗಿಯಿಂದ ನಿನ್ನ ಹೆಸರು ಹೇಳೋದಕ್ಕೊಂದು ಸಂತಾನ ಕೂಡ ಆಗಲ್ವಂತೆ. ಮಕ್ಕಳ ಭಾಗ್ಯ ಇಲ್ದೇ ಇರೋ ಹುಡುಗಿನ ಕಟ್ಕೊಂಡ್ರೆ ನಿನ್ಗೇನು ಸುಖ ಸಿಗುತ್ತೋ? ನಾನ್ ದೇವ್ರನ್ನೇ ನಂಬಲ್ಲ, ಇನ್ ಜಾತಕ ನಂಬ್ತೀನಾ? ಅಪ್ಪ, ನಮ್ ವಿವೇಕರ ನಾವು ಕಳ್ಕೊಂಡ್ರೆ ಇನ್ನೊಬ್ರು ಕೈಗೊಂಬೆ ಆಗ್ತೀವಿ. ಅವಿವೇಕಿ ಇಲ್ಲಪ್ಪ, ವಿವೇಕಿಯನ್ನಿ. ಹಾಗಂತ ನೀನ್ ತಿಳ್ಕೊಂಡಿದ್ಯ? ಕೃಷ್ಣ ಶಾಸ್ತ್ರದಿಂದ ಯಾರು? ನಮ್ಮ ತಂದೆ ಕಾಲದಿಂದ ನಮ್ಮ ಮನೆ ಪುರೋಹಿತರು, ಅವ್ರು ತೋರಿಸಿದ ದಾರಿಯಲ್ಲಿ ನಡೆದು ಬಂದ ನಮ್ಮ ತಂದೆ ಹೇಗಿದ್ರು, ನಾನು ಹೇಗಿದ್ದೀನಿ? ಅದು ನಿಮ್ ಮೂಡ್ ನಂಬಿಕೆ. ಅದನ್ನ ನಂಬಿ ನಾನ್ ಪ್ರೀತಿಸಿರೋ ಪಾರ್ವತಿ ಮೋಸ ಮಾಡಕ್ ನನಗೆ ಇಷ್ಟ ಇಲ್ಲ. ಅವಳಗ್ ಮಕ್ಕಳಾಗ್ಲಿ ಅವಳಗ್ ಮಕ್ಕಳು ಆಗದೆ ಹೋಗ್ಲಿ, ಅವಳೇ ನನ್ನ ಹೆಂಡತಿ. ಶಂಕರ್, ಜಾತಕ ನೋಡ್ ಮದುವೆ ಆದವರೆಲ್ಲ ಚೆನ್ನಾಗಿದ್ದಾರ? ಮದುವೆ ಬಂಧನ ಅಂದ್ರೆ ಏನು? ಒಂದ್ ಹೆಣ್ಣು ಒಂದ್ ಗಂಡು ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡು ಜೀವನ ಪರ್ಯಂತ ಬಾಳೋದು. ಏ ನೀನೇನೇ ಹೇಳು, ಆ ಹುಡುಗಿ ಈ ಮನೆಗೆ ಸಜಾಗ್ ಬರೋದಕ್ಕೆ ನಾನು ಖಂಡಿತ ಒಪ್ಪೋದಿಲ್ಲ. ನಾನು ಅಷ್ಟೇ, ಇನ್ನೊಂದು ಹೆಣ್ಣು ನನ್ನ ಹೆಂಡತಿಯಾಗಿ ಬರೋದಕ್ಕೆ ನಾನು ಒಪ್ಪಲ್ಲ. ಅಂದ್ರೆ ರಮಣ ದಳಿ ಹೇಳಿದ್ರ? ಕೇಳಿದ್ರ ಅವನು ಮಾತಾಡ್ತಾ ಇರೋದನ್ನ?
ತಂದೆಗಿಂತ ಒಂದು ಹುಡುಗಿ ಹೆಚ್ಚಾಗೋಗ್ಬಿಟ್ಟಿದ್ದೆ. ನಾನು ಒಪ್ತಾ ಇದ್ರೆ ಇವನ ಅವಳ ಜೊತೆ ಓಡಬಿಡ್ತಾನೆ. ಹೆದರ್ಕೋಬೇಡಿಯಪ್ಪ, ನಿಮಗೆ ಕಳಂಕ ತರೋಂತ ಕೆಲಸ ನಾನು ಮಾಡೋಲ್ಲ. ನೀವಾಗೆ ಒಪ್ಪಿದ್ರೆ ಮನುಷ್ಯನಾಗ್ತೀನಿ, ಇಲ್ಲ ಕೊನೆವರೆಗೂ ಅವಳ ನೆನಪಲ್ಲಿ ಹೀಗೆ ಇದ್ಬಿಡ್ತೀನಿ. ಮಿಕ್ಕಿದ್ದು ನಿಮಗ್ ಸೇರಿದ್ದು. ಬುದ್ಧಿ, ನೀನೇನ್ ಹೇಳ್ತೀಯ ಅಂತ ನನಗೆ ಗೊತ್ತು ರಾಮಣ್ಣ. ನನಗೀಗ ನಿನ್ ಸಮಾಧಾನದ ಮಾತು ಬೇಕಾಗಿತ್ತು. ಆ ದೇವರೇ ನನ್ನ ಮಗನ ಬುದ್ಧಿ ಬದಲಾಯಿಸ್ಬೇಕು, ಇಲ್ದೆ ಹೋದ್ರೆ ಅವನಾಗೆ ನಾನು ನಾಸ್ತಿಕ್ ಬರಬಾರದು. ನಿಜ, ಆದ್ರೆ ನಿರಾಸೆಯನ್ನು ಬಿರುಗಾಳಿ ಬೀಸಿದಾಗ ಮನಸ್ಸು ಯಾವ ಕಡೆ ತೂರು ಹೋಗುತ್ತೋ ಯಾರಿಗ್ ಗೊತ್ತು? ಏನ್ ಬುದ್ಧಿ, ಎಲ್ಲ ತಿಳಿದು ನೀನ್ ಹೆಂಗ್ ಮಾತಾಡ? ನಾನು ತಿಳ್ಕೊಂಡಿದ್ದೀನೋ? ಆದ್ರೆ ನನ್ನ ಮಗ ತಿಳ್ಕೊಂಡಿಲ್ವೇ? ನೋಡು ರಾಮಣ್ಣ, ಬೇಡ್ಕೊಂಡಿದ್ ನಡೆದಾಗಲೇ ನಂಬಿಕೆ ಬರೋದು. ಹೌದು ಬುದ್ಧಿ, ನಂಬಿಕೆ ಬಂದಾಗಲೇ ವಿಶ್ವಾಸ ಹುಟ್ಟೋದು ಅಲ್ವರ? ವಿಶ್ವಾಸ ಹುಟ್ಟಿದಾಗಲೇ ಭಕ್ತಿ ಹೆಚ್ಚೋದು ಅಲ್ವಾ ರಾಮಣ್ಣ? ನಿಜ ಬುದ್ಧಿ, ನಿಜ ಬುದ್ಧಿ. ನೀ ಕ್ವಾಪ ಮಾಡ್ಕೊಂಡು ಎಲ್ ಡಿಯೇಟ್ ಹೊಡೆದ್ರು ಚಿಂತಿಲ್ಲ ಬುದ್ಧಿ, ನನ್ನ ಮನಸ್ಸಲ್ಲಿ ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಬುದ್ಧಿ. ಹೇಳಿ ಕೇಳಿ, ನಿಮ್ಗೊಬ್ರೇ ಮಗ, ಅವ್ರ ಸುಖ ಸಂತೋಷನೆ ಮುಖ್ಯ ಅಲ್ವರ? ಅಂದ್ಮ್ಯಾಕೆ ಹಠ ಮಾಡ್ದೆ, ಅವ್ರು ಹೇಳ್ದಂಗ್ ಒಪ್ಕೊಂಬಿಡಿ ಬುದ್ಧಿ. ಶಂಕರು, ನೀನ್ ಎತ್ತಿ ಆಡಿಸಿ ಬೆಳೆಸಿದ ಮಗು, ಆ ಮಮತೆಯಿಂದ ಈ ಮಾತು ಹೇಳ್ತೀನಿ ಅಂತ ನನಗೆ ಗೊತ್ತು. ಅವನಿವತ್ತು ಕೊರಗ್ತಿದ್ದಾನೆ ಅಂತ ಅವ್ರ ಜಾತಕ ಫಲನೇ ಮಾಡ್ಕೊಡಕ್ಕಾಗತ್ತಾ ಬುದ್ಧಿ? ಆ ಹೆಣ್ಣಿನ ಜಾತಕದ ಮೇಲೆ ಇಷ್ಟೊಂದು ನಂಬಿಕೆ ಮಡಗಿದಿರಲ್ಲ, ಅದೇ ಕೃಷಿ ಶಾಸ್ತ್ರಗಳು. ನಿಮ್ ಜಾತಕ ನೋಡಿ ಏನ್ ಹೇಳವ್ರೆ ಹೇಳಿ ಬುದ್ಧಿ. ಈ ವಂಶ ಬೆಳಿಬೇಕು, ಇಲ್ಲಿ ದೊಡ್ಡ ದೊಡ್ಡ ತಲೆಗಳು ಹುಟ್ಟಬೇಕು ಅಂತ ಹಂಗಾರ ಅವ್ರು ಸುಳ್ಳು ಹೇಳಿದ್ರ ಬುದ್ಧಿ? ಒಂದ್ ವೇಳೆ ಆ ಹೆಣ್ಣಿನ ಜಾಗದಾಗ ದೋಸ ಇತ್ತು ಅಂತ ಮಡಿಕಳಿ ಶಾಂತಿ ಮಾಡಿಸ್ಬಿಡೋದು ಅಲ್ಲ ಬುದ್ಧಿ? ನೀವು ಮಾಡಿರೋ ದಾನ ಧರ್ಮ ಸುಮ್ಕೆ ಆಯ್ತದ? ಹೇಳೋ ತಲೆ ಕಾಯ್ತದೆ. ನೀನೇನೋ ಹೇಳು ರಾಮಣ್ಣ, ನನ್ ಯಾಕು ಧೈರ್ಯ ಬರ್ತಾ ಇಲ್ಲ. ಹೋಗಿ ಬುದ್ಧಿ, ಈ ಮದ್ವೆ ನೀವು ಒಪ್ತಿಲ್ಲ, ಈ ಹೆಣ್ಣು ಬಿಟ್ಟು ಬೇರೆ ಹೆಣ್ಣಾಗಲ್ಲ ಸಕ್ಕರೆ ಬೇಡಿರ್ತಾರೆ. ಅಂದ್ಮ್ಯಾಕೆ ಈ ವಂಶ ಇಲ್ಲಿಗೆ ನಿಂತ ಬಿಡ್ಬೇಕಾ? ಅಲ್ಲ ಬುದ್ಧಿ, ಆ ಜಾತಕ ಪಾತಕ ಎಲ್ಲ ಆಚೆ ಹಾಕ್ಬಿಟ್ಟು ದೇವರ ಮೇಲೆ ಬಾರ ಹಾಕಿ ಹೂ ತೊಪ್ಕೊಂಬಿಡಿ ಬುದ್ಧಿ. ದೊಡ್ಡ ಮನ್ಸ್ ಮಾಡಿ ಹೂನಿಪ್ಪ. ಆಯ್ತು, ಕಾಲಾಯ ತಸ್ಮೈ ನಮಃ. ನಾರ್ಮಲ್ ಡೆಲಿವರಿ ಆಗೋ ಹಾಗಿಲ್ಲ ಡಾಕ್ಟರ್. ವಿ ಟ್ರೈಡ್ ಅವರ್ ಲೆವೆಲ್ ಬೆಸ್ಟ್, ಸಿಸರಿನ್ ಮಾಡಲೇಬೇಕು ಡಾಕ್ಟರ್. ಪಾರ್ವತಿ ಜೀವಕ್ಕೆ ಅಪಾಯ ಇಲ್ಲ ತಾನೆ? ಅದು ನೀವು ತಗೊಳ್ಳೋ ನಿರ್ಧಾರದ ಮೇಲಿದೆ ನೋಡಿ, ಲೇಟ್ ಮಾಡಿದಷ್ಟು ಪ್ರಾಣಕ್ಕೆ ಅಪಾಯ. ಸರಿ ಡಾಕ್ಟರ್, ಆಪರೇಷನ್ ಮಾಡಿಬಿಡಿ. ನಿಮ್ಗೆ ಗಂಡ ಮಗು ಆಗಿದೆ. ಗಂಡ ಮಗ ಡಾಕ್ಟರ್, ಪಾರ್ವತಿ ಆಗಿದ್ದಾರೆ? ಡೋಂಟ್ ವರಿ, ದೇವರ ದಯದಿಂದ ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ವಾಟ್ ಡಾಕ್ಟರ್, ಐ ಆಮ್ ಸಾರಿ, ನೀವು ದೇವರ ಮೇಲೆ ಹೇಳ್ತೀರಾ, ನಿಮ್ ಕೆಲಸದ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ? ಏನೇ ಆದ್ರೂ ಶ್ರಮ ಅಷ್ಟೇ ನಮ್ದು, ಫಲ ಕೊಡೋದು ಆ ದೇವ್ರೆ. ಬೈ ದ ಬೈ ಮಿಸ್ಟರ್ ಶಂಕರ್, ಇನ್ ಮುಂದೆ ನಿಮ್ ಮಿಸ್ಸಸ್ ಗೆ ಮಕ್ಕಳಾಗೋ ಚಾನ್ಸಸ್ ಇಲ್ಲ. ನನಗೆ ಮಕ್ಕಳು ಮುಖ್ಯ ಅಲ್ಲ ಡಾಕ್ಟರ್, ನನ್ನ ಪಾರ್ವತಿ ನನಗೆ ಮುಖ್ಯ.
ಡಾಕ್ಟರ್ ರವ, ನಾನು ಅವ್ವ ಅವ್ರನ್ನ ಮಗಿನ ನೋಡ್ಬೈದ? ಈಗ ತಾನೇ ಆಪರೇಷನ್ ಮುಗಿದಿದೆ, ವಾರ್ಡ್ಗೆ ಬಂದ್ಮೇಲೆ ನೋಡವಿ ಅಂತೆ. ಹಾ, ನಾ ಬರ್ತೀನಿ. ಬುದ್ಧಿ, ಸಣ್ಣ ಬುದ್ಧಿಯವ್ರು ಬರ್ತಾವ್ರೆ. ಬುದ್ಧಿ, ಅವ್ವ ಅವ್ರನ್ನ ಮಗಿನೂ ಕಾಪಾಡಿದ್ದು ನಿಮ್ ಡಾಕ್ಟರ್ ಅಲ್ಲ, ಅಗೋ ಅಲ್ಲಿ ಕುಂತವ್ರು ನೋಡಿ, ನಮ್ದು ಯಾರು? ನಮ್ಮಪ್ಪ ವೆಂಕಟರಮಣ ಸ್ವಾಮಿ, ತಿಮ್ಮಪ್ಪ, ನಮ್ಮಪ್ಪ. ಬಂದಾಗಿತು ಈ ಮನೆಗೆ ಸಂತೋಷ ತಂದಾಗಿತು, ಶ್ರೀಕೃಷ್ಣ ಬಂದಾಗಿತು ಈ ಮನೆಗೆ ಸಂತೋಷ ತಂದಾಗಿತು, ಬಾಲಗೋಪಾಲನ ಲೀಲೆ ಕೊಂಡಾಡುವ ಸುಖ ಸಂತೋಷ ನಮದಾಗಿತು. ಶ್ರೀಕೃಷ್ಣ ಬಂದಾಗಿತು ಮನೆಗೆ ಸಂತೋಷ ತಂದಾಯಿತು. ಚಂದ ಈ ಕಂದನು, ಶ್ರೀಕೃಷ್ಣ ಬಂದಾಗಿತು ಈ ಮನೆಗೆ ಸಂತೋಷ ತಂದಾಗಿತು, ಶ್ರೀಕೃಷ್ಣ ಬಂದಾಗಿತು ಈ ಮನೆಗೆ ಸಂತೋಷ ತಂದಾಗಿತು. ತೊಟ್ಟಿಲ ತೂಗೋದು ಯಾವಾಗ ಹೇಳೆಂದೆನಿ, ಆನಂದ ತಾನೇವು ನನ್ನ ಜಾಣೆ ಹೇಳಿ ಇನ್ನೇನೆ. ಸುಖ ಸಂತೋಷ ನಮದಾಯಿತು, ಶತಮಾನಂ ಭವತಿ ಶತಾಯುಃ ಪುರುಷಶ್ಯತೇಂದ್ರಿಯ ಆಯುಷ್ಯೇದೇಂದ್ರಿಯೇ ಪ್ರತಿತಿಷ್ಠತಿ.
ಬುದ್ಧಿ ಬುದ್ಧಿ ಸಣ್ಣ ಬುದ್ಧಿಯವ್ರಿಗೆ ದೊಡ್ಡ ಬುದ್ಧಿಯವ್ರ ಆಶೀರ್ವಾದ ಮಾಡ್ಬಿಟ್ರು. ದಿನ ಮೇಲಿಂದ ಮಾಡ್ತಿರ್ತಾರೆ ಬಿಡು. ಹಂಗನ್ಬೇಡಿ ಬುದ್ಧಿ, ಅವ್ರ ಈ ಮನೆ ಬಿಟ್ಟೋಗಿಲ್ಲ, ಅವ್ರ ಆತ್ಮ ಇಲ್ಲೇ ಸುತ್ತ ಐತೆ. ರಾಮಣ್ಣ, ಸತ್ ಮೇಲೆ ಆತ್ಮ ಗಿತ್ಮೇಲ ಭ್ರಮೆ, ಸುಮ್ನೇರು. ಆ ಭ್ರಮೆಲೂ ಸತ್ಯ ಇರುತ್ತೆ ರೀ, ನಮ್ದವ್ರಿಗೆ ಅದ್ರ ಅನುಭವನೂ ಆಗುತ್ತೆ. ನಿನ್ ಜಾತಕ ಸರಿ ಇಲ್ಲ, ನಿನಗೆ ಮಕ್ಕಳಾಗೋ ಲಕ್ಷಣ ಇಲ್ಲ ಅಂತ ಹೇಳ್ತಿದ್ರಲ್ಲ ಅಪ್ಪ, ಅವ್ರ ಮೂಡ್ ನಂಬಿಕೆ ನಿಜ ಆಗಿದ್ರೆ ಈ ಮುತ್ತಿನ ತ ಮಗುನ ಹೆರ್ತಿದ್ಯಾ? ಏನ್ ರಾಮಣ್ಣ ಈಗೇನ್ ಹೇಳ್ತೀಯಪ್ಪ? ಈಗಲಾದ್ರೂ ಒಪ್ಕೋತಿಯಾ ನಿನ್ ಜಾತಕ ದೇವ್ರು ಎಲ್ಲ ಸುಳ್ಳು ಅಂತ? ಅಯ್ಯೋ ನೋಡಿದೀರಿ, ನಮ್ಮ ಅಣ್ಣನ ಮನೆ ಎಂತಪ್ಪ ಸಣ್ಣದಾಗಿದೆ. ನೋಡು ಅಲ್ಲಿ ನೋಡು, ನಾನು ನಿಮ್ಮತ್ತೆ ನಿಮ್ ಸೋದ್ರತ್ತೆ ಬಾರು. ನಾ ಇಲ್ಲ ಅನ್ಬಿಡು, ನೋಡ್ಬಿಟ್ಟಲ್ಲ ಅಮ್ಮ, ಹೋಗ್ಲಿ ಕರೆದು ಬಿಡಿ. ನಮಸ್ಕಾರ ಅಂದೆ, ಬನ್ನಿ. ಶಂಕ್ರು ಹೆಂಗಿದ್ಯಾ? ಅಯ್ಯೋ ಹೋಸತಿ ನೋಡಿದಾಗ ಮೈಗೆ ತಿನ್ಕೊಂಡು ಗುಂಡ್ಗುಟ್ಟಾಗಿದ್ದೆ. ಯಾಕ ಹಿಂಗ್ ಸ್ವರ್ಗೋಗಿದ್ಯಾ? ನೀನ್ ಗುಂಡ್ಗಾಕ್ಬಿಟ್ಟಿದ್ಯಾ ಅಂತ ನಾನ್ ಸ್ವರ್ಗೋಗಿದ್ದೀನಿ. ಮಮ್ಮಿ ತಮಾಷೆ ಮಾಮ. ಆ ಶಾರದಲ್ಲಿ ಅತ್ತೆ ಮನೆಗೆ ಅಳಿಯ ಬರ್ಕೂಡ್ದು, ಅಳಿಯನ ಮನೆಗೆ ಅತ್ತೆ ಹೋಗ್ಕೂಡ್ದು ಅಂತ ಗಾದೆನೇ ಇದೆ. ಏನ್ ಸಡನ್ ಆಗಿ ಮಗಳ ಜೊತೆ ನನ್ ಮನೆಗೆ ಮುತ್ತಿಗೆ ಹಾಕ್ಬಿಟ್ಟಿದ್ಯಲ್ಲ? ನೀನೇ ನನ್ ಮಗಳ ಮದುವೆ ಮಾಡ್ಕೊಂಡ್ಯಾ, ನಿನಗೆ ಗಂಡ್ ಮಗು ಆಯ್ತು ಅಂತ ಗೊತ್ತಾಯ್ತು, ನೀನ್ ನೋಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಉಟ್ಬಿಟ್ಟಲೇ ಓಡೋಡ್ ಬಂದ್ಬಿಟ್ಟಿದೀನಿ. ಯಾರಿ ಅವರು? ನಮ್ ಸೋದರತ್ತೆ ಕಣೆ. ಇದೇನ್ ಪಾರ್ವತಿ ಹೀಗ್ ಕೇಳ್ತಿದೀಯ, ನನ್ ಗುರು ಸಿಕ್ಕಿಲ್ವಾ? ನಿನ್ ಮದ್ವೆಯಲ್ಲಿ ಸೋಮನ ಪದ ಹಾಡ್ದವಳು ನಾನೇ. ಅತ್ತೆ ಮದ್ವೆ ಮನೇಲಿ ಸಾವಿರ ಜನ ಬಂದು ಹೋಗ್ತಾರೆ, ಯಾರನ್ ಯಾರು ಅಂತ ಗುರ್ತಿಟ್ಕೋತಾರೆ? ಅಯ್ಯೋ ನಿನ್ ಮಾವನ್ ಕಾಸ ತಂಗಿ ಕಾನ್ಕಾನಳ್ಳಿ ಕಾವೇರಿ. ಅದಿರ್ಲಿ ಅತ್ತೆ, ನಿನ್ ಮೈ ಮೇಲೆ ಯಾವಾಗ್ಲೂ ಒಂದು ಮಣ ಬಂಗಾರ ಜೋಗಾಡ್ತಿತ್ತು. ಇನ್ಕಮ್ ಟ್ಯಾಕ್ಸ್ ರೈಡ್ ಏನಾದ್ರು ಆಯ್ತಾ? ಅಯ್ಯೋ ಅದನ್ ಯಾಕಪ್ಪ ಕೇಳ್ತೀಯ, ಇದಾರಲ್ಲ ಕಿರಾತ್ಕ. ಯಾರತ್ತೆ? ಅವನೇ ನನ್ ಮಗ ಮಾರುತಿ. ನಮ್ ಕೋತಿರಾಯನ ಅವನೇನ್ ಮಾಡ್ದ? ಇಸ್ಪೀಟ್ ಆಡೋದು ಜೂಜ್ ಆಡೋದನ್ನು ಕಲ್ತು ನನ್ ಪೆಟ್ಕೇಲಿದ್ದ ಹಣನೆಲ್ಲ ಎತ್ಕೊಂಡು ಹೊಟ್ಟೋದ ಕಣು. ಮಾಮಾ ಅದಕ್ ನಮ್ ಮಮ್ಮಿ ಏನ್ ಮಾಡಿದ್ಲು ಗೊತ್ತಾ? ಪೊಲೀಸ್ನವ್ರಿಗೆ ಹೇಳಿ ನಮ್ ಅಣ್ಣನ್ ಜೈಲ್ಗೆ ಕಳಿಸ್ಬಿಟ್ಲು. ನಮ್ ಮಾವನ್ನೇ ಮನೆ ಬಿಟ್ಟು ಓಡಿಸಿರೋ ನಿಮ್ ಮಮ್ಮಿ ಇನ್ ಮಗನ್ನ ಇಟ್ಕೋತಾಳೆ ಸದ್ಯ, ಇನ್ನು ನೀನ್ ಓಡಿಸಿಲ್ವಲ್ಲ ಅದಕ್ಕೆ ಸಂತೋಷ ಪಡು. ಏ ಶಂಕ್ರು ನೀನ್ ಹುಡುಗಾಟ್ಕೆ ಬಿಟ್ಟೇ ಇಲ್ಲ. ಪಾರ್ವತು ಅಪರೂಪಕ್ ನಿಮ್ ಮನೆಗ್ ಬಂದಿದೀನಿ, ಕೂಡ್ಸೋಣ ಕಾಫಿ ಕೊಡೋಣ ಫ್ಯಾನ್ ಹಾಕೋಣ ಅನ್ನೋದ್ ಬಿಟ್ಟು ಬಿಟ್ಕೊಂಡ್ ಬಿಟ್ಟಾಗೆ ನೋಡ್ತಾ ನಿಂತಿದ್ಯಲ್ಲ. ಅಯ್ಯೋ ಮರ್ತೆ ಹೋದೆ, ಬಟ್ರೆ ಅಮ್ಮ ಕಾಫಿ ತಗೊಂಡ್ ಬನ್ನಿ. ಆಯ್ತಮ್ಮ ಫ್ಯಾನ್ ಹಾಕು. ಸರಿ ಕಣವ. ರಾವಣ ಈಗ ಪವರ್ ಕಟ್ ಅಲ್ವಾ? ಹೌದಲ್ಲ. ನನ್ಗ್ಯಾಕಮ್ಮ ಇಷ್ಟೊಂದು ಉಪಚಾರ, ನಾನೇ ನಿಮ್ ಮನೆಗ್ ಹೊಸಬ್ಳ? ಶಂಕ್ರು ನನಗ್ ಬೇರೆ ಯಾರಿದಾರ ಪದ್ಯಕ್ಕು ವಯಸ್ಸಾದ ಕಾಲದಲ್ಲಿ ರಾಮ ಕೃಷ್ಣ ಅಂತ ಹೇಳ್ಕೊಂಡು ನಿನ್ನೆರಳಲ್ಲೇ ಕಣ್ಮುಚ್ಚೋಣ ಅಂತ ಬಂದಿದ್ದೀನಿ ಕಣು. ನಮ್ಮನೆಲ್ಲ ಇದ್ಯಾಕ್ ಶಂಕ್ರು ಹೀಗಂತ ಇದೀಯಾ? ಅತ್ತೆ ನಾ ಸ್ವಲ್ಪ ಓಪನ್ ಆಗಿ ಮಾತಾಡೋನು ನೋಡಿ, ನೆಂಟರ್ನ ದೂರ ಇಡಬೇಕು ನೀರ್ನ ಹತ್ರ ಇಟ್ಕೋಬೇಕು ಅಂತ ಗಾದೆನೇ ಇದೆ. ನಿಮಗ್ ಬೇಕಾದ್ರೆ ಸ್ವಲ್ಪ ದುಡ್ಡು ಕೊಟ್ಬಿಡ್ತೀನಿ, ಕಾನ್ಕಾನಳ್ಳಿ ಖಾನಾವಳಿ ಓಪನ್ ಮಾಡ್ಕೊಂಡು ಆರಾಮಾಗಿರಿ. ಏನ್ರಿ ಇದು ದಿಕ್ಕಿಲ್ಲ ಅಂತ ಬಂದವ್ರನ್ನ ಹೊರಗೋಗುವಂತೀರಲ್ಲ. ಪಾರ್ವತಿ ನಾನು ಕಾರಣ ಇಲ್ಲದೆ ಮಾತಾಡಲ್ಲ ಅಂತ ನಿಂಗೆ ಗೊತ್ತಿದೆ, ನೀ ಸುಮ್ನೆ ಇರೋ. ಬುದ್ಧಿ ನಿಮ್ದೆಂತ ವಂಶ ಏನ್ ಕತೆ? ಈ ಮನೆಯಾಗೆ ಎಷ್ಟು ಜನ ಅನ್ನ ತಿಂದು ಆಶ್ರಯ ಪಡ್ತಾರೆ, ಹಂಗಿರುವಾಗ ನೆಂಟ್ರು ಮನೆ ಬಾಕ್ಲಿಗೆ ಬಂದ್ರೆ ಒಂಟೋಗೋನುದಾ? ಸತ್ತು ಸ್ವರ್ಗದಾಗಿರೋ ದೊಡ್ಡದಣ್ಣೀರು ಕೋಪ ಮಾಡ್ಕೊಂಡ್ಬಿಟ್ಟರು, ಸುಮ್ಕೆ ಹೂ ತಪ್ಕೊಳ್ಳಿ. ಇವತ್ತು ನಾನು ಹೂ ಅನ್ಬಿಡ್ತೀನಿ, ಆಮೇಲೆ ಯಾವತ್ತಾದ್ರೂ ನೀವು ಅಂದ್ರೆ ಹಂಗಲ್ಲ ಏನ್ ಹಾಕಿಲ್ಲ, ಸುಮ್ಕೆ ಒಪ್ಕೊಳ್ಳಿ ನಡ್ರಿ. ಏ ಪಟ್ಟ ತಿಂಡಿ ಕೊಡು ನಡ್ರಿ. ಹುಡುಗಿ ಮಾಡೋ ಕೆಲಸ ಬಿಟ್ಟಿಲ್ಲ ಮಾಡ್ತಿದ್ಯಾ? ನಾನೇನು ಇಲ್ಲಿ ಕೆಲಸದಾಳಲ್ವೋ? ಇನ್ನೇನು? ನಾನು ಈ ಎಸ್ಟೇಟ್ ನೋಡಕ್ ಬಂದಿದ್ದೀನಿ. ಎಸ್ಟೇಟ್ ನೋಡಿ ಪರ್ಮಿಷನ್ ತೊಡಿದ್ಯಾ? ಅದನ್ ಕೇಳಕ್ ನೀನ್ ಯಾರಲ್ಲೋ? ಲೋ ನಮ್ ಎಸ್ಟೇಟ್ ಒಂದೊಂದು ಗಿಡ ಮರಕ್ಕೂ ಗೊತ್ತು, ನನ್ನ ಹೆಸರೇನು ಅಂತ ಗೊತ್ತಾ? ಓ ಗಿಡ ಮರ ಎಲ್ಲ ಹೇಳ್ತಾ, ಹಾಗಾದ್ರೆ ನಿನ್ ಹೆಸರೇನು? ಮ್ಯಾನೇಜರ್ ನಾಕು. ನನ್ನ ಹೆಸರು ದ್ರೌಪದಿ. ದ್ರೌಪದಿ ನಕುಲ, ವೆರಿ ಗುಡ್ ಕಾಂಬಿನೇಷನ್. ದ್ರೌಪು ಇರೋದಲ್ಲಿ ಬಂಗ್ಲಾದಲ್ಲಿ? ಬಂಗ್ಲಾದಲ್ಲ, ಕಾವೇರಮ್ಮನ್ ಮಗಳು. ನಮ್ ಕಾರ್ಕಳ್ಳಿ ಕಾವೇರಮ್ಮನ್ ಮಗಳ ಆಗುತ್ತೆ. ದ್ರೌಪು ನಿನ್ ದಿವಸ ಬರ್ತಾ ಇರು, ನಾನೆಲ್ಲ ತೋರಿಸ್ತಾ ಇರ್ತೀನಿ. ನೋಡು ನೋಡಕ್ ತಳ್ಳು ಬೆಳೆ ಚೆನ್ನಾಗಿದ್ಯಾ? ಉಂಟೆ ಓಡಾಡ್ಬೇಡ, ಜಂಟಿ ಬೇಕಾದ್ರೆ ನನ್ ಕರಿ ಬರ್ತೀನಿ, ಜೋರೇ ಓಡಾಡ. ಆಗ್ಲಿ ಒಳೆ ನೋಡಿದ್ರ ಹೆಂಗ್ ಅರಿತೈತೆ ಬಂದ್ಬಿಟ್ವಿ.
ಗಣೇಶಪ್ಪ ನಮಸ್ಕಾರ ಮಾಡಿ. ನಮ್ಮಪ್ಪ 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 ಕಾಪಾಡಪ್ಪ ಕಾಪಾಡಪ್ಪ ಚೆನ್ನಪ್ಪ. ಊಟ ಮಾಡ್ರಿ, ಪಾರ್ಟಿಗೆ ಹೋಗಿದ್ವಲ್ಲ ರಮಣ, ಅಲ್ಲೇ ಊಟ ಮಾಡ್ಕೊಂಡು ಮೆಲ್ಕೆ ಬತ್ತಿ. ಸಣ್ಣ ಬುದ್ಧಿವ್ರಿ ಇರ್ತಾನೆ ಮಲ್ಕವ್ರೆ. ಅವ ಸಣ್ಣ ಬುದ್ಧಿಯವರಿಗೆ ಹಾಲು ಕುಡಿಸಿ ಅನ್ನ ತಿನ್ಸಿ ಮಲಗಿಸಿದ್ದೀನಿ. ಶಬ್ದ ಮಾಡಿದೆ ಮಲ್ಕಡಿ, ತೆಪ್ಪಗೆ ಮಲ್ಕಡಿ. ನಮ್ಮ ಬುದ್ಧಿಯವ್ರು ಏನಾರ ಕೊಯ್ಕಂದ್ರೆ ನಾ ಬಂದು ನೋಡ್ಕೊತೀನಿ, ನೀವ್ ಆರಾಮಾಗಿದ್ದು ಬಿಡಿ. ಆಯ್ತು ಬುದ್ಧಿ, ಹೋಗಿ ಬುದ್ಧಿ. ಎಸ್ಟೇಟ್ ನೋಡಕ್ ಹೋಗ್ತಾ ಇದ್ದೀನಿ. ತುಮ್ ಕೌನ್? ನಾನು ಕಾವೇರಮ್ಮನ ಭೇಟಿ ದ್ರೌಪದಿ. ದ್ರೌಪದಿ? ತೂ ದ್ರೌಪದಿ ಮೈ ಅರ್ಜುನ್, ಹೇ ಭಗವಾನ್ ಯಾರೇ ತೆರೀಲಿಲ್ಲ, ಕೈ ಸಾರ ದೋಣ ಜಮಾ ಕರ್ದಿಯಾ. ನಿನ್ ಹೆಸರೇನು? ಹೌ ಅರ್ಜುನ್ ಸಿಂಗ್. ನಿಮ್ಮಿಬ್ರ ಹೆಸರು ಎಲ್ಲ ಚೆನ್ನಾಗಿದೆ ಅಲ್ಲ. ಅಬ್ ಜಾವ್ ರಾತ್ ಕೋ ಆವ್. ಯಾಕೆ? ಯಾಕಂದ್ರೆ ಮಬತ್ಕ ವಿಷಯ ರಾತ್ ಕೋ ಮಾತಾಡಿದ್ರೇನೆ ಚೆನ್ನ. ಜಾವ್ ಜಾವ್ ಇಷ್ಟ ಭೂಮ್ಕೋ ರಾತ್ ಕೋ. ದ್ರೌಪು 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 ದ್ರೌ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಏನ್ ಬಗ್ ನೋಡ್ತಿದ್ಯಾ? ನಿಮ್ಮನ್ನ ನೋಡ್ತಿದ್ದೆ ಸರ್. ಸರ್ ನಮ್ಮ ಪಕ್ಕದಷ್ಟು ಪುಟ್ಟಪ್ಪದಲ್ಲ, ಅವ್ನ ತೆಪ್ಪೂರಿಂದ ಒಳ್ಳೆ ತೆಂಗಿನ ಸಸಿ ಒಂದು ಲಾರಿ ತರಿಸ್ಬಿಟ್ಟು ಈಗ ಬೇಡ ಅಂತಿದ್ದಾರೆ ಸರ್. ಒಂದ್ ನೋಡ್ತಾ ನಾವೇ ತೋರ್ಕಾಕಬಾರ್ದು. ಇದನ್ನೆಲ್ಲ ನಾನು ಕೇಳ್ಬೇಡ ರಾಮಣ್ಣ ಕೇಳಿ. ಇದ್ರ ಕೇಳಕ್ಕೇನೈತೆ ಬುದ್ಧಿ? ಕಲ್ಪ ವೃಕ್ಷ ಯಾರನ್ನ ಬೆಳನ ಕೈತದ? ನೂರ ಯಾಕೆ ಸಾವಿರ ಹಾಕ್ಸಿ ರೆಡಿ ಮ್ಯಾನೇಜರ್ ನಾ ಬರ್ತೀನಿ. ರಾಮತಾತ ಮಗು ಕೊಡು. ಹಾ ಸುಮ್ಕಿರಿ, ನನ್ ತಾವಿರ್ಲಿ. ಓ ನಾನೆಲ್ಲೇನೆ? ಬಹಳ ಚೆನ್ನಾಗಿದೆ ಆ ಮುದುಕ. ಅದೇನು ಮಂಕ ಬುದ್ಧಿ ಇರಿಸಿದನೋ ಏನೋ. ಈ ಮನೆ ಯಜಮಾನರು ನೀವಾ ಅವನಾ? ಅತ್ತೆ ಅತ್ತೆ ಮನೆಗ್ ನಾವ್ ಯಜಮಾನ್ರಾದ್ರು, ಮನಸ್ಸು ರಾಮತಾತ ದೊಡ್ಡವರು. ನೀವು ಟಿಫನ್ ಮಾಡ್ ಬನ್ನಿ. ನೀವ್ ಆಯ್ತಾ ಮಂಗ್ಳಾರ್ತಿ ಮುಚ್ಚೆ ಬಾಯಿ. ಡ್ರೈವರ್ ಯಾಕ ಮಹಾ ಹೊಡ್ಕೋತೀರಿ? ನನ್ ಹೆಸರು ಸಹದೇವ ಅಂತ. ನಿನ್ನ ಹೆಸರು ಕಟ್ಕೊಂಡು ನನ್ಗೇನಾಗ್ಬೇಕಾಗಿದೆ? ಈಗ ನಿಮಗೇನಾಗ್ಬೇಕಾಗಿದೆ? ನಾನು ನನ್ನ ಮಗಳು ಊರ್ ಸುತ್ತಾಡ್ಕೊಂಡು ದೇವಸ್ಥಾನಕ್ ಹೋಗ್ಬೇಕಾಗಿದೆ ಗಾಡಿತೆಗೆ. ಗಾಡಿಲಿ ಪೆಟ್ರೋಲ್ ಇಲ್ಲ. ಪೆಟ್ರೋಲ್ ಬಂಕಲ್ಲಿ ಹಾಕಿಸ್ಕೋ. ದುಡ್ಡು ದ್ರೌಪು ಹೋಗಿ ಶಂಕರು ಹತ್ರ ಪೆಟ್ರೋಲ್ ಆಗಿ ದುಡ್ಡಿಸ್ಕೊಂಬರೆ. ಅಮ್ಮ ಮಾಮನ್ ದುಡ್ಡು ಕೇಳಿದ್ರೆ ನೆಂಟ್ರು ದೂರ ಇರ್ಬೇಕು ಅಂತಾರೆ. ಹೌದಲ್ವಾ ದ್ರೌಪು? ನಾಳೆ ಪಾರ್ವತಿಗೆ ಗಿರೀಟ್ ಮಾಡಿ ನಾವ್ ಮೂರ್ ಜನನು ಇದೇ ವ್ಯಾನಲ್ಲಿ ದೇವಸ್ಥಾನಕ್ ಹೋಗೋಣ. ನಿನ್ ಹೆಸರೇನು? ಸಹದೇವ ಅಂತ. ನಾನ್ ದ್ರೌಪದಿ ಅಂತ. ದ್ರೌಪದಿ? ಅಯ್ಯೋ ಹೆಸರು ಬಲ ಚೆನ್ನಾಗಿದೆ. ಇನ್ನು ಎಷ್ಟು ದಿವಸ ಇರ್ತೀರಿ ಊರಲ್ಲಿ? ಇಲ್ಲೇ ಇರೋಕೆ ಬಂದಿರೋ. ಅಯ್ಯೋ ಇನ್ನು ಒಳ್ಳೇದೇ ಆಗೋಯ್ತು. ಬನ್ನಿ ಹೋಗೋಣ. ಎಲ್ಲಿಗೆ? ಹಾಗೆ ಒಂದ್ ರೌಂಡ್ ಜಾಲಿಯಾಗಿ ಒಂದ್ ರೌಂಡ್ ಹೋಗೋಣ. ಪೆಟ್ರೋಲ್ ಇಲ್ಲ ಅಂದ್ರೆ? ಅಯ್ಯೋ ವಯಸ್ಸಾದವ್ರು ಯಾವತ್ತೂ ನಮ್ ಕಾಲ ಪೆಟ್ರೋಲ್ ಇರೋದಿಲ್ಲ. ನಿಮ್ಮಂತ ಅನ್ಕಂಡ್ರೆ ಟ್ಯಾಂಕ್ ಯಾವಾಗ್ಲೂ ಫುಲ್ ನಮ್ ಗಾಡಿಲಿ. ಬಟ್ಟ ಒಳ್ಳೆ ಕಾಫಿ ಕೊಡ್ತೀಯಾ? ನೀನು ಕಾಫಿ ಕುಡಿದ್ರೆ ಪ್ರಕೃತಿ ಹಾಳಾಗಿ ಹೋಗುತ್ತೆ. ಓಲ್ಟಿನ್ ಮಾಡ್ಕೊಳ್ತೀನಿ. ಓಲ್ಟಿನ್ ಅಮ್ಮ ಸಾರಿ ಅಲ್ಲ ಸಾರ್. ಏನ್ ಮಾಡ್ಬೇಕಮ್ಮ ಸಾರ್? ಎಲ್ಲ ನನ್ನ ಯಾಕೆ ಹೇಳ್ತೀಯ ಭೀಮಣ್ಣ? ಹೋಗ್ ರಾಮತಾತನ್ ಕೇಳು. ಸಾರು ರಾಮತಾತ ಸಾರು ಈ ಬಟ್ಟರೆ ಸಾವಿರದ ಅಪ್ಪ ಹೇಳಿದೀನಿ ಎಲ್ಲದಕ್ಕೂ ನಿಮ್ಗೆ ಹೋಗ್ತಾನೆ. ಅಮ್ಮ ಇಲ್ಲೇ ಇದ್ದೀನಮ್ಮ. ತೋಟಕ್ಕೆ ಗಿಡ ತರೋದು, ಸಾರಕ್ಕೆ ತರಕಾರಿ ಹಾಕ್ಸೋದು, ಮನೆ ವ್ಯಾಪಾರ ಮಾಡೋದು. ರಾಮತಾತ ರಾಮಣ್ಣ, ರಾಮತಾತ ರಾಮಣ್ಣ ಅಲ್ವೇ ಪರ್ವತು? ನಿನಗೆ ಸ್ವಂತ ಬುದ್ಧಿ ಇಲ್ವೇನೆ? ಹೋಗ್ಲಿ, ಹಿರಿಯಳಾಗಿ ಈ ಮನೆಯಲ್ಲಿ ಕತ್ತೆ ತರ ಬಿದ್ದಿದ್ದೀನಿ. ತನ್ ಒಂದ್ ಸಣ್ಣ ಕೆಲಸ ಹೇಳ್ಬಾರ್ದ ಅತ್ತೆ? ಅವಳಿಗೆ ಬುದ್ಧಿವಾದ ಹೇಳ್ತಿದ್ದೆಪ್ಪ. ಅದನ್ನೇ ಅತ್ತೆ ಅವತ್ ನಾನು ಇವಳಿಗೆ ಹೇಳಿದ್ದು, ನೆಂಟ್ರನ್ನ ದೂರ ಇಡ್ಬೇಕು, ನೀರ್ನ ಹತ್ರ ಇಟ್ಕೋಬೇಕು ಅಂತ. ಅತ್ತೆಗ್ ನಿಮ್ಮನ್ ಕಂಡ್ರೆ ತುಂಬಾ ಭಯ. ಮಂಗಳಾರತಿ ತಗೊಳ್ಳಿ ತಗೊಳ್ರಿ. ಬಟ ಟಿಫನ್ ರೆಡಿನೇನಾ? ಅಲ್ದರ್ ಬಾಯರ್ ಕೇರಿಕೆ ಈ ಆಟೋ ನೀನ್ ತಲೆ ಬಿದ್ದೋಗ್ಬಿಡ್ತಲ್ಲಪ್ಪ. ಓ ದೇವ್ರೆ ನೀನು ಬಾಳ ಚಿತ್ರೀಕರಣೆಯ ನೀನು. ನಾನೇನೋ ಜೊತೆಗೆ ಆಟ ಆಡಕ್ ಯಾರಿಲ್ಲ ಅಂತ ನಿನ್ನ ಹೆಸರು ಹೇಳ್ಕೊಂಡು ನಿನ್ನ ಆಟ ನಾನೇ ಆಡ್ತಿದ್ದೆ. ಎಲ್ಲ ಆಟನು ನೀನೇ ಗೆದ್ಬಿಡೋದಾ? ಓರಿ ಬಿಡು, ನಾನೇನು ಕಾಸು ಕೊಡಕ್ಕಾಗಿಲ್ಲ. ಅಯ್ಯಪ್ಪ ನೀನ್ ಬಿಡ್ತೀಯ? ಬಡ್ಡಿ ಸಮೇತ ಶುರು ಮಾಡ್ತೀಯ? ಮಾಡ್ಬಿಡಿ ಅಪ್ಪ ನೀನು. ಓರಿ ಬಿಡು, ನಿನ್ನ ಹೆಸರು ಹೇಳ್ಕೊಂಡು ತಪ್ಪು ಕಾಣಿಕೆ ಅಂತ ಉಂಡಿ ಹಾಕ್ಬಿಡ್ತೀನಿ.
ಆದ್ರೆ ನೆಕ್ಸ್ಟ್ ಆಟ ಮಾತ್ರ ಉಕ್ಕು ರಾಣಿ ನಂದು. ರಾಣಿ ಬೀಳಿಲ್ಲ ನೀನ್ ಇಲ್ವೇ ಇಲ್ಲ. ಬಾ ರಾಣಿ ಬಾ, ರಾಣಿ ರಾಣಿ ಬಾ, ಬಾ ರಾಣಿ ಬಾ, ಬಾ ಬಾ ಬಂದ್ಲು ಬಂದ್ಲು. ಆ ಇಲ್ಲೊಂದ್ ರಾಣಿ, ಹಲೋ ಕ್ವೀನ್, ಬಾ ಹಾಕ್ತೀನಿ. ಏನ್ ಹೊರಗೆ ಹೊರಗೆ ಅಂದ್ರೆ ಅಂದರ್ ಬಾಯ್? ನಂಗ್ ಗೊತ್ತಿಲ್ಲ. ಅನುಭವ ಇಲ್ವಾ ಈ ವಯಸ್ಸಿಗೆ? ಇದೆಲ್ಲ ಅನುಭವ ಆಗ್ಬೇಕು. ಬಾ ಹೇಳ್ಕೊಡ್ತೀನಿ. ಇಸ್ಪೀಟ್ ಆಡೋ ತಪ್ಪು ರೀ? ತಪ್ಪ ಅಯ್ಯಪ್ಪ, ಯಾವ್ದಾರು ಎಂಡ್ರ ಮಗ ಹೇಳ್ದ ತಪ್ಪು ಅಂತ ತೋರಿಸವನ್ನ. ಒಂದೇ ಒಂದ್ ಯಾಟಲ್ ಹೊಡೆದ ಅಂದ್ರೆ ಡೌಟ್ ಇಲ್ಲೇ ಸಾಯ್ಬೇಕು ಅವನು. ನೋಡು, ಜೂಜಾಡೋದು ಈಗಿನ ಕಾಲದಲ್ಲ, ಯುಗ ಯುಗಾಂತರದಿಂದ ಬಂದಿರೋದು. ಜಗತ್ತಿನ ರಹಸ್ಯನೇ ಇದರಲ್ಲಿ ಅಡಗಿದೆ. ಅದ್ಯಾಗ್ರಿ? ಈಗ ವರ್ಷಕ್ಕೆ ಎಷ್ಟ್ ವಾರ? 52 ವಾರ. ಈ ಸ್ಪೀಡ್ ಪ್ಯಾಕ್ ನಲ್ಲೂ 52 ಎಲೆಗಳಿವೆ. ಹೌದಾ? ಈಗ ನಮ್ಮ ಹಿರಿಯರು ಎಷ್ಟು ಜಾತಿ ಮಾಡಿದ್ರು? 4. ಎಷ್ಟು ವೇದ ವಿಂಗಡಿಸಿದ್ರು? 4. ಆ 4 ಜಾತಿ ವೇದದ ಸಂಕೇತನೆ ಇದು. ಈ ಇಸ್ಪೀಟೆ ಕ್ಷತ್ರಿಯ, ಈ ಆಟಿನೆ ಬ್ರಾಹ್ಮಣ, ಆ ಡೈಮಂಡೆ ವೈಶ್ಯ, ಆ ಕ್ಲಾವರೆ ಶೂದ್ರ. ಈ ಜೂಜು ಧರ್ಮರಾಯ ದ್ವಾಪರದಲ್ಲಿ ಆಡ್ತಾ ಇದ್ದ. ಅವನು ತಂತಲೆಗೆ ಕೊನೆ ಆಗ್ಬಾರ್ದು ಅಂತ ಈ ಕಲಿಯುಗದಲ್ಲಿ ಈ ಧರ್ಮಣ್ಣ ಕೊಟ್ಟು ಕಂಟಿನ್ಯೂ ಮಾಡುವಂತ ನಾನು ಮಾಡ್ತಾ ಇದ್ದೀನಿ. ನಿನ್ನ ಹೆಸರು ಧರ್ಮಣ್ಣನ? ಎಲ್ಲಾರ್ಗು ಮಾತ್ರ ಧರ್ಮಣ್ಣ, ನಿನಗ ಮಾತ್ರ ಧರ್ಮ. ಧರ್ಮ ಕ್ವೀನ್? ನನ್ನ ಹೆಸರು ಕ್ವೀನ್ ಅಲ್ಲ, ದ್ರೌಪದಿ. ದ್ರೌಪದಿ ಧರ್ಮ? ಆಹಾ, ದೇವ್ರೆ ನೀನ್ ಒಂದ್ಸಲ ಒಳ್ಳೆ ಕೆಲಸ ಮಾಡ್ತೀಯ. ಥ್ಯಾಂಕ್ ಯು. ನೀನು ಕುದುರ್ಬಿಟ್ರೆ ನಾ ಇಬ್ರು ಮಾಡ್ಕೊಂಡ್ಬಿಡೋಣ. ಮದುವೆನಾ? ಬೇಡಪ್ಪ, ನಮ್ಮಮ್ಮ ಬೈತಾರೆ. ಅಮ್ಮಂದ್ರೆ ಅವರು ಗುಮ್ಮಂದ್ರು. ಓ ದೇವ್ರೆ, ಒಂದೊಂದ್ಸಲ ಎಂತ ಎರಡು ಕೆಲಸ ಮಾಡ್ಬಿಡ್ತೀಯ ನೋಡು. ಈ ಹೆಣ್ಮಕ್ಳಿಗೆಲ್ಲ ಅಮ್ಮಂದ್ರನ್ನ ಯಾಕೆ ಕೊಡ್ತೀಯ? ಉದ್ಭವ ಮೂರ್ತಿಯಾಗಿ ಹುಟ್ಟಿಸಿದ್ರೆ ತಂಟೆ ತಕರಾರಿಲ್ಲದೆ ತಮಟೆ ಹೊಡ್ಕೊಂಡು ತಾಲಿ ಕಟ್ಬಿಡ್ತಿದ್ದೆ. ನೀನೇನು ಯೋಚನೆ ಮಾಡಬೇಡ, ನಿಮ್ಮಮ್ಮನಿಗೆ ನಾನ್ ಕುದರ್ಸ್ತೀನಿ. ಬರ್ಲಾದರ್ನು ಈಗ ಹೋಗು, ಆಗಾಗ ಬರ್ತಾ ಇರು. ದ್ರೌಪೋ ಬಾ ಬಾ ಬಾ. ಏನು ಅದು? ಏನಾಯ್ತು? ಶಾಕು ಕರೆಂಟು. ನೀನ ಬರ್ಲ ಕಿಲಕಿಲ. ಏನ್ ಸಾಕಪ್ಪ, ಪೂರ್ ವಾಟಿ ಓಡಿಸು. ಯಾಕ ಮಮ್ಮಿ ಇಷ್ಟೊತ್ತು ಬಾಗಿಲು ತೆಗಿಯಕ್ಕೆ? ಮುಂದೀರೆ ಯಾಕ ಮಮ್ಮಿ ಬಾಗಿಲು ಹಾಕೆ? ಮಮ್ಮಿ ಇಷ್ಟೊಂದು ನೋಡಿದಾಗ ಎಲ್ಲಿತ್ತು ಮಮ್ಮಿ? ನಮ್ದು ಕಣೆ. ಎಲ್ಲಿಟ್ಟಿದ್ದೆ? ಪೆಟ್ಕೆಲಿ ಬಚ್ಚಿಟ್ಟಿದ್ದೆ. ಓ, ಅದಕ್ಕೆ ನಾ ದಿನಾ ಪೆಟ್ಕೆಗೆ ನಮಸ್ಕಾರ ಹಾಕ್ತಿದ್ದು. ಮಮ್ಮಿ ದಿನಾ ಹಾಕ ಮಮ್ಮಿ, ಚೆನ್ನಾಗಿ ಕಾಣುತ್ತೆ. ಅಯ್ಯೋ ಹುಚ್ಚಿ. ಯಾಕ ಮಮ್ಮಿ ನನ್ ಹುಚ್ಚಿ ಅಂತೀಯ? ಇನ್ನೇನೆ, ಇಷ್ಟೊಂದು ಒಡವೆ ಹಾಕೊಂಡು ನೆಂಟ್ರ ಮುಂದೆ ಓಡಾಡ್ತಾ ಇದ್ರೆ ಇಲ್ಲಿ ಇಟ್ಕೊಂಡಿರ್ತಾರ, ಒದ್ ಬೋಡಿಸ್ತಾರೆ. ಓಹೋ, ಅಷ್ಟೇ ಅಲ್ಲ, ಇವತ್ತು ನಮ್ಮ ಯಜಮಾನ್ರ ಮದ್ವೆ ಮಾಡ್ಕೊಂಡ ದಿವಸ, ಅದಕ್ಕೆ ಇಷ್ಟೊಂದು ಒಡವೆ ಹಾಕೊಂಡು ಅಲಂಕಾರ ಮಾಡ್ಕೊಂಡು ಸಂತೋಷವಾಗಿದ್ದೀನಿ. ದ್ರೌಪೋ ಮಮ್ಮಿ, ನನಗೊಂದು ಆಸೆ. ಏನೇ? ನನ್ನ ಹೆಸರು ದ್ರೌಪದಿ ಅಲ್ವಾ? ಹೌದು. ನಾನ್ ಯಾಕೆ 5 ಜನ ಮದ್ವೆ ಆಗ್ಬಾರ್ದು? ಅಯ್ಯೋ ಮಮ್ಮಿ ಕುಂಡೆದೆ, ಒಂದ್ ಗಂಡು ಹುಡ್ಕೋಕ್ ಇಷ್ಟ ಕಷ್ಟ ಪಡ್ತಿರವಾಗ 5 ಗಂಡೆ ನಾನ್ ಎಲ್ಲಿ ಹುಡ್ಕೊಂಡ್ ಬರ್ಲಿ? ನಾನೇ ಹುಡ್ಕೋತೀನಿ ಬಿಡು ಮಮ್ಮಿ. ಏನೇ, 5 ಗಂಡನ್ನರ ಜೊತೆ ಹೇಗೆ ಸಂಸಾರ ಮಾಡ್ತೀಯ? ಮಮ್ಮಿ ಅಪ್ಪ ಓಡೋದಾಗ ಒಬ್ಬ ಓಡೋದ್ರೆ ಇನ್ 4 ಜನ ಉಳಿತಾರೆ, ಅದ್ರಲ್ಲೂ ಒಬ್ಬ ಓಡೋದ್ರೆ ಇನ್ 3 ಜನ ಉಳಿತಾರೆ, ಅದ್ರಲ್ಲೂ ಒಬ್ಬ ಓಡೋದ್ರೆ ಇನ್ನಿಬ್ರು ಉಳಿತಾರೆ, ಕೊನೆಗ್ ಒಬ್ನಾದ್ರೂ ಉಳಿತಾನಲ್ಲ. ಇಪ್ಪತ್ತೈದು ವರ್ಷದಿಂದ ಈ ಬುದ್ಧಿ ನನಗಿದ್ದಿದ್ರೆ ಅಯ್ಯೋ ಕಾನ್ಕಾನಳ್ಳಿ ಕಾವೇರಿ ಲೈಫ್ ಮಿಸ್ ಆಗೋಯ್ತು, ಲೈಫ್ ಮಿಸ್ ಆಗೋಯ್ತು. ಬುದ್ಧಿ ಮಗ ಅಟ್ ಬಿದ್ದೈತೆ, ನಿಮ್ ಹುಡ್ದಪ್ಪ ಚಂದಾಗ ಆಶೀರ್ವಾದ ಮಾಡಿ ಅವ ಬರ್ರಿ. ಬುದ್ಧಿ ಉರಿಸ್ರೆ ಹಾಕ್ಬಿಡಿ. ಅಲ್ಲ ಪರ್ವತು, ಅಂಥ ದೊಡ್ಡ ಚಿನ್ನ ಸರ ಮಗು ಕತ್ ಹಾಕಿದ್ರೆ ಕತ್ತು ಬಗೋ ಹೋಗುತ್ತೆ. ಏನ್ ತಾಯಿ ರಾಂಗ್ ಶೋ ಮಾತಾಡ್ತೀರಾ? ಒಡವೆ ವಸ್ತ್ರ ಹಬ್ಬ ಹರಿದಿನದಲ್ಲಿ ಹಾಕೋದ್ ಬಿಟ್ಟು ಪೆಟ್ಟಿಗೆ ಹಾಕಿದ್ರೆ ಏನ್ ಪ್ರಯೋಜನ? ಹಾಕಿ ಸಂತೋಷ ಪಡಿ, ವಿದೌಟ್ ಜೋಕರು ಶೋ ಮಾಡಿದಾಗ ಆಗುತ್ತೆ. ಧರ್ಮ ನಮ್ಮಮ್ಮ ಒಡವೆನೆಲ್ಲ ಪೆಟ್ಕಿಲಿಟ್ಟು ಪೂಜೆ ಮಾಡ್ತಾಳೆ. ಓಹೋ ತಾತನ ಹತ್ರನಾ? ನೀ ನಮಸ್ಕಾರ ಮಾಡ್ದೆ ತಾನೆ? ನನ್ನಪ್ಪ ಕರೀತೀರಾ? ಬುದ್ಧಿ ದೊಡ್ಡ ಬುದ್ಧಿ ರುಡ್ದಬ್ಬ, ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ರಮಣ, ನಮ್ಮ ಅಪ್ಪನ ಮೇಲಿನ ಗೌರವ ನನ್ನ ಎದೆಲಿದೆ, ಫೋಟೋ ಮುಂದೆ ತೋರಿಸ್ಬೇಕಾಗಿಲ್ಲ. ಸರಿ ಬುದ್ಧಿ. ರಮತಾತ ಅವ್ರ ಬುದ್ಧಿ ಗೊತ್ತಿದೆ, ಯಾಕೆ ಕರಿತೀಯ? ಬಿಟ್ಬಿಡಿ ಅವ್ರನ್ನ. ಸಣ್ಣ ಬುದ್ಧಿಯರ ಶಿಕಾರಿಗೊಂಡು ಬಿಟ್ರ ನಡ್ರಿ, ಹೋಗವ ನಡ್ರಿ.
ರಮತಾತ ಇವತ್ತು ಇವನ್ನ ಕರ್ಕೊಂಡು ಹೋಗೋದು ಬೇಡ. ಆಹಾಹಾ, ಅಭ್ಯಾಸ ಮಾಡ್ಬೋದು ಬೇಡ ಅಂದ್ರೆ ಹಾಗೆ. ರಮಣ ಬೇಗ ಕರ್ಕೊಂಡು ಹೋಗ್ಬಾ. ಸರಿ ಬಿಡಿ, ಹೇಳ್ಬಿಡಿ ಬಾಬಾ. ತಾತ ಹೇಳ್ಬಿಡಿ. ಮಗು ತಾತ ಹೇಳ್ರಿ. ಟಾಟಾ. ಇನ್ನಿಷ್ಟೇ ಜೋಕರ್ ಸಿಕ್ಕದಾಗೆ ರಾಮನ ಕೈ ಸಿಕ್ಬಿದ್ದು ಅವ್ರು ಸಿಕ್ಕೋದ್ರು ಸಂಜೆವರೆಗೂ ಸಿಂಡಿಕೇಟ್ ಆಡ್ದಾಗೆ ಎಸ್ಟೇಟ್ ಮೇಲೆ ನಿಧಾನ ತೋರ್ಸ್ಕೊಂಡ್ ಬರ್ತಾರೆ. ಅಪ್ಪ ಪಿಟೀಲು, ಊರಿಗೆ ಗೊತ್ತಿರೋ ವಿಷಯನ ಯಾವಳು ಗುಟ್ಟ ಕಿವಿಲ್ ಹೇಳಿದ್ಲು ಅಂತ ಆ ವಿಷಯ ನಮ್ ಗೊತ್ತಿಲ್ವಾ? ಎಂತಗಳ ನೀನ್ ಯಾನ್ ದಾಳಿ ಅಂತಂದು ಸಾಕು ಸುಂದಿರಪ್ಪ, ನಿಂದೇನು ಅಳ್ಳಾಡ್ಸ್ಬೇಡ ಇಲ್ಲಿ. ಹಾಕೋ ಬ್ರೇಕ್ನ. ಅರೆ ಕರ್ಮ, ತತ್ ಧರ್ಮ ಗಣಯ, ನಿಂದೇನೆ ಪಿಳೆಗೆ ಊದೋದಿಲ್ಲ. ಅಡಕೆಯಲ್ಲೇ ಬಾಳೆಹಣ್ಣು ನಮ್ದಕ್ಕೂ ಕೊಡ್ತಾರಲ್ಲ. ನಿಮ್ ತಾತ ಇದಾರ ಮರಗಯ್ಯ? ಹಾಗಾದ್ರೆ ನಿಮ್ ಅಜ್ಜಿಗೂ ಎಲೆ ಅಡಿಕೆ ಸಿಕ್ಕಲ್ಲ ಅಷ್ಟೇ. ಹೇ ಬೆಟ್ಟ, ಊಟಕ್ಕೆ ಬಿಡಿ. ಈಗಲ್ರೇ ಊಟ ರಾತ್ರಿಗೆ. ಹೌದಾ? ಹಾಗಾದ್ರೆ ಅಲ್ಲಿ ಅವರು ಸಿಂಡಿಕೇಟ್ ಅಣ್ಣ ಬರ್ರಯ್ಯ. ಅಷ್ಟೇ. ಬುದ್ಧಿ, ಈ ವರ್ಷ ಕಾಫಿ ಬೀಜ ಚೆನ್ನಾಗಿ ಬಂದೈತೆ. ಹ್ಞೂ ನರ್ರಿ. ಬುದ್ಧಿ ಉತ್ತ ಅದ್ರಾಗ ಆವೈತೆ ನಮ್ ಗಣಪ್ಪ ಇಲ್ಲ ತಿಂದ್ಬಿಟ್ಟು ಹೊಟ್ಟೆ ಸುತ್ಕೊಂಡ್ಬಿಟ್ಟಿದ್ದ. ಹ್ಞೂ ಅದು ದೇವ್ರೆ. ಹ್ಞೂ ನಡಿ ನಡಿ ಬಂದ್ಬಿಟ್ಟು ಬುದ್ಧಿ ದೇವಸ್ಥಾನದಪ್ಪ ಬಂದ್ಬಿಟ್ವಿ. ನಮ್ ಗಣಪನ ಹತ್ರ ಆಶೀರ್ವಾದ ಪಡ್ಕೊಳ್ಳ. ಬುದ್ಧಿ ನಮಸ್ಕಾರ ಮಾಡಿ. ಬುದ್ಧಿ ನಮ್ಮಪ್ಪ ಕಾಪಾಡಪ್ಪ. ನನ್ನಪ್ಪ ನನ್ನಪ್ಪ ಇವರ ತಾತನ ಜೊತೆಯಾಗಿ ಬೆಳೆದೆ. ಇವರ ಅಪ್ಪನ ಎತ್ತಾಸಿಲ್ ಕರ್ಕೊಂಬತ್ತಿದ್ದೆ. ಈಗ ಇವನ್ ಕರ್ಕೊಂಡ್ ಬರ್ತಿದ್ದೀನಿ. ಗಣಪ್ಪ ನಂಗೆ ಒಂದೇ ಒಂದು ಆಸೆ ಕಣೋ, ಅದನ್ನ ನಡ್ಸ್ಕೊಡ್ತೀಯ? ಏನಿಲ್ಲ, ಇವ್ರಿಗೊಂದು ಮಗಿ ಆಗಿ ಆ ಮಗಿ ನಿಂತವ ಕರ್ಕೊಂಡ್ ಬರ್ಬೇಕು ನೋಡಪ್ಪ. ಅಲ್ಲಿ ಗಂಟ ಈ ಜೀವನ್ ಭದ್ರವ ಕಾಪಾಡಪ್ಪ. ಯಾಕೆ ಸುಮ್ಮನೆ ಬಿಟ್ಟೆ? ಯಾ ಮುದ್ಕನ್ಗೆ ಯಾಕೆ ಇಷ್ಟೊಂದು ಆಸೆ ಅಂತಾನ? ಏನ್ ಮಾಡ್ಲಿ, ನಮ್ ದಣೀರ್ ಕುಟುಂಬದ ಮೇಲೆ ಅಷ್ಟೊಂದು ಆಸೆ ಕಣಪ್ಪ. ನಡ್ಸ್ಕೊಡ್ತೀಯಪ್ಪ. ಬರ್ಲ ಪತ್ತಿನಪ್ಪ ಪತ್ತಿ. ಬುದ್ಧಿ ಮಳೆ ಬರಂಗೈತೆ, ಹೋಗವ. ಪಾರ್ವತಿ ಪಾರ್ವತಿ ರಾಮಣ್ಣ ಏನಾಯ್ತು? ಮಗು ನದಿ ಪಾಲಾಗೋಯ್ತು. ಬುದ್ಧಿ ಕೃಷ್ಣ ಪಾರ್ವತಿ ಪಾರ್ವತಿ ಅತ್ತೆ ಡಾಕ್ಟರ್ಗೆ ಫೋನ್ ಮಾಡಿ. ಹುಷಾರಿಲ್ಲ,
ಪಾರ್ವತಿ ಪಾರ್ವತಿ, ಗಾಬರಿ ಪಡುವಂಥದ್ದು ಏನೂ ಇಲ್ಲ ಸರ್. ರಿಯಾಕ್ಷನ್ಗೋಸ್ಕರ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಧೈರ್ಯವಾಗಿದೆ, ಎಲ್ಲ ಸರಿ ಹೋಗುತ್ತೆ. ನೋ ರಿಯಾಕ್ಷನ್ ಇಟ್ ಆಲ್ ಡಾಕ್ಟರ್. ನೋ, ಜೀವಕ್ಕೇನು ಅಪಾಯ ಇಲ್ಲ. ಶಾಕಿಂಗ್ ನ್ಯೂಸ್ ಇಂದ ಮೈಂಡ್ಗೆ ಸ್ವಲ್ಪ ಎಫೆಕ್ಟ್ ಆಗಿದೆ, ದಟ್ಸ್ ಆಲ್ ಡಾಕ್ಟರ್. ಮಿಸ್ಟರ್ ಶಂಕರ್, ಈ ಕೇಸ್ನ ನ್ಯೂರೋ ಸರ್ಜನ್ ಮಿಸ್ಟರ್ ಪಾಲ್ ಅಟೆಂಡ್ ಮಾಡೋದು ಒಳ್ಳೇದು. ಓಕೆ ಡಾಕ್ಟರ್. ರಾಮಣ್ಣ, ರಾಮಣ್ಣ, ಕೃಷ್ಣ ಹ್ಯಾಗ್ ನೀರ್ಪಾಲದ? ಕೃಷ್ಣ ಹ್ಯಾಗ್ ನೀರ್ಪಾಲದ? ಬುದ್ಧಿ, ಸಣ್ಣ ಬುದ್ಧಿಯವರು ನಾನು ಸಂತೋಷವಾಗಿ ಆಡ್ಕೊಂಡು ಬರ್ತಿದ್ವು ಬುದ್ಧಿ. ಇದ್ದಕ್ಕಿದ್ದಂಗೆ ಬಿರುಗಾಳಿ ಬಂದ್ಬಿಡ್ತು, ಕಣ್ಣು ಮುಚ್ಚಿದಾಗೆ ಅದ್ರಾಗೆ ಮಗ ನೀರಿನ ಪಾಲಾಗೋಯ್ತು ಬುದ್ಧಿ. ನಾನು ಎಷ್ಟೋ ಪ್ರಯತ್ನ ಪಟ್ಟೆ ಬುದ್ಧಿ, ಕಾಪಾಡಕ ಆಗ್ಲಿಲ್ಲ. ಅದ್ಯ ಅವರು ಕಂಡು ಕಿಚ್ಕೊಂಡ್ಬಿಟ್ಟ ಬುದ್ಧಿ. ದೇವ್ರಂತೆ ದೇವ್ರು, ಎಲ್ಲದಕ್ಕೂ ದೇವ್ರ. ನಮಸ್ಕಾರ, ಕೂತ್ಕೊಳ್ಳಿ. ಮಿಸ್ಟರ್ ಶಂಕರ್, ನಿಮ್ಮ ಮಿಸ್ಸಸ್ ಕೇಸ್ನ ಸ್ಟಡಿ ಮಾಡಿದೆ. ಇಟ್ ಇಸ್ ವೆರಿ ಕ್ರಿಟಿಕಲ್. ಆಕೆ ಮಗು ಸತ್ ಸುದ್ದಿ ಕೇಳಿ ಬ್ರೈನು ಫ್ರೀಸ್ ಆಗಿದೆ. ಆಕೆ ಮತ್ತೆ ಸರಿ ಹೋಗಬೇಕು ಅಂತಂದ್ರೆ ಸತ್ ಮಗು ಎದ್ದು ಬರಬೇಕು, ಬಟ್ ಇಟ್ಸ್ ಇಂಪಾಸಿಬಲ್. ಆಕೆ ಮತ್ತೆ ಗರ್ಭಿಣಿಯಾಗಿ ಹುಟ್ಟೋ ಮಗು ನೋಡಿದ್ರೆ ವಾಸಿ ಆಗೋ ಚಾನ್ಸ್ ಇದೆ, ಆದರೆ ಆಕೆ ಮಕ್ಕಳಾಗೋ ಚಾನ್ಸೇ ಇಲ್ಲ. ಐ ಥಿಂಕ್ ಆಕೆ ಜೀವನ ಇಷ್ಟೇ ಅಂತ ಕಾಣಿಸುತ್ತೆ. ಡಾಕ್ಟರ್, ಹಾಗನ್ಬಿಡಿ, ನನ್ನ ಪಾರ್ವತಿ ನಂಗೆ ಉಳಿಸ್ಕೊಡಿ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಯಾವ ದೇಶಕ್ಕೆ ಬೇಕಾದ್ರೆ ನಾನು ಕರ್ಕೊಂಡು ಹೋಗ್ತೀನಿ. ಪ್ಲೀಸ್ ಡಾಕ್ಟರ್. ಐ ಆಮ್ ಸಾರಿ ಮಿಸ್ಟರ್ ಶಂಕರ್, ನಿಮ್ಗೆ ಸುಳ್ಳು ಭರವಸೆ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ಎಷ್ಟೇ ಹಣ ಖರ್ಚು ಮಾಡಿದ್ರೂ ಅದೆಲ್ಲ ವ್ಯರ್ಥ. ಡಾಕ್ಟರ್, ಹಾಗಾದರೆ ಪಾರ್ವತಿ ಜೀವನ ಎಲ್ಲ ಹೀಗೆ ಇರಬೇಕಾ? ಹಾಗೊಂದು ವೇಳೆ ವಾಸಿ ಆಗಬೇಕು ಅಂದರೆ ನಾಟ್ ಬೈ ಮೆಡಿಸಿನ್ ಬಟ್ ಬೈ ಮಿರಾಕಲ್. ಬೀಯಿಂಗ್ ಎ ಡಾಕ್ಟರ್ ಯು ಬಿಲೀವ್ ಇನ್ ಮಿರಾಕಲ್ಸ್. ಐ ಆಮ್ ಸಾರಿ ಟು ಹಿಯರ್ ದಿಸ್ ಫ್ರಮ್ ಯು ಸರ್. ದೈವ ಪ್ರಯತ್ನದ ಮುಂದೆ ಮನುಷ್ಯ ಪ್ರಯತ್ನ ನಿಷ್ಪ್ರಯೋಜಕ. ಆಫ್ಟರ್ ಆಲ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ಡೂ ಒನ್ ಥಿಂಗ್ ಮಿಸ್ಟರ್ ಶಂಕರ್, ಪಾರ್ವತಿ ಮನೇಲೇ ಇದ್ರೆ ನಿಮಗೆ ಸುಧಾಸ ತುಂಬಾ ಕಷ್ಟ ಆಗ್ಬೋದು. ಇಟ್ ವುಡ್ ಬಿ ಬೆಟರ್ ಇಫ್ ಯು ಕುಡ್ ಅಡ್ಮಿಟ್ ಹರ್ ಇನ್ ಟು ಯುವರ್ ಮೆಂಟಲ್ ಹಾಸ್ಪಿಟಲ್. ನೋ, ಆಕೆಯಿಂದ ಎಷ್ಟೇ ತೊಂದರೆ ಆದ್ರೂ ನಾನು ಅನುಭವಿಸಕ್ಕೆ ಸಿದ್ಧ ಇದ್ದೀನಿ. ಅವಳನ್ನು ಬಿಟ್ಟು ಒಂದು ಕ್ಷಣ ಕೂಡ ನಾನು ಇರೋದಿಲ್ಲ. ಡಾಕ್ಟರ್, ಪ್ರತಿಯೊಂದಕ್ಕೂ ದೇವ್ರ ಮೇಲೆ ಬರ ಆಗ್ತೆ, ನಿಮ್ಮ ಎಫಿಷಿಯನ್ಸಿ ಮೇಲೆ ನೀವು ನಂಬಿಕೆ ಇಡಿ.
ಮಗ ತಲೆ ತಗ್ಗಿಸ್ಕೊಂಡು ಹೋಗ್ತಾ ಇದೀಯ? ನನ್ ನೋಡೋದಕ್ ನಾಚಿಕೆನ? ಏನಾಯ್ತಪ್ಪ ನಿನ್ ವಿವೇಕ ವಿಜ್ಞಾನ ಎಲ್ಲ? ಈಗಲಾದ್ರೂ ಒಪ್ಕೋತೀಯ ಜಾತಕ ಸುಳ್ಳಾಗೋದಿಲ್ಲ, ದೇವ್ರಿದಾನೆ ಅಂತ? ನಿಜವಾಗ್ಲೂ ದೇವ್ರಿದ್ದಿದ್ರೆ ಹೀಗ್ ಮಾಡ್ತಿದ್ನ? ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ದೇವ್ರಿಲ್ಲ ದೇವ್ರಿಲ್ಲ ದೇವ್ರಿಲ್ಲ. ನನ್ ಕೃಷ್ಣ ಬರೋ ಹೊತ್ತಾಯ್ತು. ಕೃಷ್ಣ 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 ಭಟ್ಟ ಅವ ಭಟ್ಟ, ನನ್ ಕೃಷ್ಣ ಎಲ್ಲಿ ಬಂದಿಲ್ಲವ? ನನ್ ಕೃಷ್ಣ ನೋಡಿದ್ರ? ಅಯ್ಯೋ ಇಷ್ಟೊತ್ತಾರೋ ಬರ್ಲಿಲ್ವಲ್ಲ, ಎಲ್ಲಿ ಹೊರಟೋದ್ನೋ ಏನೋ, ಇನ್ನೂ ಬರ್ಲೇ ಇಲ್ವಲ್ಲ. ರಾಮತಾತ ನೀನೊಬ್ನ ಬಂದಿದ್ಯಲ್ಲ ನನ್ ಕೃಷ್ಣ ಎಲ್ಲಿ, ಯಾಕೆ ಸುಮ್ಮನೆ ನಿಂತ್ಬಿಟ್ಟೆ? ನನ್ ಕೃಷ್ಣ ಎಲ್ಲಿ ಮಾತಾಡು ರಾಮತಾತ, ನನ್ ಕೃಷ್ಣ ಎಲ್ಲಿ ಹೋದ ಹೇಳು. ಕೊಟ್ಟವನ ಕಿತ್ಕೊಂಬಿಟ್ಟವಾ, ಕಿತ್ಕೊಂಬಿಟ್ಟ ಪಾರ್ವತಿ. ರಾಮಣ್ಣ ಸಾರಿ ಏನ್ ಮಾಡ್ಬೇಕು? ಬೀಟ್ರೂಟ್ ಇದೆ, ಹುರುಳಿಕಾಯಿ ಇದೆ, ಕಾಲಿಫ್ಲವರ್ ಇದೆ. ಬಾರಯ್ಯ ಇಲ್ಲಿ ನೀವು ಸುಮ್ನಿರ್ತೀರಾ? ಸಾರಿ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದೇನೆ. ಏನ್ ಮಾಡ್ಬೇಕು ರಾಮಣ್ಣ? ಏ ಬಟ್ಟ, ಅವನ್ನೇನೋ ಕೇಳ್ತೀಯಾ ಏನ್ ಸಾರ್ ಮಾಡ್ಬೇಕು ಅಂತ? ಇನ್ಮೇಲೆ ನನ್ನ ಕೇಳು, ಈ ಮನೆ ನಾನ್ ಯಜಮಾನಿ, ಅಧಿಕಾರ ಕೊಟ್ಟದ್ದಕ್ಕೆ ಗುಡ್ದು ಗುಂಡಾಂತರ ಮಾಡದ್ನಲ್ಲ. ರಮಣ ಬಟೋರಿ 20 ಸಾವಿರ ರೂಪಾಯಿ ಬೇಕು. ಮ್ಯಾನೇಜರ್ ಬಾರಯ್ಯ ಇಲ್ಲಿ ಹೇಳಮ್ಮ, ಇನ್ಮೇಲೆ ಬ್ಯಾಂಕು ಬಟವಾಡೆ ವ್ಯವಹಾರ ಎಲ್ಲ ನನ್ನನ್ ಕೇಳು, ನಾನ್ ಶೇಖರನ್ ಕೇಳಿ ನೀನ್ ಹೇಳ್ತೀನಿ. ಕಾದರಮ್ಮ ನಮ್ಮ ಎಸ್ಟೇಟ್ ನಲ್ಲಿ ಎಷ್ಟು ಕಾಫಿ ಗಿಡ ಇದಾವೆ, ಎಷ್ಟೇ ಕೆಲಸಗಾರ ಇದಾರೆ ಅನ್ನೋದು ನನಗಿಂತ ಚೆನ್ನಾಗಿ ರಾಮನ್ ಗೊತ್ತು. ಬಿಟ್ಟಿ ಅನ್ನ ತಿನ್ಕೊಂಡು ತಪ್ಪು ಬಿದ್ದಿರು, ನಿನ್ಗೆ ಯಾಕ ವ್ಯವಹಾರ? ನಾನ್ ಯಾರು ಅಂತ ನಿನ್ ಗೊತ್ತೇನ? ಗೊತ್ತಿಲ್ಲ, ಗಂಡ ಮಗ ನೋಡ್ಸಿ ತುಂಬಿದ ಮನ ನುಗ್ಗಿರೋ ಆಮೆ ಅಂತ. ನಮ್ ಶಂಕರು ಹೇಳಿ ನಿನ್ ಕೆಲಸಿನ ಒದಾಡಿಸಿಲ್ಲ, ನನ್ನ ಹೆಸರು ಕಾನ್ಕಾನಳ್ಳಿ ಕಾವೇರಿ ಅಲ್ಲ. ಹೋಗಮ್ಮ ನೀ ಎತ್ತಾರೆ ದುಡಿಯೋರಿಗೆ ದೇವ್ರು ಎಲ್ಲಿ ಬೇಕಾದ್ರೆ ಕೊಡ್ತಾನೆ, ನೀನು ಗಂಟ್ಲು ಹರ್ಕೋಬೇಡ. ರೀ ನಮ್ಮ ಅಮ್ಮನ್ ಬಾಯಿ ತುಂಬಾ ದೊಡ್ಡದು, ಅದಕ್ಕೆ ಯಾವಾಗ್ಲೂ ಒಟ್ಟವಟ ಅಂತಿರ್ತಾಳೆ. ಅರೆ ಈ ಕಡೆ ಅಲ್ಲಪ್ಪ, ನೀವೆಲ್ಲ ಇವ್ನ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ, ಮಗು ಹ್ಯಾಕ್ ಸತ್ತೋಯ್ತು, ತಾನಾಗೆ ನೀರಿಗೆ ಬಿದ್ಬಿಡ್ತಾ. ಮಗು ಸಾಯೋದಕ್ ಮುಂಚೆ ಕತ್ನಲ್ಲಿ ಚಿನ್ನ ಸರ ಇತ್ತು, ಅದಕ್ಕೆ ಗೊತ್ತಾಯ್ತಾ? ಆಹಾ, ದೇವರಾಣಿಯಾಗಿ ದೇವರನ್ನವನಿದ್ರೆ ನಿನ್ನ ಬಾಯಲ್ಲಿ ಹುಳನೇ ಬೀಳ್ತವೆ. ಹುಳ ಮಾತ್ರ ಅಲ್ಲ ಭೀಮಣ್ಣ, ಈ ಅಮ್ಮ ನಡಿಬೀದಿ ನಾಯಸತ್ತ ಸತ್ತಾಗ ಎತ್ತಾಗ ಗೊಬ್ಬರಲ್ಲ ಗೊತ್ತಾ? ಮಾತಾಡ್ರು ಮಾತಾಡಿ, ವಂಶದ ಕುಡಿ ಚೂಟಾಗ್ದವನು ನಿಮ್ಗೆಲ್ಲ ದೊಡ್ಡವನಾಗ್ಬಿಟ್ಟ. ಅವ್ವ ಏನ್ ಹೇಳ್ತಾ ಇದ್ದೀರಾ? ಈ ಮನೆ ಉಪ್ಪು ತಿಂದು ಬೆಳೆದವ್ ನಾನು, ತಿಂದ ಮನೆ ಜಂತ ಬೇವಸಲ್ಲವ? ಇನ್ನೊಂದ್ ತಪ್ಪ ಆಯ್ತಾ ಮಾತಾಡ್ಬೇಡಿ. ಒಂದ್ಸತಿ ಅಲ್ಲ ಸಾವಿರ ಸತಿ ಹೇಳ್ತೀನಿ, ಬೆಂಕಿ ಇಲ್ದೆ ಹೊಗೆ ಆಡುತ್ತಾ? ಬೇಕ್ಬೇಕು ಅಂತ ಮಗು ಕತ್ತೆ ಚಿನ್ನ ಸರ ಹಾಕೊಂಡು ಕರ್ಕೊಂಡು ಹೋಗಿ ಈಗ ಬೇಳೆ ಕಾಳು ಮಾತಾಡ್ತಿದೀಯ? ಕಳ್ಳು ಕುಯ್ಯ ಅಂತ ಮಾತಾಡ್ಬೇಡ್ರವ, ನಾ ಕಳ್ಳ ಅಲ್ಲ. ಏನೀ ಗಲಾಟೆ ನೋಡಿದ್ಯಾ ಶಂಕರು? ಮನೇನ ಸ್ಮಶಾನ ಮಾಡಿ ತಿರ್ಗಾ ಸತ್ಯ ಹರಿಶ್ಚಂದ್ರ ಮಾತಾಡ್ದ ಮಾತಾಡ್ತಿದ್ದಾನೆ, ಎಲ್ಲೋ ನೀನ್ ಕೊಟ್ಟ ಸಲಿಗೆ. ಅತ್ತೆ ಯಾಕೆ ಎಲ್ಲರೂ ಸೇರ್ಕೊಂಡು ನಾನು ಜೀವಂತವಾಗಿ ಕೊಲ್ತಾ ಇದ್ದೀರಾ? ಬಾಯಿ ಮುಚ್ಕೊಂಡು ತಪ್ಪಕ್ ಬಿದ್ದೀರಿ, ಹೋಗಿ ಎಲ್ರು. ಐ ಸೇ ಗೆಟ್ ಔಟ್. ಅಯ್ಯೋ ಬರೀ ಶಂಕರ್ ಕೋಪಿಸ್ಕೊಂಡಿದ್ದಾನೆ. ಬಾ ಬುದ್ಧಿ 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 ನಾನ್ ಕಳ್ತನ ಮಾಡಿಲ್ಲ, ಬುದ್ಧಿ ನಾನ್ ಕಳ್ತನ ಕಳ್ತನ ಮಾಡಿದ್ರ ಕಳ್ತನ ಮಾಡಿದ್ರ ನನ್ ಕಣ್ಣ. ಅಯ್ಯೋ ದೊಡ್ಡದಡಿ ನೋಡಿದ್ರ ನಡಿ ನೋಡಿದ್ರ ಕೃಷ್ಣ ಕೃಷ್ಣ ಯಾವಾಗ ಬಂದ್ಯಪ್ಪ? ನೀನ್ ಬಂದಿದ್ದೆ ನನಗ್ ಗೊತ್ತಾಗ್ಲಿಲ್ಲ, ನಾನು ಮಲಗ್ ಬಿಟ್ಟಿದ್ದೆ. ಹಸುವಾಗ್ತಾ ಇದೆಯಾ ಕಂದ? ಬಾ ರೀ ನೋಡಿ ನನ್ ಕಂದ ಬಂದ್ಬಿಟ್ಟ. ನೋಡಿ ಆ ರಾಮು ತತ್ತನ್ಗೆ ಸ್ವಲ್ಪನ ಬುದ್ಧಿನೇ ಇಲ್ಲ, ಮಗುನ ಅಲ್ಕೋಸ್ಬಿಟ್ಟು ಹೋಗಿದ್ದಾನೆ, ನನ್ನ ಎಬ್ಬಿಸ್ಬಾರ್ದು. ಪಾಪ ನನ್ ಕಂದನ್ಗೆ ಎಷ್ಟು ಹಸುವಾಯ್ತೋ ಏನೋ. ನೀವ್ ಹೋದ ರಾಮು ತತ್ತನ್ ದಬಾಯಿಸ್ರಿ. ಬಾರೋ ಕೃಷ್ಣ ಬಾರೋ ಅಮ್ಮ, ಹಸುವಾಗ್ತಾ ಇತ್ತಮ್ಮ ನಿನ್ಗೆ. ಹೋಗ್ಲಿ
ರಾಮತಾತನ ಚೆನ್ನಾಗ್ ಹೊಡಿಯೋಣ. ನಾನ್ ಕುಡಿಯ ಯಾರನ ಅಲ್ಲಪ್ಪ ನೀನು? ನಲ್ಲಿ ಚಂದ್ರ ಬಂದ ನಿನ್ನಂದ ಕಂಡು ನಿಂತ ಇಂಪಾಗಿ ಲಾಲಿಯ ಹಾಡುಗ ತಂಪಾದ ಗಾಳಿಯ ಬೀಸುತ್ತ ಬಾನಲ್ಲಿ ಚಂದ್ರ ಬಂದ ನಿನ್ನಂದ ಕಂಡು ನಿಂತ ಇಂಪಾಗಿ ಲಾಲಿಯ ಹಾಡುಗ ತಂಪಾದ ಗಾಳಿಯ ಬೀಸುತ್ತ ಜೋ 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 ಕಂದ ಜೋ 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 ಕಂದ ಜೋ 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 ಯಾರಿಗೆ ನಾನು ಜೋಗುಳ ಹಾಡಲಿ ಯಾರನ್ನು ನೋಡಿ ಸಂತೋಷ ಪಡಲಿ ಯಾರಿಗೆ ನಾನು ದ್ರೋಹವ ಮಾಡಿದೆ ಯಾರದು ಶಾಪ ನ ಕಾಣದಾದೆ ಮುಂದೇನೋ ದಾರಿ ಹೇಳೋರು ಯಾರು ಜೋ 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 ಕಂದ ಜೋ 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 ಕಂದ ಜೋ 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 ಬಾನಲ್ಲಿ ಚಂದ್ರ ಬಂದ ನಿನ್ನಂದ ಕಂಡು ನಿಂತ ಇಂಪಾಗಿ ಲಾಲಿಯ ಹಾಡುತ್ತ ತಂಪಾದ ಗಾಳಿಯ ಬೀಸುತ್ತ ಪ್ರೇಮ ತಂದೆಯ ಸ್ನೇಹ ಬೇಡದೆ ಹೋಯ್ತೆ ಓ ನನ್ನ ಕಂದ ಬಾಳಿಗೆ ಜ್ಯೋತಿ ಬೆಳಗಲು ಬಂದು ವೇದನೆ ಏಕೆ ನೀ ತುಂಬಿ ಹೋದೆ ಕಣ್ಣೀರೇ ಈಗ ಗತಿಯಾಯಿತಲ್ಲ ಜೋ 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 ಕಂದ ಜೋ 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 ಕಂದ ಜೋ 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 ಬಾನಲ್ಲಿ ಚಂದ್ರ ಬಂದ ನಿನ್ನಂದ ಕಂಡು ನಿಂತ ಇಂಪಾಗಿ ಲಾಲಿಯ ಹಾಡುದ ತಂಪಾದ ಗಾಳಿಯ ಬೀಸುತ್ತ ಜೋ 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 ಕಂದ ಜೋ 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 ಕಂದ ದ್ರೂಪು ಬಾ 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 ಏಯ್ ತಗೊಳೆ ಕೊಡೆ ಕುಡ್ಸೆ ಮಮ್ಮಿ ಮಾಮ ಬೈದ್ರೆ ಗೂಬೆ ಮುಂಡೆದೆ ಮಾತ್ ಮಾತ್ಕೊ ಮೂಗ್ ಮುರಿತೀಯಲ್ಲಿ ಕಬ್ಬಿಣ ಕಾದಾಗ್ಲೇ ಹ್ಯಾಗ್ ಬೇಕೋ ಹಾಗೆ ತೊಟ್ಕೋಬೇಕು ಇದನ್ನ ಶಂಕರು ಕುಡ್ಸು ಆಮೇಲೆ ಶಂಕರನ ನನ್ ಕೈ ಗೊಂಬೆ ಮಾಡ್ಕೊಂಡ್ಬಿಡ್ತೀನಿ ಹೋಗಿ ಮಾಮ ಮಾಮ ಏನಮ್ಮ ಔಷಧಿ ಮಾಮ ಇದನ್ ಕುಡಿದ್ರೆ
ಚಿಂತೆ ಎಲ್ಲ ಮರ್ತು ಚೆನ್ನಾಗಿ ನಿದ್ದೆ ಮಾಡಬಹುದಂತೆ ಹಾಗಂತ ನಮ್ಮ ಮಮ್ಮಿ ಹೇಳಿದ್ಲು. ನನಗೆ ಯಾವ ಚಿಂತೆ ಬೇಡ ಹೋಗಮ್ಮ. ಅಯ್ಯೋ ಶಂಕರು, ಮಗು ತರ ಹಠ ಮಾಡಬಾರ್ದು, ಕುಡಿ ಕೊಡೆ ಕುಡೀರಿ ಮಾಮ ಪ್ಲೀಸ್. ಅತ್ತೆ ನಾನು ಒಂಟಿಯಾಗಿ ಬಿಟ್ಬಿಡಿ. ಅಯ್ಯೋ ನೀನ್ ನೋಡಿದ್ರೆ ನನಗೆ ಹೊಟ್ಟೆ ಉರಿಯುತ್ತಲ್ಲೋ. ಅಲ್ವೋ ನಾನ್ ಯಾರು? ನಿನ್ ಸೋದರ ಅತ್ತೆ ಅಲ್ವೇನೋ? ಅಯ್ಯೋ ನೀನ್ ಊಟ ನಿದ್ರೆ ಬಿಟ್ಟು ಕೊರಗೋದನ್ ನೋಡೋದ್ರ ಬದ್ಲು ನಾವಿಬ್ರು ಅಷ್ಟು ವಿಷ ತಗೊಂಡು ಕೆರೆಗೋ ಬಾವಿಗೋ ಬಿದ್ದು ಸತ್ತು ಹೋಗ್ತೀವಿ. ಮಮ್ಮಿ ವಿಷ ಕುಡಿದ್ಮೇಲೆ ಕೆರೆಗೋ ಬಾವಿಗೋ ಯಾಕೆ ಬಿಡ್ಬೇಕು? ಅಯ್ಯ ಬಾರೆ ಕೂತ್ಕೊಳೆ. ಏನಾಯ್ತು ಅಂತ ಹೇಳ್ತಿದ್ದೀರಾ? ಇನ್ನೇನಾಗ್ಬೇಕು, ನನ್ಗೆ ಯಾರು ದಿಕ್ಕಿಲ್ಲ ಅಂತ ನಿನ್ ಮನೆ ಬಾಗಿಲು ಬಂದ್ ಸೇರಿದ್ದಕ್ಕೆ ಅದಕ್ಕೆ ನನ್ ಮಾತು ಕೇಳ್ತಿಲ್ಲ. ಆ ಪಾಪಿ ಮುಂಡೆ ಕಣ್ಣ ನನ್ ಜೊತೆಲಿ ಇದ್ದಿದ್ರೆ ಎಲ್ಲ ಮಾತು ಕೇಳ್ತಿದ್ದೆ. ಅಯ್ಯೋ ನನ್ನ ಕರ್ಮವೇ. ಈಗ ನಿಮ್ ಕರ್ಮಕ್ಕೆ ನಾನೇನ್ ಮಾಡ್ಲಿ? ಸ್ವಲ್ಪ ಕುಡಿ ಕೊಳೆ ಕುಡಿಸೆ. ಶಂಕರು ಔಷಧಿ ಕೈಯಾಗಿದೆ ಅಂತ ತೊರೆನ ಬೆರೆಸಿದೀನಿ, ಒಂದ್ ಎರಡ್ ಗ್ಲಾಸ್ ಕುಡಿದ್ಬಿಡು ಎಲ್ಲ ಸರಿ ಹೋಗುತ್ತೆ. ಕುಡಿಸೆ ಕುಡಿಸೆ. ದ್ರೌಪು ಇದನ್ನೆಲ್ಲ ಕುಡಿಸಿ ಮಾಮನ್ ಮಲಗಿಸ್ಬಿಟ್ಟು ಬಾ, ನಾನು ಜಪ ಮಾಡ್ಬೇಕು. ಶಂಕರು ಬರ್ತೀನಿ. ಕುಡಿರಿ ಮಾಮ. ಸರಿ ಸರಿ ನೀನು. ಗುಡ್ ನೈಟ್ ಮಾವ. ಗುಡ್ ನೈಟ್. ಏನಾಯ್ತವ? ನಿನ್ ಮಗು ನೆಗೆದ್ ಬಿದ್ದು ಎಷ್ಟೋ ದಿವಸ ಆಯ್ತು. ಮಗು ಅಂತೆ ಮಗು, ಏನ್ ಪ್ರಪಂಚದಲ್ಲಿ ನೀನ್ ಒಬ್ಳೇ ಮಗು ಎತ್ತಿರೋದು? ಛಿ, ಯಾವಾಗ್ಲೂ ಮಗು ಮಗು ಅಂತ ಯಾಕೆ ಹೊಡ್ಕತ್ತೀಯ? ಸುಮ್ನೆ ಬಿದ್ಕೋ. ನನ್ ಮಗು, ನನ್ ಮಗು ಎಲ್ಲಿ? ನನ್ ಕೃಷ್ಣ ಎಲ್ಲಿ? ರಾಮದತ್ತ, ರಾಮದತ್ತ, ನನ್ ಕೃಷ್ಣ ಎಲ್ಲಿ? ರಾಮದತ್ತ, ನನ್ ಮಗು, ನನ್ ಮಗು ಎಲ್ಲಿ? ನನ್ ಕೃಷ್ಣ ಎಲ್ಲಿ? ರಾಮದತ್ತ, ಏನ್ ಮಾಡ್ತಾ ಇದ್ದೀರಾ? ನಿದ್ದೆ ಬರಕ್ಕೆ ಔಷಧಿ ಕೊಡ್ತೀನಿ ಕಣ. ಔಷಧಿ ಅಲ್ಲ ಇಸ, ಬುದ್ಧಿ 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 ಔಷಧಿ ಅಂತ ಹೇಳ್ಬಿಟ್ಟು ಸೀಮೆ ಸರಾಯಿ ಕುಡಿಸ್ತವ್ರೆ. ಬುದ್ಧಿ ಬ್ಯಾಡಿ ಬುದ್ಧಿ, ಕುಡಿ ಬ್ಯಾಡಿ ಬುದ್ಧಿ. ರಾಮಣ್ಣ ನನ್ನ ನಳಿನ ಹ್ಯಾಗ್ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೊಟ್ಟಾಗಿಲ್ಲಿಂದ ನನ್ನ ಮನೆ ಬಿಟ್ಟು ಹೋಗು ಅಂತೀರಾ? ಅವತ್ತಿದೇ ಚಿಕ್ಕದಣಿಯವರು ನಿಮ್ಮನ್ನ ಮನೆಯೊಳಗೆ ಸೇರಿಸಬಾರ್ದು ಅಂತ ಹೇಳಿದಾಗ ನಾನು ಪಾರ್ವತ ಅಲ್ಲ ನಿಮ್ಮನ್ನ ಮನೆಯೊಳಗೆ ಸೇರ್ಸಂಗ್ ಮಾಡಿದ್ದು. ಇವತ್ತ ಈ ಮನೆ ಮುರಿಯುವಂತ ಕೆಲಸ ಮಾಡ್ತಿದ್ದೀರಾ? ಒಂದ್ ನಿಮಿಷ ನೀವು ಇಲ್ಲಿರಬಾರ್ದು, ಒಂಟಾಗ್ತಾ ಇರಿ. ಇಲ್ಲ ರಾಮಯ್ಯ, ಮುಚ್ಚ ಬಾಯಿ. ನೀನು ಆಫ್ಟರ್ ಆಲ್ ನಮ್ಮ ಮನೆ ಆಳು, ಆಕೆ ನನ್ನ ಸೋದರತ್ತೆ, ಅವನ್ನೇ ಹೋಗುವಂತ್ಯ? ಬುದ್ಧಿ ಹೂವಿನ ಆಸ್ಕೆ ಬೇಕು ಅಂತ ಹೋಗಿ ಹೋಗಿ ಮುಳ್ಳಿನ ಬ್ಯಾಲಿ ಮ್ಯಾಗ ಮಕ್ಕತ್ತಿರಲ್ಲ ಬುದ್ಧಿ. ಬ್ಯಾಡಿ ನನ್ನಪ್ಪ, ಇದು ಕೆಟ್ಟ ಚಂಟ. ಬುಟ್ಬಿಡಿ ನನ್ನಪ್ಪ, ಬುಟ್ಬಿಡಿ ದೇವರು. ರಾಮಯ್ಯ ಇದು ವಿಷ ಅಂತ ಗೊತ್ತಿದ್ದು ಕುಡಿತಾ ಇದ್ದೀನಿ, ಅದ ಕಾರಣ ನೀನೆ. ನಿನ್ನ ಬೇಜವಾಬ್ದಾರಿಯಿಂದ ನನ್ನ ಕೃಷ್ಣ ನೀರ್ಪಾಲಾದ, ಪಾರ್ವತಿ ಹುಚ್ಚಿಡಿತು, ಅದು ನೋಡ್ತಾ ನೋಡ್ತಾ ನನ್ನ ಹುಚ್ಚ ಆಗುಂತ್ಯ? ನನ್ನ ಜಾಗದಲ್ಲಿ ಬೇರೆ ಯಾವನಾದ್ರೂ ಇದ್ದಿದ್ರೆ ಯಾವತ್ತೂ ನಿನ್ನ ಒದ್ದೋಡಿಸ್ತಿದ್ದ. ಆದ್ರೆ ನಾನು ನಿನಗೆ ತಂದೆ ಸ್ಥಾನ ಕೊಟ್ಬಿಟ್ಟೆ, ಆ ವಿಶ್ವಾಸಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನಿನಗಿಷ್ಟ ಇದ್ರೆ ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಬಿದ್ದಿರೋ, ಇಲ್ಲ ಗೆಟ್ ಔಟ್. ಆಹಾ
ಬಟ ಬಂದೆ ಸಾಹೇಬ್ರೇ. ರಾಮಣ್ಣ ಇಲ್ಲಿ ಬೆಳಗಿನಿಂದ ಎಲ್ಲೂ ಕಾಣ್ತಾನಿಲ್ಲ ಸಾಹೇಬ್ರೇ. ನಮಸ್ಕಾರ ದಣಿ. ನಮಸ್ಕಾರ ದಣಿ. ನಮಸ್ಕಾರ. ರಾಮಣ್ಣ ಬಂದಿದ್ದ? ಇಲ್ಲ ದಣಿ. ಇಲ್ಲ ದಣಿ. ಸರಿ ಹೋಗಿ. ರಾಮಣ್ಣ ದೇವ್ರಂತ ಮನುಷ್ಯ, ನಿನ್ನೆ ಚಿಕ್ಕ ಬುದ್ಧಿಯವ್ರು ಸಿಕ್ಕಾಪಟ್ಟೆ ಬೈದಿದ್ದಕ್ಕೆ ಮನೆ ಬಿಟ್ಟು ಹೊರಟೋದ. ಎಲ್ಲೋದ್ನ ಏನೋ ಯಾವ್ದೋ ದೇವಸ್ಥಾನದಲ್ಲೋ ಕೂತಿರ್ತಾನೆ. ರಾಮಣ್ಣ ಬಹಳ ರೋಷದ ಮನುಷ್ಯ, ಹಾಗೆಲ್ಲ ದೇವಸ್ಥಾನಕ್ಕೆ ಹೋಗಲ್ಲ, ಎಲ್ಲೋ ಕೆರೆಯಲ್ಲೋ ಬಾವಿಲ ಬಿದ್ದು ಸತ್ತಿರ್ತಾನಷ್ಟೇ. ಮಗ, ಕೆಟ್ಟ ಕಾಲ ಬಂದಾಗ ಒಳ್ಳೆಯವರು ದೂರ ಆಗೋಗ್ಬಿಡ್ತಾರೆ. ಉದಾಹರಣೆ ನಮ್ಮ ರಾಮಣ್ಣ, ಎಂಥ ವ್ಯಕ್ತಿ, ಅಂಥವನೇ ಮನೆ ಬಿಟ್ಟು ಹೋಗ್ಬಿಟ್ಟ. ದೇವರು ನಿನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ನಿನಗೊಂದು ಮಗು ಕೊಟ್ಟ, ನೀನ್ ನಂಬಲಿಲ್ಲ, ಕಿತ್ಕೊಂಬಿಟ್ಟ. ಈಗಲಾದರೂ ದೇವರಿದ್ದಾನೆ ಅಂತ ಒಪ್ಕೋತೀಯ? ದೇವ್ರು ಎಲ್ಲಿದ್ದಾನೆ? ದೇವರು ನಿಜವಾಗ್ಲೂ ದೇವರಿದ್ರೆ ನನ್ನ ಮುಂದೆ ನಿಂತು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಲಿ. ನಾನ್ ದೇವ್ರು ನಂಬಲಿಲ್ಲ ನಿಜ, ರಾಮಣ್ಣ ನಂಬಲಿಲ್ಲ, ಹಗಲು ರಾತ್ರಿ ಪಾರ್ವತಿ ಅವನ್ ಪೂಜೆ ಮಾಡ್ಲಿಲ್ಲ, ಕೃಷ್ಣ ಕಿತ್ಕೊಂಡು ಯಾಕವಳ ಹುಚ್ಚ ಕೊಲ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದೇವರಿಲ್ಲ, ಅದು ಕಲ್ಲು ಕಲ್ಲು ಕಲ್ಲು. ಸರ್ವೇಶ ಜಗದೀಶ ಲೋಕೇಶ ವಿಶ್ವೇಶ ಲಕ್ಷ್ಮೀಶ ನೀನಲ್ಲವೇ ಶ್ರೀರಾಮ ಶ್ರೀಕೃಷ್ಣ, ಏನೇನು ಅವತಾರ ನೀ ಎತ್ತಿ ಬರಲಿಲ್ಲವೇ? ಸರ್ವೇಶ ಜಗದೀಶ ಲೋಕೇಶ ವಿಶ್ವೇಶ ಲಕ್ಷ್ಮೀಶ ನೀನಲ್ಲವೇ ಶ್ರೀರಾಮ ಶ್ರೀಕೃಷ್ಣ, ಏನೇನು ಅವತಾರ ನೀ ಎತ್ತಿ ಬರಲಿಲ್ಲವೇ? ಇಂದೇಕೆ ಮಾತಿಲ್ಲ ಕಲ್ಲಾಯ್ತೆ ಮನಸ್ಸಲ್ಲ, ಈ ಕೋಪ ಸರಿಯಲ್ಲ, ಈ ನೀತಿ ನಿನಗಲ್ಲ, ಬಾರು ಎದ್ದು ಬಾರು ದೇವಾ ಎದ್ದು ಬಾರು. ಜಯ ಮಾಡಲಿ ಇನ್ನಾವ ರೀತಿ ನಿನ್ನನ್ನು ಬೇಡಲಿ, ಈ ನನ್ನ ಕಣ್ಣೀರೇ ಅಭಿಷೇಕವು, ಈ ನನ್ನ ಗೋಳೆ ನಿನ್ನ ಮಂತ್ರವು, ಆ ಬಾಡೋ ಹೂವೇಕೆ ಚೀನು ಹೂ ದೂರಕ್ಕೆ, ಈ ಪ್ರಾಣ ಪುಷ್ಪವನೇ ನಾ ಕೊಡುವೆ ಕಾಣಿಕೆ. ಇಲ್ಲೇಕೆ ಮಾತಿಲ್ಲ ಕಲ್ಲಾಯ್ತೆ ಮನಸ್ಸಲ್ಲ, ಸರಿಯಲ್ಲ ಈ ನೀತಿ ನಿನಗಲ್ಲ, ಬಾರು ಎದ್ದು ಬಾರು ದೇವಾ ಎದ್ದು ಬಾರು. ಸರ್ವೇಶ ಜಗದೀಶ ಲೋಕೇಶ ವಿಶ್ವೇಶ ಲಕ್ಷ್ಮೀಶ ನೀನಲ್ಲವೇ ಶ್ರೀರಾಮ ಶ್ರೀಕೃಷ್ಣ, ಏನೇನು ಅವತಾರ ನೀ ಎತ್ತಿ ಬರಲಿಲ್ಲವೇ? ಕಾಣದೆ ಬಾಳಲ್ಲಿ ಶಾಂತಿ ನೆಮ್ಮದಿ ಬಾರದೆ, ಆ ಕೆಂಡ ನೋವನ್ನು ಮೇಲಿಗದೆ ಮರೆ
ಮರೆಯಾದ ಸಂತೋಷ ನೀ ತುಂಬದೆ ನನ್ನಾನೇ ಇನ್ನೆಂದು ನಾನಿನ್ನ ನೋಡಲು ಈ ಬದುಕಲ್ಲಿ ಇನ್ನೆಂದು ಶ್ರೀ ನಿನ್ನ ಸ್ಮರಿಸಲು ಇಂದೇಕೆ ಮಾತಿಲ್ಲ ಕಲ್ಲಾಯ್ತ ಮನಸ್ಸಲ್ಲ ಈ ಕೋಪ ಸರಿಯಲ್ಲ ಈ ನೀನು ನಿನಗಲ್ಲ ಬಾರು ಎದ್ದು ಬಾರು ದೇವಾ ಎದ್ದು ಬಾರು ಸರ್ವೇಶ ಜಗದೀಶ ಲೋಕೇಶ ವಿಶ್ವೇಶ ಲಕ್ಷ್ಮೀಶ ನೀನಲ್ಲವೇ ಶ್ರೀರಾಮ ಶ್ರೀಕೃಷ್ಣ ಏನೇನು ಅವತಾರ ನೀ ಎಲ್ಲಿ ಬರಲಿಲ್ಲವೇ ಇಂದೇಕೆ ಮಾತಿಲ್ಲ ಕಲ್ಲಾಯ್ತ ಮನಸ್ಸಲ್ಲ ಈ ಕೋಪ ಸರಿಯಲ್ಲ ಈ ನೀತಿ ನಿನಗಲ್ಲ ಬಾರು ಎದ್ದು ಬಾರು ದೇವಾ ಎದ್ದು ಬಾರು ಿದ್ರೆ ನನ್ನ ಮಗು ನನಗೆ ಕೊಡ್ತಾ ಇತ್ತು ನನ್ನ ಚಿಕ್ಕದಣಿ ಹೇಳ್ತಾರ ನೋಡು ದೇವರಿಲ್ಲ ದೇವರಿಲ್ಲ ಅಂತ ಆ ಮಾತೇ ಸತ್ಯ ಅವನೇ ಬುದ್ಧಿವಂತ ನಾವೆಲ್ಲ ಮುಟ್ಟಾಡು ನಿನ್ನ ನಂಬ್ಕೊಂಡೆ ನೋಡು ನನ್ನ ಮಗುನ ಕೊಡು ಅಂತ ಕಾಡ್ದೆ ಬೇಡದೆ ತಲೆ ಚಚ್ಕೊಂಡೆ ಏನ್ ಕೊಟ್ಟೆ ಇದೆ 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 ನಿನ್ ಕೊಟ್ಟಿತ್ತು ಯಾಕೆಂದ್ರೆ ನಿನ್ ಕರ್ಣ ಇಲ್ಲ ನೀ ಕಲ್ಲು ನೀನ್ ದೇವರೇ ಅಲ್ಲ ಈ ಪ್ರಪಂಚದಾಗ ದೇವರೇ ಇಲ್ಲ ಎಲ್ಲಿದ್ದಾರೆ ದೇವರು ಇದ್ರಲ್ವೇ ಇರೋಕ್ಕೆ ಯಾವನು ಕಿಲಾಡಿ ಹೊಟ್ಟೆ ಪಾಡಿಗೆ ಕಲ್ಲಿನ ಕೆತ್ತಿ ದೇವರು ಅಂದ ಮೂರು ಗುಡಿ ಕೆತ್ತಿದ್ರು ಮುಟ್ಟಾಳು ಪೂಜೆ ಮಾಡುದು ದೇವರಂತೆ ದೇವರು ಪರಮಾತ್ಮ ದೇವ್ರು ಅವನಿದ್ದಾನೆ ಎಲ್ಲ ಎಲ್ಲ ಕೃಷ್ಣ ಕೃಷ್ಣ ನನ್ನಪ್ಪ ರಾತ್ರಿ ಆವೇಶದಾಗೆ ನಿನ್ ಸಿಕ್ಕಾಪಟ್ಟೆ ಬೋದ್ಬಿಟ್ಟೆ ಕಣ ದಯವಿಟ್ಟು ನಂಗೆ ಕ್ಷಮಿಸ್ಬಿಡಪ್ಪ ನನ್ನ ಮಗಿನ ನಂಗೆ ಕೊಟ್ಬಿಟ್ಟಲ್ಲಪ್ಪ ಬರ್ತೀರಪ್ಪ ಬರ್ತೀರಿ ಕಣೋ ಬರ್ತೀರಿ ಕೃಷ್ಣ
ರಾಮತಾತ, ಮಗುನ ಇಷ್ಟು ಎಲ್ಲಿ ಕರ್ಕೊಂಡು ಹೋಗಿದೆ? ಸ್ವಲ್ಪನ ಜವಾಬ್ದಾರಿನೇ ಇಲ್ಲ ಏನಂದ್ರೆ ನೋಡಿ ರಾಮತಾತನ, ಮಗುನ ಎಷ್ಟು ಹೊತ್ತು ಕರ್ಕೊಂಡು ಹೊರಟೋಗಿದ್ದಾರೆ, ಪಾಪ ಎಷ್ಟು ಹಸುವಾಗಿತ್ತು ಏನೋ. ಯಾಕ್ರಿ ಮಗುನ ಹೊಸ್ತಾಗ್ ಮಾಡೋ ಹಾಗೆ ನೋಡ್ತಿದ್ದೀರಾ? ಸರಿ ನೀನು ಡಾಕ್ಟರ್, ಡಾಕ್ಟರ್ ಯಾಕೆ ಬಂದಿದ್ದಾರೆ? ಯಾರಿಗ್ರಿ ಹುಷಾರಿಲ್ಲ? ಅದೆಲ್ಲ ಏನಿಲ್ಲ, ಬಹಳ ದಿನಗಳಾಗಿತ್ತಲ್ಲ ಹಾಗೆ ಸುಮ್ನೆ ನೋಡ್ಕೊಂಡು ಹೋಗೋಣ ಅಂತ ಬದ್ವಿ. ಜಸ್ಟ್ ಒಂದ್ ಕ್ಯಾಶುವಲ್ ವಿಸಿಟ್ ಅಷ್ಟೇ. ಕಾಫಿ ಕುಡಿದ್ರ? ಅಯ್ಯೋ ಅದೆಲ್ಲ ಯಾಕೀಗ, ಪರವಾಗಿಲ್ಲ ನಮ್ಮನೆಗ್ ಬಂದು ಕಾಫಿ ಕುಡಿದೆ ಹೋಗೋದ ಬಟ್ರೆ. ಅಮ್ಮ ಡಾಕ್ಟರ್ ಕಾಫಿ ಕೊಡಿ. ಸರಿ ಅಮ್ಮ. ಮಿಸ್ಟರ್ ಶಂಕರ್, ದಿಸ್ ಕೇಸ್ ಕುಡ್ ಬಿ ಕ್ಯೂರ್ಡ್ ಓನ್ಲಿ ಥ್ರೂ ಮಿರಾಕಲಿ ಅಂಡ್ ನಾಟ್ ಮೆಡಿಕಲಿ ಅಂತ ಡಾಕ್ಟರ್ ಪಾಲ್ ಹೇಳಿದ ಮಾತು ಎಷ್ಟು ನಿಜ ಆಗೋಯ್ತು ನೋಡಿ. ಎನಿವೇ, ಯು ಆರ್ ವೆರಿ ಲಕ್ಕಿ, ಯುವರ್ ವೈಫ್ ಇಸ್ ಲಕ್ಕಿ ಟು, ಯು ಆರ್ ಗಾಟ್ ಬ್ಯಾಕ್ ಯುವರ್ ಚೈಲ್ಡ್. ವಿಶ್ ಯು ಆಲ್ ದಿ ಬೆಸ್ಟ್. ಮಿಸ್ಟರ್ ಶಂಕರ್, ನಡೆದ ವಿಷಯ ಆಕೆಗೆ ಏನೋ ಗೊತ್ತಾಗಬಾರದು, ಬಿ ಕೇರ್ಫುಲ್. ಶಲ್ವಿ? ಎಸ್. ನೋಡಿ ಅವ್ರು ನಿನ್ ಮೇಲೆ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ನಾನಿನ್ ಬರ್ತೀನಿ. ರಾಮಣ್ಣ ಬುದ್ಧಿ, ಇಷ್ಟು ದಿನ ಮಗು ಎಲ್ಲಿತ್ತು? ದೇವರ್ತವ. ಯಾವ ದೇವ್ರ ಹತ್ರ? ಅದೇ ಆ ಗುಡಿಯಾಗಿಲ್ಲ ಆ ದೇವ್ರತವ. ತಮಾಷೆ ಮಾಡಬೇಡ, ನಿಜಾನ ಹೇಳ್ತಿದ್ದೀನಿ ಬುದ್ಧಿ. ಮನೆ ಬಿಟ್ಟು ಹೋದ್ನ ನಾಟಕ್ ದೇವಸ್ಥಾನಕ್ಕೆ ಹೋದೆ, ದೇವ್ರ ನೋಡ್ದೆ, ಕೋಪ ಬಂದ್ಬಿಡ್ತು. ನಿಮ್ಮಂಗೆ ಬಾಯಿಗೆ ಬಂದಂಗ ಸಿಕ್ಕಾಪಟ್ಟೆ ಬೋದ್ಬಿಟ್ಟೆ, ಎದ್ರಕೊಂಡ್ಬಿಟ್ಟ. ಬೆಳಿಗ್ಗೆ ಅವನೇ ಮಗು ಆಗಿ ಬಂದು ಎಬ್ಬಿಸ್ಬಿಟ್ಟ ಬುದ್ಧಿ. ಏನ ದೇವ್ರ ಅವತಾರ ಎತ್ಕೊಂಡ್ ಬಂದ್ಬಿಟ್ನ? ಈ ನೀನ್ ಕಟ್ಕತ್ತೆ ನಾನು ನಮ್ಮಂತ್ಯ. ರಮಣ ಹೇಳು, ಇಷ್ಟು ದಿನ ಮಗನ ಎಲ್ಲಿ ಬಚ್ಚಿಟ್ಟಿದ್ದೆ, ಯಾಕೆ ಬಚ್ಚಿಟ್ಟಿದ್ದೆ? ದೇವರೇ ಅವತಾರ ಎತ್ತು ಬಂದ ಅಂದ್ರೆ ಧಣೆ ನಂಬಕ್ಕಿಲ್ಲ, ಅವ್ರ ನಂಬಸಾಕ ಏನು ಹೇಳಿ. ವಸಿ ದುಡ್ಡು ಬೇಕಾಗಿತ್ತು ಬುದ್ಧಿ, ಆದ್ರೆ ಎಲ್ಲೂ ಸಿಕ್ನಿಲ್ಲ. ಮಗು ಮಗು ಕುತ್ಕೆ ಸರ ನೋಡಿದೆ, ಕೆಟ್ಟ ಬುದ್ಧಿ ಬಂದ್ಬಿಟ್ಟು ಬುದ್ಧಿ, ಹಣ ಇಟ್ಬಿಟ್ಟೆ. ಅಜಿ ಹಣ ಬೇಕು ಅಂತ ನನಗೆ ಒಂದು ಮಾತು ಹೇಳಿದ್ರೆ ನೀನು ಉದ್ದ ಸುರಿತಾ ಇದ್ದೆ. ರಮಣ ನಾನು ಈ ಮನೇಲಿ ನಿನಗೆ ಎಂತ ಸ್ಥಾನ ಕೊಟ್ಟೆ, ಆದ್ರೆ ನೀನು ತುಂಟ. ಯಾಕ್ರೆ ಹಾಗೆ ನೋಡ್ತಾ ಇದ್ದೀರಾ? ಮಗುಗೆ ದೃಷ್ಟಿ ಆಗುತ್ತೆ. ಅಪ್ಪ ಅಮ್ಮನ ಕಣ್ಣು ಮಕ್ಳಿಗೆ ದೃಷ್ಟಿ ಆಗಲ್ಲ. ರೀ ಯಾಕೋ ಮೈ ಕೈಯೆಲ್ಲ ನೋವು, ತುಂಬಾ ಸುಸ್ತಾಗ್ತಾ ಇದೆ. ರೆಸ್ಟ್ ತಗೋ, ಎಲ್ಲ ಸರಿ ಹೋಗುತ್ತೆ. ಅಪ್ಪ ಯಾರೇ ಈ ಕಲಿಯುಗದಾಗು ಇದ್ದೀಯ ಅಂತ ನಿರೂಪಿಸ್ಕೊಂಡ್ಬಿಟ್ಟಲ್ಲಪ್ಪ. ನನ್ ದಡಿಯರ್ ಮನೆ ಈಗ ನಂದು ಗೋಕುಲ ಆಗ್ಬಿಟ್ಟೈತೆ. ನನ್ನ ಜನ್ಮ ಸಾರ್ಥಕವಾಗೋಯ್ತು ಕಣಪ್ಪ. ನಾ ಕೇಳಿದ ಮಾತನ್ನ ನೀನ್ ನಡ್ಸ್ಕೊಟ್ಬಿಟ್ಟೆ, ನಾನು ಕೊಟ್ಟು ಮಾತು ನಡ್ಸ್ಕೊಳಕ್ ಬಂದಿದ್ದೀನಿ, ನನ್ನ ಪ್ರಾಣ ಕೊಡಕ್ ಬಂದಿದ್ದೀನಿ ಕಣು. ಅಪ್ಪ ಈ ಜೀವನ ಸಾಕಾಗೋಯ್ತು ಕಣು, ಬೇಗ ನಿನ್ನ ಪಾತಡಿ ಸೇರಿಸ್ಕೊಂಬಿಡಪ್ಪ. ನಿಮ್ ಮಗ ನಿಮ್ಮಷ್ಟೇ ತುಂಟಾಗಿದ್ದಾನೆ. ಏನ್ ಮಾಡ್ದ? ಹಸುವಾಗಿರ್ಬೇಕು ಓ ಅಂತ ಗಲಾಟೆ ಮಾಡ್ತಿದ್ದಾನೆ. ಅಪ್ಪ ಅನ್ನಿಸ್ಕೊಂಡವರು ಸ್ವಲ್ಪ ನೋಡ್ಕೋಬಾರ್ದ? ಅದೇ ಮಗು ತಂದೆನಾ, ನೀನ್ ಅರ್ಥ ಮಾಡ್ಕೊಂಡಿದ್ಯಾ ಅಂದ್ರೆ? ನಿಮ್ ಕಣ್ಣಿಗೆ ಏನಾಗಿದೆ ರೀ? ಇನ್ನೂ ಅರ್ಥ ಆಗ್ಲಿಲ್ವಾ? ಏನ್ರಿ ಮಗು ಹಾಲ್ ಕುಡಿಸ್ಬಿಟ್ಟೆ. ನನಗೆ ನಿಮ್ಗೇನ್ ಬೇಕು? ಅಮೃತ. ಓ ಅಮೃತನಾ? ಅದು ಸ್ವರ್ಗದಲ್ಲಿದೆ. ನೋ ಸ್ವರ್ಗ, ಅದು ಇಲ್ಲೇ ಇದೆ. ಮಗು ಸರಿ ಬಾ. ಅಯ್ಯೋ ನೋಡ್ದ ಪ್ಲೀಸ್. ಅಯ್ಯೋ ಅಮ್ಮ ಸಂಗೀತ
ಹೀಗಾಯ್ತು ಕಾಣಿ, ಈ ರಾತ್ರಿ ಏಕೋ ಹೀಗಾಯ್ತು ಕಾಣಿ, ತಂಗಾಳಿಯು ಬಿಸಿಯಾಗಿದೆ ನಾವೆವರಿ ಹೋರೆ, ತಂಗಾಳಿಯು ಬಿಸಿಯಾಗಿದೆ ನಾವೆವರಿ ಹೋರೆ, ಈ ರಾತ್ರಿ ಏಕೋ ಹೀಗಾಯ್ತು ಕಾಣಿ, ತಂಗಾಳಿಯು ಬಿಸಿಯಾಗಿದೆ ನಾವೆವರಿ ಹೋರೆ. ಲಕ್ಷಣವಾಗಿ ಹೋಗಿದ್ರಿ, ಬರಬೇಕಾದ್ರೆ ಬೋಡಮ್ಮ ಆಗಿದ್ರಲ್ಲ, ಈ ವಯಸ್ಸಿನಲ್ಲಿ ನಿಮ್ಗೆ ಯಾಕಮ್ಮ ಈ ಅವಸ್ಥೆ? ತಿರುಪತಿ ತಿಮ್ಮಪ್ಪನ ಬೈದ್ರೆ ಆಗಬಾರ್ದಾಗತ್ತೆ. ನೋಡ್ತಾ ಇರೋ, ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಈ ಮನೇಲಿ ಏನೇನ್ ಬದಲಾವಣೆ ಆಗುತ್ತೆ ಅಂತ. ಅಮ್ಮ ಒಂದ್ ಲಾಡು ಕೊಡ್ತೀರಾ? ಮೊದ್ಲು ದೇವ್ರ ಮುಂದೆ ಇಟ್ಟು ಪ್ರಸಾದನ ಆಮೇಲೆ ಎಲ್ಲರೂ ಕೊಡ್ತೀನಿ. ದಯಬಿಡ ದಯಬಿಡ. ದ್ರೌಪದಿಯೇ ದ್ರೌಪು ಮರ್ರಿ. ಏ ದ್ರೌಪು ದ್ರೌಪು. ಅಮ್ಮ ಯಾವಾಗ ಬಂದಿ ಅಮ್ಮ? ದರ್ಶನ ಎಲ್ಲ ಚೆನ್ನಾಗಾಯ್ತಾ? ನನ್ ಕಾಲಿಗೆ ಮೊದ್ಲು ನಮಸ್ಕಾರ ಮಾಡು, ನಿಂಗೂ ಶಂಕರಗೂ ಬೇಗ ಮದ್ವೆ ಆಗತ್ತೆ. ತಿರುಪತಿಯಿಂದ ಲಾಡು ತಂದಿದ್ದೀನಿ, ನೀನರ್ಧ ತಿಂದು ಶಂಕರಗರ್ಧ ತಿನ್ಸೋಣ. ನಮ್ಮ ಆಸೆ ಎಲ್ಲ ನೆರವೇರುತ್ತೆ. ಅದೇ ಜನ್ಮದಲ್ಲಿ ನೆರವೇರಲ್ಲ ಅಮ್ಮ. ಅದೇ ಹಾಗಂತೀಯೇ ದರಿದ್ರ ಮುಂಡೆದೆ ಅಪಶಕ್ನ ಯಾಕೆ ನೋಡಿದ್ಯಾ? ಪಾಪ ನೀನ್ ಅಷ್ಟು ದೂರ ಹೋಗಿ ಹರಕೆ ಎಲ್ಲ ನೆರವೇರಿಸ್ಕೊಂಡ್ ಬಂದಿದ್ಯಾ, ಆದ್ರೆ ಇಲ್ಲಿ ಎಲ್ಲ ರಿವರ್ಸ್ ಆಗೋಗಿದೆ. ಏನೇ ಬೊಗಳ್ತಾ ಇದ್ಯಾ? ಪಾರ್ವತಕ್ಕಂಗೆ ಹುಚ್ಚ ಬಿಟ್ಟೋಗಿದೆ. ಹಾಗೆ ಮಗು ಮನೆಗ್ ಬಂತು ಹುಚ್ಚ ಬಿಡ್ತು. ಬೊಂಬೆಷ್ಟು ಚೆನ್ನಾಗಿದೆ ನೋಡ್ದೆ, ನಿನ್ನೋಗಿದ್ ನೋಡ್ದೇನ ಇಲ್ಲಿ ಒಳ್ಳು ಮನೆಯಲ್ಲಿ ನೋಡಲ್ಲೇ ಚಿನ್ನ ನೋಡ.
ಯಾರದು? ಯಾಕೆ ಕಣ್ ಕಾಣಿಸಲ್ವಾ? ನಾನೇ ಕಾನ್ಕಾನಳ್ಳಿ ಕಾವೇರಿ. ಓಹೋ, ನನಗ್ ಗುರ್ತೇ ಸಿಗ್ಲಿಲ್ಲ. ತಿರುಪ್ತಿಗ್ ಹೋಗಿದ್ರಾ? ಹ್ಮ್. ಹರ್ಕೇನಾದ್ರೂ ಇತ್ತ? ಇತ್ತು. ನಿನಗೆ ಚೌರಿ ಮಾಡ್ಸಕ್ಕೆ ಕೂದಲು ಕೊಟ್ ಬಂದಿದ್ದೀನಿ. ಪ್ರಸಾದ ತಂದೀರಾ? ತಂದಿದ್ದೀನಿ. ಮಮ್ಮಿನ ತಗೊಂಬರ್ಲ? ನಡಿಯ, ಪ್ರಸಾದ ತಗೊಂಡಿ ತಲೆ ನಡಿಯ ನಡಿಯ. ತಿರುಪತಿ ತಿಮ್ಮ, ಕೊನೆಗೂ ನಿನ್ ಮೂರ್ ನಾಮ ಹಾಕ್ಬಿಟ್ಟೆಲ್ಲೋ. ಕಷ್ಟಪಟ್ಟು ಬರಿಗಾಲಲ್ಲಿ ಏಳು ಬೆಟ್ಟ ಹತ್ತಿನ ದರ್ಶನ ಮಾಡ್ದೆ. ಇಷ್ಟು ವರ್ಷ ಸೊಂಪಾಗಿ ಬೆಳೆಸಿದ ಕೂದಲ್ನ ಒಂದ್ ಕ್ಷಣದಲ್ಲಿ ಬೋಡೆ ಗುಂಡ ಹೊಡೆಸ್ಬಿಟ್ಟಲ್ಲೋ, ಏನೋ ಪ್ರಯೋಜನ? ಲೋ, ನೀ ನನಗ್ ಮೋಸ ಮಾಡ್ತಿದೀಯ, ನನಗ್ ಅನ್ಯಾಯ ಮಾಡ್ತಿದೀಯ. ನೀನ್ ಉದ್ಧಾರ ಆಗಲ್ಲ ಕಣೋ ವ್ಯಕ್ತ, ಉದ್ಧಾರ ಆಗಲ್ಲ. ಮಮ್ಮಿ, ದೇವ್ರನ್ ಬೈಬಾರ್ದ್ ಮಮ್ಮಿ. ಮುಚ್ಚೆ ಬಾಯ್ನ, ದೇವ್ರಂತೆ ದೇವ್ರು ದೇವ ಕಣೆ. ಲೋ ವೆಂಕಟ, ನಾ ನಿನ್ ಮುಖ ದರ್ಶನ ಮಾಡಲ್ಲ. ಈ ಮನೇಲಿ ನಿನಗ್ ಸ್ಥಾನ ಇಲ್ಲ ಕಣೋ. ಹೊಟ್ಟಾಗು, ಹೊಟ್ಟಾಗಿಲ್ಲಿಂದ. ಮಮ್ಮಿ ಬೇಡ ಮಮ್ಮಿ. ಬಿಡ ಮಮ್ಮಿ. ಏನಾಯ್ತು ಮಮ್ಮಿ? ನನ್ಕಂಡು ಹೋಯ್ತಲ್ಲೇ. ಆಗ್ಲೇ ದೇವ್ರನ್ನ ಬೈಬೇಡ ಅಂತ ನನ್ ಮಾತ್ ಕೇಳಿದ್ಯಾ? ನಾ ತಿರುಪತಿ ತಿಮ್ಮ, ನನ್ ಕಣ್ಣು ಕಿತ್ಕೊಂಡ್ಬಿಟ್ಟಲ್ಲೋ. ಅಯ್ಯೋ, ಅಯ್ಯಪ್ಪ. ಐದ್ನೂರು ರೂಪಾಯಿ ಅಡ್ವಾನ್ಸ್ ಬೇಕಾಯ್ ಸಾಹೇಬ್ರೆ. ರಾಮಣ್ಣ ಹತ್ರ ಇಸ್ಕೋ ಹೋಗು. ರಾಮಣ್ಣ ಮನೆ ಬಿಟ್ಟು ಹೋದ್ನಲ್ಲ ಸಾಹೇಬ್ರೆ. ಓ ಹೌದಲ್ಲ, ಸರಿ. ಮ್ಯಾನೇಜರ್ ಹತ್ರ ನಾನು ಹೇಳ್ದೆ ಅಂತ ಇಸ್ಕೊಂಡು ಹೋಗು. ಸರಿ ಸಾಹೇಬ್ರೆ. ಗುಡ್ ಮಾರ್ನಿಂಗ್ ಮಿಸ್ಟರ್ ಶಂಕರ್. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ಬೆಳಗ್ಗೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ರಾ? ಒಂದು ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಮಿಸ್ಟರ್ ಶಂಕರ್, ನಿಮ್ಮ ಮನೇಲಿ ಒಡವೆ ಏನಾದರೂ ಕಳ್ತನ ಆಗಿದೆಯಾ? ನಮ್ಮನೇಲಿ ಕಳ್ತನಾನ? ನಾನು ಹಾಗಾಗಿದ್ರೆ ನಾನೇ ಫೋನ್ ಮಾಡ್ತಿದ್ದೆ. ಹಾಗಾದ್ರೆ ಇದು ಇನ್ಸ್ಪೆಕ್ಟರ್, ಇದ್ಯಾಗ ನಿಮಗೆ ಬಂತು? ಒಬ್ಬ ಬೆಸ್ತ್ರವನ್ನು ಇದನ್ನು ಮಾರ್ವಾಡಿ ಹತ್ರ ಮಾರೋದಕ್ಕೆ ಬಂದಾಗ ಆತ ಅನುಮಾನ ಪಟ್ಟು ನಮಗೆ ಫೋನ್ ಮಾಡ್ದ. ಬೆಸ್ತ ಈಗ ನಮ್ಮ ಕಸ್ಟಡಿಯಲ್ಲೇ ಇದ್ದಾನೆ. ಅವನಿಗೆ ಯಾಕೆ ಸಿಕ್ತಂತೆ? ಸ್ವಲ್ಪ ದಿವಸದಿಂದ ಮೀನ್ ಹಿಡಿಯೋದಕ್ಕೆ ಬಲೆ ಬೀಸಿದಾಗ ಒಂದು ಸತ್ ಮಗು ಸಿಕ್ತಂತೆ. ಆ ಮಗು ಕತ್ನಲ್ಲಿ ಈ ಡಾಲರ್ ಇತ್ತಂತೆ. ಸತ್ ಮಗುನ? ಏನ್ ಹೇಳ್ತಿದ್ರು ಇನ್ಸ್ಪೆಕ್ಟರ್? ಅವನ್ ಸ್ಟೇಟ್ಮೆಂಟ್ನ ಹೇಳ್ತಿದ್ದೀನಿ. ಜಸ್ಟ್ ಎ ಮಿನಿಟ್. ಯಾಕೆ ಹೋಗ್ತಿದ್ದೀರಾ? ಒಂದ್ ನಿಮಿಷ ಬಂದೆ. ಇದೇ ಮಗ ಬುದ್ಧಿ, ನೋಡಕ್ ಮುದ್ದಾಗಿತ್ತು, ಜೀವ ಇರ್ಲಿಲ್ಲ, ಮಣ್ಣ್ ಮಾಡ್ಬಿಟ್ಟೆ. ಬುದ್ಧಿ, ಈ ಸರಾನ ನಾನೇ ಬಚ್ಚಿಟ್ಟಿದೆ ಬುದ್ಧಿ. ತೊಂದ್ರೆಯಲ್ಲಿ ಸಿಕ್ಕಾಕೊಂಡು ಮಾರಕ್ ಹೋದೆ ಬುದ್ಧಿ. ನನ್ ಕಳ್ಳಲ್ಲ ಬುದ್ಧಿ, ನನ್ ಬಿಡಿಸ್ಬಿಡಿ ಬುದ್ಧಿ. ಇನ್ಸ್ಪೆಕ್ಟರ್, ಈತಂದೇನು ತಪ್ಪಿಲ್ಲ. ಡೋಂಟ್ ವರಿ ಶಂಕರ್, ಇವನ್ ವಿಷಯನ ನಾವ್ ನೋಡ್ಕೋತೀವಿ. ಓಹೋ, ಚಿಕ್ಕ ಜಮೀನ್ದಾರು, ಬರಬೇಕು ಬರಬೇಕು. ಬಡೋರ್ ಮನೆಗೆ ಭಾಗ್ಯ ಬಂದಂಗಾಯ್ತು, ಸಂತೋಷ. ಕೂತ್ಕೊಳ್ಳಿ. ಒಂದು ಮಾತು ಹೇಳಿ ಕಳಿಸಿದ್ರೆ ನಾನೇ ಓಡಿ ಬಂದ್ಬಿಡ್ತಿದ್ನಲ್ಲ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಹೇಳಿ. ಈ ಸರ ನೀವು ತಾನೇ ಮಾಡಿದ್ದು? ಹೌದು. ಇದೇ ಥರ ಯಾರಿಗಾದ್ರೂ ಮಾಡಿಕೊಟ್ಟಿದ್ದೀರಾ? ಮೊನ್ನೆ ತಾನೇ ಮಾಡಿಕೊಟ್ನಲ್ಲ. ಯಾರಿಗೆ? ನಿಮ್ಮ ರಾಮಣ್ಣಂಗೆ. ಚಿಕ್ಕದಳ್ಳಿ ಕೊರಳಿನ ಸರ ಕಳೆದ್ಬಿಟ್ಟೆ, ಅದಕ್ಕೆ ದಣಿಗಳಿಗೆ ಮುಖ ತೋರಿಸಂಗಿಲ್ಲ ಅಂದ. ಅಂಥದೇ ಒಂದು ಸರ ಮಾಡಿಕೊಡು ಅಂತ ಹೇಳಿದ. ದುಡ್ಡು ಜಾಸ್ತಿ ಆಗುತ್ತಲ್ಲಪ್ಪ ಅಂದೆ. ಅದಕ್ಕೆ ಊರೊಳಗಿನ ಜಮೀನು ಮನೆಯದು ಕಾಗದ ಪತ್ರ ಎಲ್ಲ ನನ್ನ ತಾವು ತಂದಿಟ್ಟ. ಹಂಗೂ ದುಡ್ಡು ಸಾಕಾಗಲಿಲ್ಲ. ಅಂಗ್ಲಾಚಿ ಬೇಡ್ಕೊಂಡ. ಅವನ ಗೋಲ್ ನೋಡ್ಲಾರ್ದೆ ನಾನೇ ಓಸಿ ದುಡ್ಡು ಹಾಕಿ ಮತ್ತೊಂದು ಸರ ಮಾಡಿಕೊಟ್ಟೆ. ಅದು ಸರಿ, ದಣಿ ಅಂದ್ರೆ ದ್ಯಾವ್ರು ಅಂತ ತಿಳ್ಕೊಂಡಿದ್ದ. ಅಂಥವ್ನ ಯಾಕೆ ಮನೆಯಿಂದ ಓಡಿಸ್ಬಿಟ್ರಿ? ನಾನು ಓಡಿಸ್ತಿಲ್ಲ ಆಚಾರ್ರೆ, ಅವನೇ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ. ಸರಿ, ಈಗ ನಮ್ಮ ರಾಮಣ್ಣ ಎಲ್ಲಿದ್ದಾನೆ ಅಂತ ನಿಮ್ಗೆ ಗೊತ್ತಿಲ್ಲ? ಇಲ್ಲೇ ಎಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಅವನಂತೆ. ರಾಮಣ್ಣ, ನೀನ್ ಈ ಕೆಲಸ ಮಾಡ್ತಿದ್ಯಾ? ಸಂದಾಕಿದ್ದೀರ ಬುದ್ಧಿ,
ಸಂತಾಕಿದಾರ ಬುದ್ಧಿ, ಚಿಕ್ಕ ತಣಿಯವ್ರು ಸಂತಾಕಿದಾರ ಬುದ್ಧಿ. ಎಲ್ಲ ನಿನ್ನ ಆಶೀರ್ವಾದದಿಂದ ಚೆನ್ನಾಗಿದೆ ರಾಮಣ್ಣ. ಎಲ್ಲ ದೇವ್ರ ಬುದ್ಧಿ. ಅದಿರ್ಲಿ, ನಮ್ಮನ್ನು ಬೆಳೀತಾರ ಕೃಷ್ಣ ಯಾರು? ಅಮ್ಮಗೆ ನಿಮ್ದೆ ಬುದ್ಧಿ, ನಿಮ್ದೆ. ಇಲ್ಲ ರಾಮಣ್ಣ, ನನ್ನ ಮಗು ಸತ್ತೋಯ್ತು ಅಂತ ನಂಗೆ ಗೊತ್ತು. ರಾಮಣ್ಣ, ನೀನು ಮನೆ ಮಠ ಎಲ್ಲ ಮಾರಿ ಈ ಸರ ಮಾಡಿಸಿದ್ಯ ಅಂತ ನಂಗೆ ಗೊತ್ತು. ನೀನು ಮಾಡಿದ ತಪ್ಪು ಅಂತ ನಾನು ಹೇಳ್ತಿಲ್ಲ. ನಿನ್ನ ತ್ಯಾಗದಿಂದ ನನ್ನ ಪಾರ್ವತಿ ಹುಚ್ಚಿಬಿಡ್ತು. ಆ ರಮಣ, ನೀನು ಹೇಳ್ತಿದ್ದಾಗೆ ಆ ದೇವರೇ ಏನಾದರೂ ಈ ಕೃಷ್ಣಾಗ ಬಂದ್ಬಿಟ್ನ? ಅಲ್ಲ ಬುದ್ಧಿ, ಅಲ್ಲ. ಮತ್ತೆ ಆ ಮಗು? ಆ ಮಗು ದೇವ್ರೆ, ನನ್ ಕಂದನೇನ್ ಮಾಡ್ದೆ, ನಾನೇನ್ ತಪ್ಪು ಮಾಡ್ದೆ, ನನ್ಗೆ ಯಾಕೆ ಶಿಕ್ಷೆ? ದೇವ್ರೆ, ನನ್ ಮಗು ನನಗ್ ಕೊಟ್ಬಿಡು. ನನ್ ಮಗು ಇಲ್ದೆ ನಾನ್ ಬದುಕ್ಲಾರೆ. ದೇವ್ರೆ, ದೇವ್ರೆ. ಗಂಗಾ, ಗಂಗಾ ಮಗಳೇ. ಗಂಗಾ, ಯಾಕ ಆಡ್ತಾ ಇದ್ಯಾ? ಏನಾಯ್ತವ ನಿಂಗೆ? ಅದೊಂದು ದೊಡ್ಡ ಕತೆಪ್ಪ. ಯಾರನ್ನೋ ನಂಬಿದ್ಲಂತೆ, ಅವನ್ ಜೊತೆಲಿ ಬಾಳಕ್ಕಾಗ್ಲಿಲ್ವಂತೆ. ಗರ್ಭಿಣಿ ಹುಡುಗಿ ದಿಕ್ಕಿಲ್ದೆ ಅಲಿತಾ ಇದ್ಲು. ನಾನ್ ಕರ್ಕೊಂಡೋಗಿ ಆಶ್ರಯ ಕೊಟ್ಟೆ. ನಮ್ ಮನೆಗ್ ಬಂದ್ಮೇಲೆ ಮಗು ಆಯ್ತು. ಆದ್ರೆ ಮುಖ ನೋಡ್ಕೊಂಡು ಎಷ್ಟೋ ಸಂತೋಷವಾಗಿ ಕಾಲ ಕಳೀತಾ ಇದ್ಲು. ಯಾರ್ ಕಣ್ ಬಿತ್ತೋ ಏನೋ, ಮೊನ್ನೆ ಇದೇ ದೇವಸ್ಥಾನದಲ್ಲಿ ಮಗುನ್ ಕೂಡ್ಸಿ ಹೊಳೆಗ್ ಸ್ನಾನಕ್ ಹೋದ್ಲಂತೆ. ಸ್ವಾಮಿ, ಕಾಪಾಡಪ್ಪ. ಕೃಷ್ಣ, ಕೃಷ್ಣ, ಎಲ್ಲ ಹೊರಟೋದ? ಕೃಷ್ಣ, ಎಲ್ಲ ಬಿಟ್ಬಿಟ್ಟು ಹೋಗಿದ್ನಲ್ಲ ಅವ. ಹಂಗಾರೆ ಆ ಮಗು ನೀನಾ ಗುಡಿಯಾಗ್ಬಿಟ್ಟೆ? ಹೌದಪ್ಪ. ಆ ಮಗು ನಿಂಗ್ ಸಿಕ್ಕಿದ್ದು ನೀರ್ನಾಗ? ಇಲ್ಲಪ್ಪ, ಅದು ನಾನ್ ಹೆತ್ತ ಮಗು. ನಿಜವಾಗ್ಲೂ ನಿಂದೇನಲ್ವ? ಹೌದಪ್ಪ, ಆ ಮಗು ಇವಳದೇ. ನೀ ತುಂಬಾ ಕಿಲಾಡಿ ಕಣಯ್ಯ. ಎಲ್ಲೋ ನೀನೇ ಅವತಾರ ಎತ್ ಬಂದ್ಬಿಟ್ಟೆ ಅನ್ಕೊಂಡೆ. ನೀ ಎಲ್ ಬತ್ತಿಯಾ ಕಲಿಯುಗದಾಗೆ? ಹೋಗ್ಲಿ ಬಿಡು, ಒಂದು ಒಳ್ಳೆ ಕೆಲಸ ಮಾಡಿದೆ. ನನ್ ಮಗಿ ಒಟ್ಟಾಗೆ ಅದೇ ತರ ಮಗು ಆಗಿ ಬಂದ್ಬಿಟ್ಟಲ್ಲ. ಅದೇ ಕಣಪ್ಪ ನಿಲ್ಲೇ. ಅಪ್ಪ, ಏನ್ ಹೇಳ್ತಿದ್ಯಾ ನೀನು? ನಿಜಾನೇ ಹೇಳ್ತಿದ್ದೀನಿ ಕಣವ. ಅವತ್ತ ಆ ಮಗು ನಿತ್ಕೊಂಡು ಹೋಗಿದ್ದು ನಾನೇ. ಅಪ್ಪ, ನೀನ? ಯಾಕಪ್ಪ? ಅದು ನನ್ ದಣಿ ಮಗು ಇದ್ದಂಗಿತ್ತು, ಅದಕ್ಕೆ ಎತ್ಕೊಂಡೋದೆ. ತಗೊಂಡೋಗಿ ಏನ್ ಮಾಡ್ದೆ? ಆ ತಾಯಿ ಕೈಲಿ ಕೊಟ್ಬಿಟ್ಟೆ ಕಣವ. ಹೆತ್ತ ತಾಯಿ ಕರುಣ ಇನ್ನೊಬ್ಬರಿಗೆ ಒಪ್ಸೋದು ಯಾವ ನ್ಯಾಯಪ್ಪ? ನಾನು ಮಾಡಿದ್ದ ಅನ್ಯಾಯನೇ ಕಣವ. ಆದ್ರೆ ಯಾಕೆ ಮಾಡ್ದೆ ಅನ್ನೋದು ಗೊತ್ತಾದ್ರೆ ನೀನೇ ಒಪ್ಕೊಂಡ್ಬಿಡ್ತೀಯ ಕಣವ. ನಿನ್ಗೆ ಸಂತ ನನಗೆ ಅರ್ಥ ಆಗ್ತದೆ ಕಣವ. ಅಪ್ಪ, ನೀನೇನೆ ಹೇಳು, ಅವರು ಬಂಗಾರ ತೊಟ್ಲಲ್ಲೇ ತೂಗ್ಲಿ, ನನ್ನ ಮಡ್ಲನ್ ಬರ್ದ್ ಮಾಡ್ಕೊಂಡು ಅವ್ರ ಮಡ್ಲು ತುಂಬಕ್ಕೆ ನಾನ್ ಸಿದ್ಧವಾಗಿಲ್ಲ. ನನ್ ಮಗು ನನಗ್ ಬೇಕೇ ಬೇಕು ಅಪ್ಪ, ನನ್ ಮಗು ನನಗ್ ಬೇಕೇ ಬೇಕು. ಗಂಗಾ, ನಿನ್ ಮಗಿಗೋಸ್ಕರ ಹಿಂಗ್ ಆಟ ಹಿಡಿದ್ರೆ, ಆಮೇಲೆ ಅವ್ವ ಅವ್ರ ತಲೆ ಕೆಟ್ಟು ಹುಚ್ಚಿಡಿದ್ರೆ ಅದಕ್ಕೆ ನಾನ್ ಕಾರಣ ಆದಂಗಾಗಲ್ವಾ? ನನಗೆ ಅನ್ನ ಹಾಕಿ ದಣಿ ಸಂಸಾರ ಹಾಳಾಗೋದ್ಮೇಗೆ ನಾನ್ ಬದುಕಿದ್ದು ಏನವ ಪ್ರಯೋಜನ? ಹೌದು ಕಣವ, ಸತ್ವಾಗ್ಲೂ ಹೇಳ್ತಾ ಇದ್ದೀನಿ. ನಿಂಗೆ ನಿಮ್ಮ ಅಪ್ಪ ಜೀವ ಸಹಿತ ಇರ್ಬೇಕು ಅನ್ನೋಂಗಿದ್ರೆ ನೀನ ಮಗಿನ್ ಮರಿಲೇಬೇಕು ಕಣವ. ಹೌದು ಕಣವ, ನೀನ್ ಹಿಂಗ್ ಮಾಡೋದ್ರಿಂದ ಒಂದ್ ಸಂಸಾರ ಉದ್ದಾರ ಆಯ್ತದೆ ಕಣವ. ದೊಡ್ಡ ಮನಸ್ಸು ಮಾಡವ, ದೊಡ್ಡ ಮನಸ್ಸು ಮಾಡು. ಏನು ನಮ್ ಕೃಷ್ಣ ಆ ತಾಯಿತ ಹೊಂದ್ಕೊಂಬಿಟ್ಟವನ? ಹೊಂದ್ಕೊಂಬಿಟ್ಟವಳ ಕಣವ. ಏನ್ ಆಶ್ಚರ್ಯ, ಹಿತ್ತ ತಾಯಿ ತಾವೇ ಸುಳಿತಿರ್ಲಿಲ್ಲ, ಮೂರತ್ತು ನನ್ ತಾವೇ ಇರ್ತಿದ್ದ. ಏನ್ ದೇವರ್ ಲೀಲೆ ಅಪ್ಪ. ಬೇಗ ಬೇಗ ಮಾಡಿ, ಬೇಗ ಬೇಗ ತಗೊಂಡ್ ಬಾರ, ಬೇಗ ಬಾರ. ಅಲ್ಲಾಕು ಬಾರ, ಬೇಗ ತಗೊಂಡ್ ಬಾ.
ಯಾಕೋ ಒಂದೇ ಕಡೆ ರಾಸ ಹೇಳ್ತಿದ್ಯಾ? ರಮಣ, ಈ ಗಂಗಾ ಎಲ್ಲಿದ್ದಾಳೆ? ಕೂಡಿಸ್ಲಾಗ ಅವಳೆ ಬುದ್ಧಿ. ಗಂಗಾ, ಗಂಗಾ, ನನ್ನ ಕ್ಷಮೆ, ಇದೇನ್ ಮಾಡ್ತಿದ್ದೀರಿ? ರಾಮಣ್ಣ, ಗಂಗಾ, ಗಂಗಾ, ಗಂಗಾ ಮಗುಗೆ ನಾನೇ ತಂದೆ. ಹೌದು ರಮಣ, ಪಾರ್ವತಿ ಮಕ್ಕಳಾಗ್ಲಿ ಅಂತ ವ್ರತ ಮಾಡ್ತಿದ್ದಾಗ. ಪಾರ್ವತಿ, 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 ತಿಂಗಲ್ಲ ಯಾಕೆ ಯಾಕೆ ಹೋಗ್ತಾ ಇದ್ದೀರಾ? ಯಾಕೆ ಬುದ್ಧಿ ಅದ್ರ ಮ್ಯಾಗ ಇದ್ದಿದ್ದೀರಾ? ಸಾಯೋದಕ್ಕೆ ಬಿಡ್ತು ಅನ್ನಿ. ಎಲ್ಲೇ ಬಿಡೋದು ಅಲ್ವೇ? ನನ್ನ ಮನುಷ್ಯ ಅಂತ ತಿಳ್ಕೊಂಡಿದ್ಯಾ, ಮರ ಅಂತ ತಿಳ್ಕೊಂಡಿದ್ಯಾ? 31 ದಿವಸದಿಂದ ವ್ರತ ಜಪ ತಪ ಅಂತ ದೇವ್ರ ಮನೆ ಸೇರ್ಕೊಂಡಿದ್ಯಾ, ನಾನು ಏನಾಗ್ಬೇಕು? ಊಟ ಕಣ್ ಮುಂದೆ ಇಟ್ಕೊಂಡು ಉಪವಾಸ ಬಿದ್ದಿದ್ದೀನಿ, ಹೆಂಡತಿ ಇದ್ದು ಬ್ರಹ್ಮಚಾರಿಯಾಗಿ ಒದ್ದಾಡ್ತಿದ್ದೀನಿ. ಯಾರಿಗ್ ಬೇಕು ಈ ಜೀವನ? ಇದ್ರ ಬದಲು ಸಾಯೋದ ಮೇಲೂ. ನಿನ್ ಕೇಳಿಲ್ಲ, ರಾಮಣ್ಣನ್ ಕೇಳಿದ್ದು. ನನ್ನಪ್ಪ ಅಲ್ಲ ದಣಿ, ಅಲ್ಲಿಂದ ಬಿದ್ರೆ ಜೀವ ಹೋಯ್ತದೆ ಅನ್ಕೊಂಡಿದ್ದೀರಾ? ಕೈಯೋ ಕಾಲೋ ಮುರಿಯುತ್ತದಷ್ಟೇ. ಮುರಿಲಿ ಬಿಡು, ಆಗ್ಲಾದ್ರೂ ಇವಳ ಆಸ್ಪತ್ರೆ ನನ್ನ ಪಕ್ಕದಲ್ಲಿ ಬಿದ್ದಿರ್ತಾಳೆ. ಎಲ್ಲ ಮಗಿನ ಕಾಣ್ಬೇಡಿ, ಇಳಿದು ಬನ್ನಿ. ಒಣ್ಣೆ ಕೇತನ್ಗೆ ಬೇಲಿ ಕುಳ್ಳ ಸಾಕ್ಷಿ ಹೇಳ್ದಂಗೆ ಎಲ್ಲ ವಿಷಯದಲ್ಲಿ ಅವಳಗ್ ಸಪೋರ್ಟ್ ಮಾಡ್ತೀಯಾ? ರೀ, ನಾನ್ ವ್ರತ ಮಾಡ್ತಾ ಇರೋದು ನಮ್ಗೊಂದ್ ಮಗು ಆಗ್ಲಿ ಅಂತ ತಾನೆ. ಮಂತ್ರ ಹಾಕಿದ್ರೆ ಮಾವನಕಾಯಿ ಬೀಳುತ್ತಾ? ಮಗು ಬೇಕು, ಮಗು ಬೇಕು ಅಂತ ಗಂಡಿಂದ 30 ದಿವಸ ದೂರ ಇದ್ರೆ ಮಗು ಹೇಗಾಗುತ್ತೆ? ಐನಾತಿ ಮಾತಾಡಿದ್ರಿ ಸಾಹೇಬ್ರೆ. ಲೈ ನೋಡಿದ್ ಮೀಸೆ ಒಳಗಡೆ ಅಡಿಗೆ ನೋಡಗು. ಒಸಿ ಇರು ರಾಮಣ್ಣ, ಸಾಹೇಬ್ರು ಮಾತು ಕೇಳ್ತಾ ಇದ್ರೆ ಒಂಥರ ಸಿಕ್ಕತ್ತೆ. ಉದಯ್, ಮರವಾದಾಗ ಹಿಡಿದು ಬರ್ತೀರಾ ಇಲ್ಲ ನಾನೇ ಮೇಕ್ ಹತ್ಬಾರಲ್ಲ? ರಾಮಣ್ಣ, ನೀನ್ ಈ ಮನೆಗೆ ಹಿರಿಯ ಅಂತ ಬೆಲೆ ಕೊಡ್ತಾ ಇದ್ದೀನಿ, ಬಂದ ಇರು. ರಾಮಣ್ಣ, ಇವಳು ಕೊಡ್ತಾ ಇರೋ ಚಿತ್ರ ಹಿಂಸೆ ನೋಡು, 7-7 ಜನ್ಮಕ್ಕಾಗಿ ಇನ್ನು ಮಿಗುತ್ತೆ. ನೋಡಿದ್ರ ಬುದ್ಧಿ, ಮ್ಯಾಗ್ನಿಂದ ಕೆಳಗ್ ಬಿದ್ದಿದ್ರು ನಾನೇ ಆಸ್ಪತ್ರೆಗೆ ಬರ್ಬೇಕಾಗಿತ್ತು. ಈ ನಾರಿ ಮನೆಗೆ ಗಂಡನಿಗಿಂತ ವ್ರತನೇ ಜಾಸ್ತಿ ಆಯ್ತು. ನಾನು ನೋಡ್ತೀನಿ ನಿನ್ ವ್ರತ ಎಷ್ಟ್ ದಿನ ಅಂತ. ಸಾಕ್ ಸುಮ್ನೆ ಇರಿ, ಊರ್ನಲ್ಲಿರೋ ಡಾಕ್ಟರ್ ಹತ್ರ ಎಲ್ಲ ಚೆಕಪ್ ಮಾಡ್ಸಿದ್ರಲ್ಲ, ಯಾಕೆ ಮಕ್ಕಳಾಗ್ಲಿಲ್ಲ? ಹೌದೇ, ನಿಮ್ ದೇವ್ರು ವರ ಕೊಡ್ಬೇಕಾದ್ರೆ 41 ದಿನ ವ್ರತ ಮಾಡ್ಬೇಕು. ನಮ್ ಡಾಕ್ಟರ್ ಔಷಧಿ ಕೊಟ್ಟಿರೋದ್ ಕೆಲಸ ಮಾಡ್ಬೇಕಾದ್ರೆ 82 ದಿನ ಬೇಕು ಗೊತ್ತಾ? ಏ ಆತ್ರೇಶ್ವರಿ, ಸ್ವಲ್ಪ ತಡ್ಕೋ. ನೀವು ಸ್ವಲ್ಪ ತಡ್ಕೊಳ್ಳಿ, 41 ವ್ರತ ಮುಗಿದ್ಮೇಲೆ ಖಂಡಿತ ನಮ್ಮ ಮಾಸ ನೆರವೇರುತ್ತೆ. ಅದ್ನೇ ಮರ್ತು ಬಿಟ್ರಲ್ಲ, ಅದ್ನೇ. ಹೌದಾ? 31 ದಿವಸ ವ್ರತ ಆದ್ಮೇಲೆ ಉಳಿದ 10 ದಿವಸ ಗಂಡ ಹೆಂಡ್ರು ಒಂದ್ ಬಾಗಿಲಾಗೆ ಓಡಾಡಬಾರ್ದು ಅಂತ ಹೇಳಿಲ್ವರ? ಓ, ಈ ಫಿಟ್ಟಿಂಗ್ ಬೇರೆ ಇದೆಯಾ? ಇದ್ಯಾವ ದೇವ್ರು ಹೇಳಿದ್ರು ರಮಣ? ಓ, ಶಾಸ್ತ್ರಗಳು. ನೀ ಮುಂದ್ಗಡೆ ಬಾಗಿಲಿಂದ ಓಡಾಡು, ನಾ ಹಿಂದ್ಗಡೆ ಬಾಗಿಲಿಂದ ಓಡಾಡ್ತೀನಿ. ಅದು ಬೇಡ ಅಂದ್ರೆ ಮೇಲಿಂದ ಹಗ್ಗ ಕಿಳಿತೀನಿ. ನಿಮ್ಗ ಆ ದೇವರೇ ಬಂದು ಹೇಳಿದ್ರು, ನಿಮಗ್ ಮಾತ್ರ ಬುದ್ಧಿ ಬರಲ್ಲ. ಯಾಕೆ ಮಾತ್ಮಾತ್ಗೂ ದೇವ್ರ ಕರಿತ್ಯಾ ರಾಮಣ? ನಿಮ್ಮಿಬ್ರು ಪ್ಲಾನ್ ನೋಡಿದ್ರೆ ನನ್ನ ಕಾವ್ಯ ಹಾಕಿ ಕಾಶಿ ಕಳ್ಸಂಗ್ ಕಾಣತ್ತೆ. ಅನ್ನು ಮಾಡಿ ಬುದ್ಧಿ. ಬುದ್ಧಿ, ಅಲ್ಲೂ ದೇವರವನಲ್ಲ ದೇವ್ರ ಎಲ್ಲಿಲ್ಲ? ಅವನು ಎಲ್ಲಿಲ್ಲ ಬುದ್ಧಿ, ಎಲ್ಲೆಲ್ಲೋ ಅವನೇ ಬುದ್ಧಿ. ಓಹೋ, ರಮಣ ನಿಮ್ ದೇವ್ರ ಆ ಕಂಬದಲ್ಲಿದ್ದಾನ? ಇದೇನ್ ಬುದ್ಧಿ, ಒಳ್ಳೆ ಹಿರಣ್ಯ ಕಸ್ಬ ಕೇಳ್ದಂಗ್ ಕೇಳ್ಬಿಟ್ರಲ್ಲ. ಕಂಬದಲ್ಲಿ ಏನ್ ಬುದ್ಧಿ, ಈ ಸೋಫಾದಾಗೂ ಅವನೇ. ಇರು, ಬಗದ್ ನೋಡ್ತೀನಿ. ಬುದ್ಧಿ ವಸ್ತು, ನಿಮ್ ದಮ್ಮಯ್ಯ ಅಂತೀನಿ, ದೇವ್ರನ್ ಮಾತ್ರ ಏನೋ ಬೈಬೇಡಿ. ಹತ್ತು ಹತ್ತೇ ಹತ್ತು ದಿವಸ ರತ್ನಗಿರಿ ಅಷ್ಟರಲ್ಲಿ ಇದ್ಬಿಟ್ ಬನ್ನಿ, ನಮಗೋಸ್ಕರ ರೀ. ಆಲ್ ರೈಟ್, 10 ದಿವಸದಲ್ಲಿ ನಿಮ್ ಮಗು ಆಗದಾದ್ರೆ ನಾನು ಈಗಲೇ ಹೊರಡ್ತೀನಿ. ಅಯ್ಯಯ್ಯೋ, 10 ದಿವಸದಲ್ಲ ಬುದ್ಧಿ, ಮಗ ಹುಟ್ಟಬೇಕಾದ್ರೆ 10 ತಿಂಗಳು ಬೇಕೇ ಬೇಕು. ಓಹೋ, ಸರಿ. ಲೇ ಪಾರ್ವತಿ, ನಿನ್ ದೇವ್ರ ಮೇಲೆ ಇದೇ ಚಾಲೆಂಜು, ಅಷ್ಟೊಳಗಾಗ್ಲಿಲ್ಲ ಅಂದ್ರೆ ನಿನಗೂ ನಿನ್ ದೇವ್ರಿಗೆ ಇದೇ ಗ್ರಾಚಾರ.
ಆಮೇಲೆ ಈ ಮನೆಯಲ್ಲಿ ದೇವ್ರ ಪೂಜೆ ವ್ರತ ಸ್ಥಾನಕ್ಕೆ ಹೋಗೋದು ನಿಂತ್ಕೊಂಡು ಎಲ್ಲ ಕಟ್. ಏ ಗುಂಡ ತಾತ, ನಿನಗೂ ಅಷ್ಟೇ, ಹಂಗೆ ಆಗ್ಲಿ, ಈಗ ನೀವು ಹೊರಡಿ. ಬಟ ಹೋಗಿ ಡ್ರೈವರ್ನ ಜೀಪ್ ತಗೊಂಬ ಅಂತ ಹೇಳು, ನಾ ಪಟ್ಕೆ ತತ್ತೀನಿ, ಹೋಗು. ಓಕೆ ರೆಡಿ ಅಪ್ಪ ಜೀಪ್. ಬಂದ್ಬಿಟ್ರ ದಣಿ, ಬನ್ನಿ ಬನ್ನಿ ಬನ್ನಿ, ಬಿಸಿನೀರಿಟ್ಟಿದ್ದೀನಿ, ಸ್ನಾನ ಮಾಡಿ, ಟವಲ್ ಕೂಡ ಇಟ್ಟಿದ್ದೀನಿ. ಹಾ, ಕಾಫಿ ಕೊಡ್ಲ, ಟೀ ಕೊಡ್ಲ ದಣಿ? ಏನ್ ಕೊಡ್ಲಿ? ಈಗ ಊಟ ಮಾಡೋ ಟೈಮು. ಹಾ, ಊಟಕ್ಕೆ ಏನ್ ಮಾಡ್ಲಿ? ಕೋಳಿ ಮಾಡ್ಲಾ, ಮೀನ್ ಮಾಡ್ಲಾ, ಹಂದಿ ಮಾಂಸ ಮಾಡ್ಲಾ? ನಿನ್ಗೇನ್ ಚೆನ್ನಾಗಿ ಮಾಡಕ್ ಬರ್ತೆ? ಕೋಳಿ. ಸರಿ, ಅದನ್ನೇ ಮಾಡು. ಹಾ, ಆ ಶಿವ ಏನ್ ಕರಿ? ಯಾಕೆ ಜೀಪ್ ಅಲ್ಲಿ ಸೂಟ್ ಕೇಸ್ ಇದೆ, ಒಳಗೆ ತಂದಿಡಕ್ಕೆ ಹೇಳು. ಶಿವಪ್ಪ ಇಲ್ಲ, ಈಗ ನಾನೇ ಬಂಗೇ ನೋಡ್ಕೊಳ್ಳೋದು, ನಾನೇ ತಂದಿಡ್ತೀನಿ. ನೀನ್ ಹೋಗಿ ಅಡಿಗೆ ಮಾಡು, ನಾನೇ ತಂದಿಡ್ತೀನಿ. ದಿನ ಬೆಳಗ್ಗೆ ಓಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು, ಓಡು. ಏನೋ ಏನಿಲ್ಲ, ಕಾಫಿ. ನೀನಾ? ಭಯ ಬಿದ್ಬಿಟ್ರ? ಭಯ ಅಂದ್ರೆ ನಿಮಗ್ ಭಯನೇ ಆಗಲ್ವಾ? ಅದಿರ್ಲಿ, ಇದೇನ್ ಇಷ್ಟೊಂದು ಶೃಂಗಾರ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ. ಚೆನ್ನಾಗಿದ್ದೀನ? ನಿನಗೇನು ಮಲ್ನಾಡ್ ಬ್ಯೂಟಿ ಕ್ವೀನ್ ಇದ್ದಂಗಿದ್ಯಾ? ಕೀನ್ ಅಂದ್ರೆ ರಾಣಿ ಅಂತ. ನಾನ್ ರಾಣಿನಾ? ಏಯ್ ಅಮ್ಮ ರಾಣಿ. ಏನ್ ರಾಣಿ ಅಂದ ತಕ್ಷಣ ಅರಮನೆ ಕೊಟ್ಟೋದ್ಯಾ? ಏನಿದು ಕೈಯಲ್ಲಿ ಹೂವು? ದೇವರಿಗೆ. ಓಹೋ, ತಗೊಳ್ಳಿ. Thank you.
ಹುಚ್ಚಾಗಿ ಕುಣಿವಂತೆ ನಿನಗಾಗಿ ಸೂರ್ಯ ತಂಪಾಗಿ ಮೋಡ ನೀರಾಗಿ ಸ್ವಾತಿ ಹನಿಯಾಗಿ ಹನಿಯು ಮುತ್ತಾಗಿ ಮುತ್ತು ಎಲ್ಲೆಲ್ಲೂ ಚೆಲ್ಲಿ ನಿನ್ನ ಮುತ್ತೊಂದು ಕೇಳಿ ಒಲವಿಂದ ನೀ ತಂದ ಸಿಗೊಂದು ಮುತ್ತಿಂದ ಮತ್ತು ಏರಿ ಹಾಡೋ ಆಸೆ ಆಸೆ ಬಂತೀಗ ಚೆನ್ನಯ್ಯ ನಿನ್ನ ಕಂಡ ಪೂಜೆ ಮಾಡಿ ನೋಡು ನೋಡು ನನ್ನ ನಾಚಿಕೆ ಆಗುತ್ತೆ ನನ್ನ ಹಾಗೆ ನೋಡ್ಬೇಡಿ ಸಾರಿ ತಪ್ಪು ನಡೆದೋಯ್ತು ಈಗ ಏನ್ ಮಾಡ್ತೀರಾ ನೀನೆ ಹೇಳು ಮದುವೆ ಮಾಡ್ಕೊಬಿಡಿ ನನಗೆ ಮದುವೆ ಆಗಿದೆ ಅದು ನನಗ್ ಗೊತ್ತು ನಿನಗ್ ಗೊತ್ತಾ ನೋಡಿ ನೀವೇನು ಹೆದರ್ಬೇಡಿ ಇದನ್ನೆಲ್ಲ ಇಲ್ಲೇ ಮರೆತು ಹಾಯ ಊರ್ಗ್ ಹೋಗಿ ನೀನು ನನ್ನ ಆ ದೇವ್ರು ನೋಡ್ಕೋತಾನೆ ಬರ್ಲ ನಮಸ್ಕಾರ ಸರ್ ಸಲಾಮ್ ಸಾಬ್ ನಮಸ್ಕಾರ ಸರ್ ನಮಸ್ತೆ ಸರ್ ಮಗಿನ್ ಮಡ್ಲಾಗ ಹಾಕಿ ಕೊಡಿ ತಗೊಳ್ಳಿ ನೀವು ಬುದ್ಧಿ ಬುದ್ಧಿ ಒಳ್ಳೆ ಟೈಮ್ ಬಂದ್ಬಿಟ್ರಿ ಅವ ಅವರು ತೊಟ್ಲು ಪೂಜೆ ಮಾಡ್ತಾವ್ರೆ ಪಾರ್ವತಮ್ಮ ಮುಂದು ವರ್ಷ ನಿಮ್ ಮಗುನೇ ನಿಮ್ ಮಡ್ಲಲ್ಲಿ ಹಾಕೋ ಹಾಗೆ ಅವ ಅವರು ಗಂಡು ಮಗ ಎತ್ಕೊಳ್ಳಿ Ah.
ಹೇಳಿದ್ರಿ ನಾಚ್ಕೋಬೇಕಾದವಳು ನಾನ್ರಿ, ನೀವಲ್ಲ. ರೀ, ಎಲ್ಲರ ಜೀವನದಲ್ಲೂ ಈ ರಾತ್ರಿ ಬರೋದು ಒಂದೇ ಸಲ, ನಮ್ ಪಾಲಗ್ ಮಾತ್ರ ಎರಡ್ ಸಲ ಬಂದಿದೆ. ಯಾಕೋತಾ? ನಮ್ ಬಾಳ್ ಬೆಳಗ್ಲಿ ಅಂತ. ಯಾಕ್ರಿ ಬಂದಾಗಿಂದ ಒಂಥರ ಇದ್ದೀರಾ? ನನಗ್ ಗೊತ್ತು ನೀವೇನೋ ತಪ್ಪು ಮಾಡಿದ್ದೀರಾ ಅಂತ. ಹತ್ತು ದಿವಸ ನಿಮ್ಮನ್ನು ದೂರ ಕಳಿಸ್ಬಿಟ್ಟೆ ಅಂತ ಕೋಪ ಅಲ್ಲ? ನಿಮಗ್ ಗೊತ್ತಾ, ನಿಮ್ಮನ್ನು ನೋಡದೆ ಹತ್ತು ದಿವಸ ಎಷ್ಟು ಕಷ್ಟಪಟ್ಟೆ ಅಂತ? ನನ್ ಮನ್ಸಿಗ್ ಗೊತ್ತು, ಆ ದೇವ್ರಿಗ್ ಗೊತ್ತು. ನಾನ್ ವ್ರತ ಮಾಡ್ತಿರೋದು ಯಾಕೆ? ನಮ್ ಮನೆ ಬೆಳಗ್ಸೋಕೆ ಒಂದ್ ಮಗು ಬೇಕು ಅಂತ ತಾನೆ? ರೀ, ನಾನ್ ನಿಮ್ ಅರ್ಧಂಗಿ ಅಲ್ವಾ? ನನಗೂ ಸ್ವಲ್ಪ ಸಾಧಕೆ ಅರಣ್ಯೇತ್ರಿ ಅಂಬಿಕೆ ದೇವಿ ನಾರಾಯಣೀ ನಮೋಸ್ತುತೆ. ಇಷ್ಟಾರ್ಥ ಪ್ರಾಪ್ತಿರಸ್ತು. ಎಲ್ರು ಹಂಚ್ಕೊಳ್ಳಿ. ಶಂಕಪ್ಪನವ್ರೆ, ನೀವಂತೂ ಒಳಗ್ ಬರ್ಲಿಲ್ಲ, ಅದಕ್ಕೆ ನಾನೇ ಮಂಗಳಾರತಿ ತಗೊಂಬಂದೆ. ತಗೊಳ್ಳಿ, ನಿಮ್ ಮಂಗಳಾರತಿ ನೀವೇ ತಗೊಳ್ಳಿ. ನೋಡಿ, ನೀವು ಒಳಗಡೆ ಮಹಾದೇವನ್ ಸೇವೆ ಮಾಡ್ತೀರಾ, ನಾನಿಲ್ಲಿ ಮಾನವನ್ ಸೇವೆ ಮಾಡ್ತೀನಿ. ಅದು ಒಂಥರ ಒಳ್ಳೇದೇ ಬಿಡಿ. ಏನೋ ನಿಮ್ ಪೂಜೆ ಪುನಸ್ಕಾರ ಎಲ್ಲ ಆಯ್ತಾ? ಆಯ್ತು, ಬನ್ನಿ ಹೋಗೋಣ. ನೀನ್ ಯಾಕಿಲ್ಲಿಗೆ ಬಂದೆ? ಯಾಕೆ ನಾನು ಇಲ್ಲಿಗೆ ಬರಬಾರ್ದ? ಇದು ನಮ್ಮನೆ. ನೀನು ಇದೇ ಏನ್ ಹಂಗ್ ನೋಡ್ತಾ ನಿಂತು ಬಿಟ್ರಿ? ಕುರ್ಸಿಕ್ ನಿಲ್ವಾ? ನನ್ನ ಮಗಳು ಗಂಗಾ. ಹ್ಮ್, ನೀವು ನೋಡಿದಾಗ ಇಟ್ಟೇ ಇಟ್ಟಿದ್ಲು. ಗಂಗಾ, ದಣಿಯವ್ರ ನಮಸ್ಕಾರ ಮಾಡು. ನಮಸ್ಕಾರ ದಣಿ. ಬುದ್ಧಿ, ಇಷ್ಟೊಂದ್ ವರ್ಷ ನನ್ನ ಮಗಳು ಅವಳ ಅಜ್ಜಿ ಮನೆಯಾಗೆ ಬೆಳೆದ್ಲು, ಮೊನ್ನೆ ಅಜ್ಜಿ ಗೊಟ ಕಂಡ್ಬಿಡ್ತು. ವಯಸ್ಸಿಗೆ ಬಂದ ಹೆಣ್ಮಗಳನ್ನ ಒಂಟಿಯಾಗಿ ಬಿಡೋದು ಹೆಂಗ್ ಹೇಳಿ? ಅದಕ್ಕೆ ಕರ್ಕೊಂಡ್ ಬಂದ್ಬಿಟ್ಟೆ. ಬುದ್ಧಿ ಬುದ್ಧಿ ಬುದ್ಧಿ, ಇವಳ ನಗ್ನ ಆಗೋ ಗಂಟ ಅವ್ವ ಅವ್ರ ಸೇವೆ ಮಾಡ್ಕೊಂಡು ಇಲ್ಲೇ ಇದ್ದು ಬಿಡ್ಲಿ ಅಂತ. ನೀವೇನಂತೀರಾ? ಯಾಕ್ರ ಮುತ್ತತ್ತೆ ಹೀಗೆಲ್ಲ ಮಾತಾಡ್ತೀಯ? ಇದು ನಿಮ್ಮನೆ, ಇವಳು ನನ್ನ ತಂಗಿ ಇದ್ದ ಹಾಗೆ ಧಾರಾಳವಾಗಿರ್ಲಿ. ಹೇ ಗಂಗಾ, ನನ್ ಮದ್ವೆ ನೋಡಿದಾಗ ನೀನ್ ಇಷ್ಟಿದ್ದೆ, ಈಗ ಎಷ್ಟು ಬೆಳ್ದ್ಬಿಟ್ಟಿದೀಯ. ನಿಮ್ಗಿಂತ ಕುಳ್ಳಿನಕ್ಕ ನೋಡಿ. ಬಾ ಗಂಗಾ. ಬರ್ಲಾ ದಣಿ? ಅಯ್ಯಯ್ಯೋ, ಇದ್ಯಾಕ್ ದಣಿ ಚಳಿಲು ಬೆವರ್ತಿದ್ದೀರಾ? ದಿಢೀರ್ ಜ್ವರ ಬಂದಿದೆ ಅಂತ ಕಾಣುತ್ತೆ. ಜ್ವರನ? ಡಾಕ್ಟರ್ ಫೋನ್ ಮಾಡ್ಲಾ? ತಮಾಷೆ ಮಾಡ್ತಿದ್ದಾಳೆ ಅಷ್ಟೇ. ಏ ಗಂಗಾ, ಬುದ್ಧಿ ತಮಾಷೆ ಮಾಡ್ತೀಯ, ನಡಿಯೋಣಕ್ಕೆ ಬಾ ಗಂಗಾ. ತಪ್ಪಾಗಿ ತಿಳ್ಕೋಬೇಡಿ, ಅದಕ್ಕೆ ಏನು ಗೊತ್ತಾಗಕ್ಕಿಲ್ಲ, ಇನ್ನು ಹುಡುಗ ಬುದ್ಧಿ. ಹೌದೌದು, ಗೊತ್ತು ಗೊತ್ತು. ಯಾಕ್ ತಡಿ ಹೆದ್ರುಕೊಂಬಿಟ್ರಾ? ಇಲ್ಲೇನ್ ಮಾಡ್ತಿದ್ಯಾ? ನಾನು ಈ ಬೊಂಬೆ ತರ ಇಲ್ಲ. ಬಾಯ್ಲೆ. ಅಯ್ಯೋ, ಅದ್ಯಾಕ್ ಮುಖ ಯಾವಾಗ್ಲೂ ಮತ್ತೆ ಇಟ್ಕೊಂಡಿರ್ತೀರಾ? ಸ್ವಲ್ಪ ನಗ್ನಗ್ತಾ ಮಾತಾಡಿ. ನಾನ್ ನಗ್ನಗ್ತಾ ಮಾತಾಡ್ತೀನಿ, ನೀ ನನ್ ತಲೆ ತಿನ್ಬೇಡ. ಅಯ್ಯೋ, ಈಗ ನಾನೇನ್ ಮಾಡ್ದೆ? ನೀನೇನು ಮಾಡಿಲ್ಲ, ಹೋಗ್ ಕೆಲ್ಸ ನೋಡು. ನಾನು ಕೆಲ್ಸ ಮಾಡಕ್ಕಲ್ಲ ಬಂದಿರೋದು. ಮತ್ತೆ ನಿಮ್ಮನ್ನ ನೋಡಕ್ಕೆ. ನೋಡಕ್ಕಲ್ಲ, ಹೀಗ ಹೋಗು. ನಾ ಹೋಗಲ್ಲ. ನೋಡು ಗಂಗಾ. ಗಂಗಾ? ಏನೇ ಗಂಗಾ ಇದು ಗಲಾಟೆ? ನೋಡಿ ಅಕ್ಕ, ನಮ್ ದಣಿ ಯಾವಾಗ್ಲೂ ಮುಖ ಸಿಂಟಿಸ್ಕೊಂಡಿರ್ತಾರೆ. ಈಗೇನಾಯ್ತು? ನಾನ್ ನಿಮ್ ತಂಗಿ ತಾನೆ? ಹೌದು. ಮತ್ ಯಾಕ ಅವ್ರು ನನ್ ಹತ್ರ ಮಾತಾಡಲ್ಲ? ಅವ್ರು ಬೇರೆ ಯಾವ ಹೆಂಗ್ಸರ ಜೊತೆನೂ ಮಾತಾಡಲ್ಲ. ಯಾಕೆ?
ಸಂಕೋಚನ? ಸಂಕೋಚ ಅಲ್ಲ, ಅವ್ರಿಗಿಷ್ಟ ಇಲ್ಲ. ಓಹೋಹೋಹೋ, ಹಾಗಾದ್ರೆ ನಿಮ್ ಯಜಮಾನ್ರು ಶ್ರೀರಾಮಚಂದ್ರ? ಹೌದು, ಅವ್ರ ನನ್ ಶ್ರೀರಾಮಚಂದ್ರನೇ. ನೋಡು ಗಂಗಾ, ಹೀಗೆಲ್ಲ ಹುಡುಗಾಟ ಆಡೋದಿದ್ರೆ ನನ್ ಜೊತೆ ಆಡು. ನಿಮ್ ಜೊತೆನ? ಕಾಫಿ ನೀನ್ ಯಾಕೆ ತಗೊಂಬಂದೆ? ಯಾಕೆ ತರಬಾರ್ದ? ನೋಡು ಗಂಗಾ, ನೀನ್ ಹೀಗೆಲ್ಲ ಬರೋದ್ ನನಗೆ ಇಷ್ಟ ಇಲ್ಲ. ನನಗೆ ತುಂಬಾ ಇಷ್ಟ. ಕಾಫಿ ತಗೊಳ್ಳಿ. ಕಾಫಿ ಕೊಟ್ಟಾಯ್ತಲ್ಲ, ಹೋಗು. ನಾನು ಹೋಗಲ್ಲ. ಗಂಗಾ, ನನ್ನ ಮಾತು ಸ್ವಲ್ಪ ಕೇಳ್ತೀಯಾ? ಯಾವ ಸೀಮೆ ಗಂಡಸ್ರಿ ನೀವು, ಹೀಗೆ ಹೆದರ್ತಿರಲ್ಲ. ನೋಡಿ, ಪಾರ್ವತಕ್ಕನೇ ನನ್ನ ಇಲ್ಲಿ ಕಳಿಸಿರೋದು. ಇನ್ಮೇಲೆ ನಿಮ್ ಜವಾಬ್ದಾರಿ ಎಲ್ಲ ನಂದು. ಗಂಗಾ, ನೀನ್ ಈ ರೀತಿಯೆಲ್ಲ ಮಾತಾಡ್ಬೇಡ. ಮಾತಾಡ್ಬೇಡ್ವಾ? ಈಗ ನಾನು ಆಡೋ ಮಾತು ಕೇಳಿದ್ರೆ ನೀವು ನನ್ನ ಒಂದು ಕ್ಷಣನೂ ಬಿಟ್ಟಿರಲ್ಲ. ಏನದು? ನೀವು ತಂದೆ ಆಗ್ತೀರಾ? ಗಂಗಾ, ಏನ್ ಹೇಳ್ತಿದ್ಯಾ? ಮಕ್ಳಿಲ್ಲ ಮಕ್ಳಿಲ್ಲ ಅಂತಿದ್ರಲ್ಲ, ಆರ್ ತಿಂಗ್ಳಿರಿ, ನಾನು ನಿಮ್ಗೆ ಮುತ್ತು ಮಗುನ ಎತ್ತಿ ಕೊಡ್ತೀನಿ. ಈಗ ನಿನ್ ಗರ್ಭಿಣಿನ? ನನ್ನ ಹಾಗೆ ನೋಡ್ಬೇಡಿ, ನನ್ ನಾಚಿಕೆ ಆಗುತ್ತೆ. ಗಂಗಾ, ನಿನಗಿನ್ನೂ ಪ್ರಪಂಚ ಜ್ಞಾನ ಗೊತ್ತಿಲ್ಲ, ಹೋಗಿ ಅಬಾರ್ಷನ್ ಮಾಡಿಸ್ಕೋ. ಹಾಗಂದ್ರೆ? ಅಂದ್ರೆ ನೀ ಡಾಕ್ಟರ್ ಹತ್ರ ಹೋದ್ರೆ ನಿನ್ ಹೊಟ್ಟೆಲಿರೋ ಮಗನ ತೆಗೆದು ಬಿಡ್ತಾರೆ. ಬಿಡ್ತೋನಿ, ದೇವ್ರ ಕೊಟ್ಟಿದ್ದನ್ನ ಹಾಳು ಮಾಡ್ಕೊಂತೀರಾ? ನಿಮ್ಗೆ ಏನಾದ್ರೂ ಬುದ್ಧಿ ಇದೆಯಾ? ಗಂಗಾ, ಇದರಿಂದ ನಿನ್ ಭವಿಷ್ಯನೇ ಹಾಳಾಗುತ್ತೆ. ಏನೂ ಆಗಲ್ಲ, ನಾನ್ ನನ್ ಮಗುನ ಎತ್ಕೊಂಡು ಮುದ್ದಾಡ್ಕೊಂಡು ಹಾಯಾಗಿರ್ತೀನಿ. ನಾನು ಚಿಕ್ಕ ವಯಸ್ಸಿನಿಂದ ನಿಮ್ ಮೇಲೆ ಪ್ರಾಣ ಇಟ್ಕೊಂಡಿದ್ದೀನಿ. ನನ್ನ ಎದೆಯಲ್ಲಿ ನೀವೇ ತುಂಬಿಕೊಂಡಿದ್ದೀರಾ. ಬೇರೆ ಯಾವ ಗಂಡಸು ನನ್ ಮನ್ಸಿಗೆ ಬರ್ಲಿಲ್ಲ. ಅದಕ್ಕೆ ನಾನು ತಳದೆ ನಾಚ್ಕೊಂಡಿತ್ತು. ನೀವೇನು ಹೆದರ್ಕೋಬೇಡಿ, ನೀವು ನನ್ ದೇವರು. ಬರ್ಲಾ ಗಂಗಾ? ಮಗ, ಈಗ ಏನ್ ಹೇಳ್ತೀಯಪ್ಪ? ನಿನ್ನ ವಂಶ ಎಲ್ಲಿ ಬೆಳೀತಾ ಇದೆ? ನಿನ್ನ ವಿವೇಕ ಅವಿವೇಕ ಆಗೋಯ್ತಲ್ಲೋ. ಇದೇ ಕಣ ದೇವರಾಟ. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಶಂಕ, ನಿಮ್ ಪಾರ್ವತಿನ ಟೆಸ್ಟ್ ಮಾಡಿದೆ, ಈಗಾಕೆ ಗರ್ಭಿಣಿ ಅಂತೂ ಅವ್ರ ಆಸೆ ನೆರವೇರ್ಬಿಡ್ತು. ನಿಮ್ಗೂ ಸಂತೋಷ ತಾನೇ? ಆ ಸ್ವೀಟ್ಸ್ ರೆಡಿ ಮಾಡ್ಕೊಳ್ಳಿ. ಓಕೆ, ಸೀದನ್ ಬರ್ತೀನಿ. ಮಗ, ಇದಕ್ಕೇನ್ ಹೇಳ್ತೀಯೋ? ಇದಕ್ಕುತ್ತರ ಇಲ್ಲ. ನೋಡಿದ್ರ ನಾನ್ ಮಾಡಿದ ವ್ರತಫಲನ? ಆ ದೇವ್ರ ನಂಬದವ್ರಿಗೆ ಖಂಡಿತ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಅಲ್ರಿ, ನೀನ್ ಗರ್ಭಿಣಿ ಆಗ್ಬಿಟ್ರೆ ನಿನ್ ಎತ್ಕೊಂಡು ಇಡೀ ಎಸ್ಟೇಟ್ ಎಲ್ಲ ಸುತ್ತಾಡ್ತೀನಿ ಅಂತ ಹೇಳ್ತಾ ಇದ್ರಿ? ಮುಂದೆ ಬರೋ ಸಂತೋಷ ನೆನೆಸ್ಕೊಂಡು ಖುಷಿ ಪಡೋದ್ ಮನುಷ್ಯನ ಸ್ವಭಾವ. ಅವನ ಆಸೆ ಎಲ್ಲ ನೆರವೇರ್ಬಿಟ್ರೆ ಮನುಷ್ಯ ಆಕಾಶದಲ್ಲಿ ಹಾರಾಡ್ತಾನೆ. ಈಗ ನನ್ನ ಪರಿಸ್ಥಿತಿ ಆಕಾಶದಲ್ಲೂ ಇಲ್ಲ, ಭೂಮಿಲೂ ಇಲ್ಲ, ತ್ರಿಶಂಕು ಸ್ವರ್ಗದಲ್ಲಿದೆ. ಪಾರ್ವತಿ, ಏನಾಯ್ತು? ಇಂಥ ಸಮಯದಲ್ಲಿ ಆ ಕಣ್ಣೀರು ಆಗ್ತಿದ್ಯಾ? ಇದು ಆನಂದದ ಕಣ್ಣೀರು. ಮದುವೆ ಆದಾಗಿಂದ ನಾನ್ ನಿಮ್ ಮುಂದೆ ನಗ್ನಾಗ್ತಾ ಇದ್ದೀನಿ, ಆದ್ರೆ ಒಳಗೆ ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಗೊತ್ತಾ? ನೋವಾ? ನಾನ್ ನಿನ್ಗೇನ್ ಕೊರತೆ ಮಾಡಿದ್ದೆ ಪಾರ್ವತಿ? ಆ ವಿಷಯದಲ್ಲಿ ನಾನು ಅದೃಷ್ಟವಂತೀರಿ, ಆದ್ರೆ ಮಾವ ಹೇಳ್ತಿದ್ದ ಹಾಗೆ ನಾನು ಪಂಚೆ ಆಗ್ಬಿಟ್ಟಿದ್ರೆ
ನೀವು ನನ್ನ ಮದುವೆ ಮಾಡ್ಕೋತಾ ಇದ್ರಿ, ನಿಮ್ ಪ್ರೀತಿಲಿ ಅವಳಿಗೂ ಪಾಲ್ ಕೊಡ್ತಾ ಇದ್ರಿ, ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ನಾನು ಆಗ ಬದುಕಿರ್ತಾ ಇದ್ನ. ಕೊನೆಯವರೆಗೂ ನೀವು ನನ್ನವರಾಗೇ ಇರ್ಬೇಕು, ಯಾವ ಹೆಣ್ಣನ್ನು ಕಣ್ಣೆತ್ ನೋಡ್ಬಾರ್ದು. ಅದೇ ನನ್ನ ಆಸೆ ರೀ, ಅದೇ ನನ್ನ ಆಸೆ ರೀ. ಇಸ್ಪೀಟ್ ಧರ್ಮಣ್ಣ ಅಣ್ಣ, ಅವ್ವ ರೊಟ್ಟಿಯಾಗಿ ಒಂದ್ಸದ್ ಕುಡಿ ಬೆಳೀತೈತೆ ಅಣ್ಣು. ನನಗಂತೂ ಡಿ ಶೋ ಬಿದ್ದಷ್ಟು ಸಂತೋಷ ಆಗೋದಣ್ಣು. ಏ ಬಟ್ಟ, ಅವ್ವ ಅವ್ರಿಗೆ ಠೇವು ಠೇವು ಸರಿಯಾಗಿ ತಿಂಡಿ ತೀರ್ಥ ನೋಡ್ಕೋಬೇಕು. ಅವ್ವಾರ್ನ ನಮ್ಮ ಅಮ್ಮನ ಹಾಗೆ ನೋಡ್ಕೊಳ್ತೇನೆ. ಲೇ ಸಿಂಗು ಬೋಲ ರಮಣ, ಹೆಂಗು ಬಾಕಲ್ ತಾವ ಬಿಂತಿರ್ತೀಯ, ಅವ್ವ ಅವ್ರ ಒಳಗಡೆ ಓಡ ಅದ್ದಾಡ ನೋಡ್ಕೊಬೇಕು. ಫಿಕ್ರ್ ಬೇಡ ರಮಣ, ಅಮ್ಮ ಅವ್ರ ಕಂಡ್ರೆ ಗೇಟ್ಗೆ ಬೀಗಾನೆ ಆಗ್ಬಿಡ್ತೀನಿ. ಅಚ್ಚಾ ಈಗ ಯಾವು ಏ ಡ್ರೈವರಪ್ಪ, ಅವ್ವ ಅವ್ರು ಕೂತ್ಕೊಂಡ್ರೆ ಗೇಟ್ಗೆ ಪೀಡ ಗಾಡಿ ತಗೊಂಡೋಗ, ಮೆಲ್ಲಿಗೆ ಕುಡಿದ ನೀರು ಅಳ್ಳಾಡ್ದಂಗ ಹೋಗ್ಬೇಕು. ಯೋಚನೆ ಮಾಡ್ಬೇಡ ರಮಣ, ಅಮ್ಮ ಅವ್ರು ಕೂತ್ಕೊಂಡ ತಕ್ಷಣ ಒಳ್ಳೆ ದೇವ್ಲೋಕ ತೇರು ತೇರು. ನೀನು ಹೋಗು. ಏ ಮ್ಯಾನೇಜರಪ್ಪ, ನಾಳೆಯಿಂದ ನಾನು ತೋಟದ ಕಡೆಗೆ ಬರಕ್ ಹಾಕಿಲ್ಲ, ಏನೇ ವಾರ ಇದ್ದು ನೀನೇ ನೋಡ್ಕೊಬೇಕು. ರಮಣ ನಿನ್ನ ತೋಟ ಮರ್ಬಿಡು ಅಂದ್ರೆ ನಾನ್ ನೋಡ್ಕೊತೀನಿ, ನೀನ್ ಆರಾಮಾಗಿರು ಅಂತ. ಅಯ್ಯೋ ನಿನ್ನ ಮನೆ ಬಂಗಾರ ಏನಪ್ಪ, ನೋಡು ಇನ್ಮೇಲೆ ಅವ್ವ ಅವ್ರ ಜೊತೆ ನೀನ್ ಎಳ್ಳಂಗಿರ್ಬೇಕು. ಯಾಕಪ್ಪ? ಅವ್ವ ಅವ್ರ ಗರ್ಭಿಣಿ ಕಣಿ. ಸರಿಪ್ಪ. ಅವ್ವ ನೀವ್ ಯಾಕೆ ಹಿಡಿದು ಬಂದ್ರಿ? ಯಾಕೆ ಬರ್ಕೊಡ್ದ? ರೂಮ್ ಬಿಟ್ಟು ಅಡ್ಡಾಡಬಾರ್ದು. ರಮಣ ಗರ್ಭಿಣಿ ಹೆಂಗಸರು ವಾಕ್ ಮಾಡ್ಬೇಕು, ಮನೆ ಕೆಲಸ ಮಾಡ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಅವ್ರಿಗೇನ್ ಗೊತ್ತೈತೆ, ಮಣ್ಣು ಬರೀ ಪುಸ್ತಕದ ಬಂದಕ್ಕೆ ಅಷ್ಟೇ. ನಡೀರಿ ಮೇಕೆ ಗಂಗ ಕರ್ಕೊಂಡಿ ಹೋಗ್ರಿ. ಇದೇನಕ್ಕ ಬರೀ ಕಾಫಿನೇ ಕುಡಿತೀರಲ್ಲ, ಊಟ ಗೀಟ ಮಾಡಲ್ವಾ? ಯಾಕೋ ಗಂಗಾ, ಊಟ ಕಂಡ್ರೆ ವಾಕರ್ಗೆ ಬರೋ ಹಾಗಿದೆ. ಹಂಗೇನೆ ಗಂಗಾ, ನೀ ಇನ್ನ ಚಿಕ್ಕ ಮಗು, ನಿಂಗೆ ಇದೆಲ್ಲ ತಿಳಿಯಕ್ಕಿಲ್ಲ. ಅವು ಇದೇನ್ ನೋಡಿ ಮಾವಕಾಯಿ. ನಿಮ್ಗೋಸ್ರ ಅಷ್ಟೇ ಕಣವ್ವ. ಹೌದಾ? ಈಗ ಬಸ್ ರೇಂಗ್ ಸಲ ನಿಮ್ಗೆ ಬೇಕಾಯ್ತದೆ ಉಳ್ಳಿಗೇನಾರ. ಇದೇನವಾ ಕಚ್ 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 ಅಂತ ಆಮೇಕೆ ಅಲ್ಜುಮ್ ಗುಟ್ಟು ಏನ್ ತಿನ್ನಕ್ಕಾಗಿಲ್ಲ. ಎದ್ದೇನೆ ಮೇಕೆ, ಎಲೆ ಮೇಕೆ ಮಲಿಕಂಡು ರಾಷ್ಟ್ರ ಕಳಿ. ಅವ ಏನು ಕೆಮ್ಮಣ್ ತಿನ್ನಂಗ ಆಗ್ತೈತ? ಹೌದು ರಾಮತಾತ. ಒತ್ತಾರೆ ತಂದು ಕೊಡ್ತೀನಿ, ಈಗ ನಡೀರಿ. ರಾಮತಾತ ನಂಗ್ ಖಂಡಿತ ಕೆಮ್ಮಣ್ ತಂದು ಕೊಡ್ತೀರಲ್ಲ. ಆಯ್ತಾನವ ತಗಂಡ ಗಂಗಾ. ಓ ಬಂದೆ. ಅವ್ವ ಅವ್ರಿಗೆ ವಸಿ ಬಿಸಿನೀರು ತಗೊಂಡು. ಸರಿಯಪ್ಪ. ಗಂಗಾ ಗಂಗಾ ಏನಾಯ್ತವಾ? ಶಿಶು ಡಾಕ್ಟ್ರವ ವಸಿ ಮಗಿ ನೋಡಿ ಏನಾಗೈತು, ಇದ್ದಕ್ಕಿದ್ದಂಗೆ ಬಿದ್ದಲ್ಲ. ಡಾಕ್ಟ್ರವ ಏನಾಗೈತ್ರವ? ಈಕೆ ಗರ್ಭಿಣಿ ಆಗಿದ್ದಾಳೆ. ಡಾಕ್ಟ್ರವ
ಯಾವ ಜೊತೆ ಸಂಬಂಧ ಮಾಡಿದೆ? ನಿನ್ನೆ ಕೇಳ್ತಾ ಇರೋದು ಮೊಗಳೆ ಕಳ್ಳು ಮುಂಡೆ. ನನ್ ದೇವ್ರು ಅದ್ಯಾವನವನು? ನಿನ್ ದೇವ್ರು? ನಾನು ಇಷ್ಟಪಟ್ಟು ದೇವ್ರಪ್ಪ. ಅದೇ ಯಾವನವನು? ಇಲ್ಲ ಸತ್ತೋ. ಕೊನೆವರೆಗೂ ನೀವು ನನ್ನವರಾಗೇ ಇರ್ಬೇಕು. ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡ್ಬಾರ್ದು. ಅದೇ ನನ್ನ ಆಸೆ ರೀ, ಅದೇ ನನ್ನ ಆಸೆ ರೀ. ಹೇಳೆ, ನಿನ್ನ ಕೇಳ್ತಾ? ಈಗ ನನ್ನೇನು ಕೇಳ್ಬೇಡಪ್ಪ. ಒತ್ತರ ಗಂಟ ಗಡುವು ಕೊಟ್ಟಿದ್ದೀನಿ. ಆ ಚಂಡಾಳ ಯಾರು ಅಂತ ಹೇಳಲಿಲ್ಲ. ನಿನ್ ಇಲ್ಲೇ ಕೂತಾಗ ಬಿಡ್ತೀನಿ. ಶಂಕರ, ಇಷ್ಟು ದಿವಸ ನೀನ್ ನನ್ನ ಅನ್ನ ಹಾಕಿದ್ಯಾವ್ರು ಅನ್ಕೊಂಡು ನನ್ನ ಜೀವನ ಪೂರ ನಿನ್ ಗುಲಾಮಿಯಾಗಿ ದುಡಿದು ಬಿಟ್ಟೆ ಕಣು. ಇವತ್ ತಿಳಿಯಿತು ನೀನ್ ಎಂಥ ರಾಕ್ಷಸ ಅಂತ. ನಿನ್ನಂತ ಬದುಕಿರ್ಬಾರ್ದು. ನಾನ್ ನಿನ್ ಬದುಕಾಗ್ ಬಿಡಕ್ಕಿಲ್ಲ. ಅಯ್ಯೋ, ಏನಾಯ್ತು ನಿನ್ಗೆ? ನಿನ್ನ ಕೈಯಾರೆ ಎತ್ತಾಡಿಸ್ತಾವ್ರ ನೀನೇ ಕೊಲ್ತೀಯ, ನನ್ ತಾಳಿ ನಿನಗೆ ಕಟ್ಟಿಯ. ನಿನಗ್ ಗೊತ್ತಿಲ್ಲವಾ ಈ ನಿನ್ ಗಂಡ ಎಂತ ವಂಚಕ ಅಂತ? ಏನು ತಿಳಿದ ನನ್ನ ಮಗಳಿಗೆ ಇಲ್ಲದ ಆಸೆ ತೋರಿಸಿ ಅವಳು ಬಾಳಿಗೆ ಬೆಂಕಿ ಇಟ್ಬಿಟ್ಟವ ಈ ಕಟ್ಕ. ಹಾಗಾದ್ರೆ ಗಂಗನ್ ಕೆಡಿಸ್ತವನು ಇವನೇ? ಇವನೇ ಈ ಚಂಡಾಲನೆ? ನಿಮ್ ಮೇಲೆ ಆಕಾಶದಷ್ಟು ನಂಬಿಕೆ ಇಟ್ಕೊಂಡಿದ್ದೇರಿ. ಈಗ ನಿಮ್ಮನ್ನ ಗಂಡ ಅಂತ ಕರೆಯೋದಕ್ಕೆ ನಂಗೆ ನಾಚಿಕೆ ಆಗುತ್ತೆ. ನಿಮ್ಗೆ ಹೆಂಡತಿಯಾಗಿರೋದಕ್ಕೆ ಬದಲು ಸಾಯೋದೇ ಮೇಲು. ಪಾರ್ವತಿ, ನನ್ ಬಿಟ್ಟು ಹೋಗ್ಬೇಡ, ನನ್ ಮಾತು ಕೇಳು. ನಂದೇನು ತಪ್ಪಿಲ್ಲ. ನಿಮ್ ಮುಖ ನೋಡೋಕೋ ಹೇಸಿಗೆ ಆಗುತ್ತೆ, ಬಿಡಿ ನನ್ನ. ಪಾರ್ವತಿ ನೋಡು, ನಾನು ನಿರಪರಾಧಿ, ನಿನ್ನಿಂದ ನಾ ಬದುಕೋದಿಲ್ಲ. ಪಾರ್ವತಿ ನನ್ ಮಾತು ಕೇಳು ಪ್ಲೀಸ್. ಪಾರ್ವತಿ ನನ್ ಬಿಟ್ಟು ಹೋಗ್ಬೇಡ. ಪಾರ್ವತಿ ನನ್ ಬಿಟ್ಟು ಹೋಗ್ಬೇಡ. ಪಾರ್ವತಿ ಪಾರ್ವತಿ ನಿನ್ನಿಂದ ನಾ ಬದುಕೋದಿಲ್ಲ. ಪಾರ್ವತಿ ಪಾರ್ವತಿ ನನ್ ಬಿಟ್ಟು ಹೋಗ್ಬೇಡ. ಪಾರ್ವತಿ ನನ್ ಯಾಕೆ ಹಾಕ ಕನ್ವರ್ಸ್ತಿದ್ದೀರಾ? ನಾನು ಇಲ್ಲೇ ಇದ್ದೀನಲ್ಲ, ಏನಾದ್ರೂ ಕೆಟ್ಟ ಕನ್ಸ್ಬಿತ್ತ? ಇಲ್ಲ, ಮಲ್ಕೋ ಪಾರ್ವತಿ. ಅಲ್ರಿ, ನಾನ್ ನಿಮ್ಮನ್ ಬಿಟ್ಟು ಹೋಗ್ತೀನ. ನೀವು ನನ್ನ ಪ್ರಾಣ ರೀ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಾಫಿ ತಗೊಳ್ಳಿ ರೀ. ಗಂಗನ ವಿಷಯ ಗೊತ್ತಾ ನಿಮ್ಗೆ? ಏನು? ನಾನು ಅವಳನ್ನ ಚಿಕ್ಕ ಹುಡುಗಿ ಅನ್ಕೊಂಡಿದ್ದೆ, ಕಳ್ಳು ಬಸ್ರಿಯಾಗಿ ಯಾವನ ಜೊತೆನ ಓಡ್ ಹೋಗ್ಬಿಟ್ಲಂತೆ. ಪಾಪ, ರಾಮು ತಾತ ನೋಡಿದ್ರ ಅಯ್ಯೋ ಅನ್ಸುತ್ತೆ. ಆ ನಿಮ್ಮ ನೋಡಕ್ಕೆ ಹಾಲ್ನಲ್ಲಿ ಕಾಯ್ತಾ ಇದ್ದಾರೆ. ನಂಗೆ ಕ್ಷಮಿಸ್ಬಿಡಿ ಬುದ್ಧಿ, ನಂಗೆ ಕ್ಷಮಿಸ್ಬಿಡಿ. ಇಂಥ ದೊಡ್ಡ ಮನೆಗೆ ನನ್ನ ಮಗಳನ್ನ ಕರ್ಕೊಂಬಂದು ದೊಡ್ಡ ತಪ್ಪ ಮಾಡ್ಬಿಟ್ಟೆ ಬುದ್ಧಿ, ತಪ್ಪ ಮಾಡ್ಬಿಟ್ಟೆ. ಆ ಚಂಡಾಲಿ ಕದ್ದು ಬಸರಾಗಿ ನನ್ನ ಮಾನ ಕಳೆದು ಬಿಟ್ಲು ಬುದ್ಧಿ, ನನ್ನ ಮಾನ ಕಳೆದು ಬಿಟ್ಲು. ರಾಮಣ್ಣ, ರಾಮಣ್ಣ, ಅವಳನ್ನ ಹಂಗೆ ಕತ್ತರಿಸಾಕ್ಬಿಡವ ಅಂತಿದ್ದೆ ಬುದ್ಧಿ, ಸಿಕ್ಲಿಲ್ಲ, ತಪ್ಪಿಸ್ಕೊಂಡ್ಬಿಟ್ಲು. ಇಲ್ಲ ಬುದ್ಧಿ, ಅವಳು ನನ್ನ ಮಗಳೇ ಅಲ್ಲ, ನನ್ನ ಭಾಗ ಕಳ್ಸತ್ತೋದ್ಲು. ಹೌದು ಬುದ್ಧಿ, ಬುದ್ಧಿ, ಬುದ್ಧಿ,
ಅವ್ವ ಅವ್ರ ಹೊಟ್ಟೆಗೆ ಹುಟ್ಟೋ ಮಗುನ ಎತ್ತ ಅನ್ಸ್ಕೊಂಡು ಹೆಂಗೋ ನನ್ನ ಜೀವನ ಕಳೆದು ಬಿಡ್ತೀನಿ ಕಳೆದು ಬಿಡ್ತೀನಿ. ಇದೇ ನಡೆದಿದ್ದು ರಾಮಣ್ಣ, ಗಂಗನಿಗೆ ನಾನು ಎಷ್ಟು ಹೇಳಿದ್ರು ಕೇಳಿದೆ, ಮಗಿ ನೋಡ್ಲೇಬೇಕು ಅಂತ ಬಸ್ ಹತ್ತಿ ಧಣಿಯರ್ ಬಂಗ್ಲಿಗೆ ಹೋಗ್ತಿದ್ಲು. ಅಯ್ಯೋ ಏನ್ ಮಾಡೋದು, ಎಂತ ಕೆಲಸ ಆಗೋಯ್ತು. ಬದೇ ಬನ್ನಿ ಬದಿ ಹೋಗುವ, ಅವಳು ಏನಾರ ನಡೆಸಂಗತಿ ಅಲ್ಲ ಅವ್ರ ಹೇಳ್ಬಿಟ್ರೆ ಅಮೆಗೆ ಅಮೆಗೆ ಅವರು ಅಶೇಷೋ ಅಶೇಷೋ ಬನ್ನಿ ಬದಿ ಹೋಗುವ, ಬನ್ನಿ ಬದಿ ನಿಂತ ಇದ್ದಿರಲ್ಲ ನಡ್ರಿ. ಚಾಲೆಂಜ್ ಮಾಡಿದ್ರ ನೀನ್ ಗಂಗಾ ಅಲ್ವಾ? ಹೌದಕ್ಕ. ಇದೇನೆ ಗಂಗಾ, ಎಷ್ಟು ಲಕ್ಷಣವಾಗಿದೆ ನೀನು, ಇದ್ ಯಾಕೆ ಹೀಗಾಗ್ಬಿಟ್ಟಿದ್ಯಾ? ಎಲ್ಲ ನನ್ ಕರ್ಮನಕ್ಕ. ನೀನ್ ಯಾರ ಜೊತೆನ ಹೋದ್ಯಲ್ಲ, ಅವ್ರು ನಿನ್ನ ಚೆನ್ನಾಗ್ ನೋಡ್ಕೊಳ್ತಿದಾರ? ಅವ್ರು ಚೆನ್ನಾಗಿದ್ದಾರಕ್ಕ, ಆದ್ರೆ ನಾನು ಅವ್ರ ಜೊತೆಲಿ ಬಾಳೋಕೆ ಕೇಳ್ಕೊಂಡ್ ಬಂದಿಲ್ಲ. ಯಾಕೆ ಹೇಳಿದ್ನಲ್ಲ, ಎಲ್ಲ ನನ್ ಕರ್ಮ ಅಂತ. ಹೌದು, ನೀನ್ ಹೋಗುವಾಗ ಗರ್ಭಿಣಿಯಾಗಿದ್ಯಲ್ಲ, ಮಗು ಗಂಡು ಮಗು ಎಲ್ಲ ಮಗು, ಈಗ ಅದು ನನ್ನ ಹತ್ರ ಇಲ್ಲಕ್ಕ. ಗಂಗಾ, ಅವನೇ ನನ್ ಮಗ. ನೀನ್ ಹೋದಾಗ ನನ್ನ ಹೊಟ್ಟೆಯಲ್ಲಿದ್ದ. ಅವನ ಹೆಸರು ಕೃಷ್ಣ ಅಂತ. ನನ್ ಮಗನ ಹೆಸರು ಕೃಷ್ಣ ಅಂತಾನೆ. ಹೌದಾ? ಎಲ್ಲ ಅವ್ರ ಅಪ್ಪನ ತರನೇ ಇದಾನಲ್ಲ. ನನ್ ಮಗನೂ ಅಷ್ಟೇ, ಎಲ್ಲ ಇವನ ಹಾಗೆ. ಮಕ್ಕಳಲ್ಲಿ ಎಲ್ಲ ಹಾಗೆ ಕಣೆ. ಕೃಷ್ಣ ಬಾ 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 ಮನೆ ಬಾರ ಬಾರೋ ಕೃಷ್ಣ ಬಾರೋ ಬಾರೋ ಮರಿ ಬಾರೋ ಚಿನ್ನಿ ಬಾರೋ ನಪ್ಪಲ್ಲ ಬೋಡ್ ಬೋಡ್ ಬಾ ಮನೆ ಬೋಡ್ ಬೋಡ್ ಕೃಷ್ಣ ಪುಟ್ ಪುಟ್ ಹೆಜ್ಜೆ ಹಾಕೊಂಡು ಬಾ 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 ಬಾಕಂದ ಅಲ್ಲಲ್ಲಲ್ಲ ನನ್ನಪ್ಪ ಕೊಂಡ ನೀನು ನನ್ನ ಚಿಂದ ಬಂಗಾರ ಜಾಣ ಬರಿ ಅಕ್ಕ ನಾನು ಮುದ್ಕೊಡ್ಬಹುದಾ? ತಗೋ ಗಂಗಾ ಬಾರೋ ಕೃಷ್ಣ ಬಾರೋ ಬಾರೋ ಕೃಷ್ಣ ಏನ್ರಿ ನೀವ್ ಹೀಗ ಮಾಡೋದು? ಹೋಗಿ ಎರಡು ದಿವಸ ಆಯ್ತಲ್ಲ, ಹೀಗ್ ಹೇಳ್ದೆ ಕೇಳ್ದೆ ಹೋದ್ರೆ ನಾವೇನು ಅಂತ ತಿಳ್ಕೋಬೇಕು? ನಾನು ಎಷ್ಟು ಗಾಬರಿ ಪಟ್ಟೆ ಗೊತ್ತಾ? ನೋಡು ಪಾರ್ವತಿ, ನಾ ಎಲ್ಲೋಗಿದ್ದೆ ಗೊತ್ತಾ? ನಮ್ಮ ರಾಮನ ಕರ್ಕೊಂಬರಕ್ಕೆ ಹೋಗಿದ್ದೆ. ರಾಮತಾತ ಎಲ್ರಿ? ರಾಮತಾತ ಏನ್ ರಾಮತಾತ, ಇಷ್ಟು ದಿವಸ ನಮ್ಮನ್ನ ಬಿಟ್ಟು ಎಲ್ಲ ಹೊರಟೋಗಿದ್ದೆ? ಯಾತ್ರೆ ಹೊರಟೋಗಿದ್ದೆ ಕಣವ್ವ. ರಾಮತಾತ ಇನ್ಮೇಲೆ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಇಲ್ ನೋಡು, ಕೃಷ್ಣ ಈಗ ತುಂಬಾ ತುಂಟ ಆಗ್ಬಿಟ್ಟಿದ್ದಾನೆ, ಅವನ್ ಸುಧಾರಿಸಕ್ಕಂತೂ ನನ್ ಕೈಲಿ ಆಗ್ತಾನೆ ಇಲ್ಲ. ಇನ್ಮೇಲೆ ಅವನ್ನ ನೀನೇ ನೋಡ್ಕೋಬೇಕು. ರಾಮತಾತ ನಿನ್ ಮಗಳು ಗಂಗಾ ಬಂದಿದ್ದಾಳೆ, ಪಾಪ ಅವಳ ಜೀವನದಲ್ಲಿ ತುಂಬಾ ನೊಂದಿದ್ದಾಳೆ ಅಂತ ಕಾಣಿಸುತ್ತೆ. ಇಲ್ ನೋಡು, ಅವಳು ನಿನ್ ಮೇಲೆ ಏನು ಬೈಬೇಡ, ಅವಳು ನಮ್ ಜೊತೆನೆ ಇರ್ಲಿ. ಹಂಗೆ ಆಗ್ಲಿ ಕಣವ್ವ, ಹಂಗೆ ಆಗ್ಲಿ. ಕೃಷ್ಣ ನನ್ ಮಗು, ನನ್ ಕೃಷ್ಣ, ನನ್ ಕೃಷ್ಣ ಅಳ್ತಿದ್ದಾನೆ ಕೃಷ್ಣ. ಗಂಗಾ ಎಲ್ಲಿಗೋಯ್ತಿದ್ಯವ? ನನ್ ಕೃಷ್ಣ ಅಳ್ತಿದ್ದಾನಪ್ಪ. ಅತ್ರೆ ಅವ್ವ ಅವ್ರು ನೋಡ್ಕೊತಾರವ? ನನ್ ಮಗುನ ನನ್ನಿಂದ ಬಿಟ್ಟಿರೋಕ್ ಆಗ್ತಿಲ್ಲಪ್ಪ. ತಪ್ಪು ಕಣವ, ತಪ್ಪು. ವಸಿ ಯೋಚನೆ ಮಾಡಿ ನೋಡು, ಈಗ ನೀ ಏನಾರ ದುಡುಕಿದ್ರೆ ಇಡೀ ಸಂಸಾರ ಆಗೋಯ್ತದ ಕಣವ. ಮರಿಬೇಕಂದ ಮರಿಬೇಕು ತಾಯಿ, ಮರಿಬೇಕು. ನಾನೇನು ಮರೆಯಕ್ ನೋಡ್ತೀನಿ,
ನನ್ನ ಹೆತ್ತ ಕರುಳು ಕೇಳ್ತಿಲ್ಲಪ್ಪ, ಕೇಳ್ತಿಲ್ಲ. ಕಣ್ಣ, ಕಲ್ಲೆಲ್ಲ ಒಂದೇ ಆದ್ರೂ ಕೆಲವು ಗುಡಿಲಿರೋ ವಿಗ್ರಹ ಆಯ್ತದೆ, ಇನ್ ಕೆಲವು ಆಚೆರೋ ಮೆಟ್ಲಾಯ್ತದೆ. ಆ ಮೆಟ್ಲನ್ ತುಳ್ಕಂಡೆ ಒಳಗಿರೋ ದೇವ್ರಿಗೆ ಅಭಿಷೇಕ ಮಾಡ್ತಾರವ, ನಾವು ಹೊರಗಡೆ ಇರೋ ಮೆಟ್ಲ ಕಲ್ಲವ. ನಾವು ಕೇಳ್ಕೊಂಬಂದಿದ್ ಕರ್ಮ, ಯೋಗಿ ಕೇಳ್ಕೊಂಬಂದಿದ್ ಯೋಗಿಗೆ, ಭೋಗಿ ಕೇಳ್ಕೊಂಬಂದಿದ್ ಭೋಗಿಗೆ ಕರ್ಮ. ಗಂಗಾ, ನಾಳೆ ನಮ್ ಕೃಷ್ಣ ಹುಡ್ದ ಬಾಲ. ಆ ಸಿರಿನ ಕಣ್ ತುಂಬಾ ನೋಡ್ಬಿಟ್ಟು ನಾವೆಲ್ಲರ ಹೊಂಟೋಗ್ಬಿಡವ ಕಣವ. ನಡಿ ಹೆಂಗ್ ಮನಿಕ ನಡಿಯವ. ನಿಲ್ಸಿ 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 ನಿಲ್ಸಿ. ಶತಮಾನಂ ಭವತಿ ಶತಾಯು. ಏನ್ರಿ ಇದು, ನಾನು ಹುಡ್ದಾಗ್ಲೂ ಇದೇ ಹೇಳಿದ್ರೆ ಇವನಿಗೂ ಅದೇ ಹೇಳ್ತಾ ಇದ್ದೀರಾ, ಬೇರೆ ಯಾವ್ದು ಮಂತ್ರ ಇಲ್ವಾ ನಿಮ್ ಹತ್ರ? ಶಿವಶುವ ಶಿವಶುವ. ಇರಿ ಇರಿ, ಕೇಕ್ ಕಟ್ ಮಾಡ್ಬಿಡ್ತೀನಿ. ಅದರಲ್ಲಿ ಕೋಳಿ ಮೊಟ್ಟೆ ಹಾಕಿದ್ದಾರೆ. ಕೋಳಿ ಮೊಟ್ಟೆ? ಕೃಷ್ಣ ಕೃಷ್ಣ ಹೋಗ. ಏ ಗಂಗಾ, ಮಗಿನ ತಗೊಂಡು ಎಲ್ಲ ಹೋಗ್ತಿದ್ಯಾ? ರಾಮತಾತ, ಅವಳ ಮಗುನ್ ಕಳ್ಕೊಂಡು ತುಂಬಾ ನೊಂದಿದ್ದಾಳೆ, ಸ್ವಲ್ಪ ಮಗುನ್ ಮುದ್ದಾಡ್ಲಿ ಬಿಡು.
ಬಂದನು ಈ ಬಾಲ ಗಂಗಾ 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 ಕೃಷ್ಣನ ಚೆನ್ನಾಗಿ ನೋಡ್ಕೊಳ್ಳಿ, ಅವನು ದೇವರಂಶ. ನನ್ನ ಈ ಗಂಗೆಲ್ ಬಿಟ್ಬೇಡಿ. ನನ್ ಮಗು ಮತ್ತೆ ಗಂಡಾಂತರ ಬರ್ತಿರೋ ಹಾಗೆ ಅರ್ಚನೆ ಮಾಡಿ. ಆಯ್ತಮ್ಮ. ಓಂ ಶಿವಾಯ ನಮಃ, ಓಂ ಬಲಭದ್ರಾಯ ನಮಃ, ಓಂ ಮಂಜುನಾಥಾಯ ನಮಃ, ಕೃಷ್ಣ ಶಂಭವಿ ನಮಃ. ಆ ಗಂಗನೇ ದೇವರಾಗಿ ಬಂದು ನಿನ್ನ ಕಾಪಾಡಿದ್ದಪ್ಪ. ಪಾರ್ವತಿ ಪ್ರಿಯ ನಮಃ. ಓಂ ಕೈಮುಗಿ ನಮಃ.
ಮೇ ಯಶಶ್ಚ ಮೇ ಭಗಶ್ಚ ಮೇ ದ್ರವಿಡಂಚ ಮೇ ಜಂತ ಚ ಮೇ ಧರ್ತ ಚ ಮೇ ಕ್ಷೇಮಶ್ಚ ಮೇ ಧೃತಿಶ್ಚ ಮೇ ವಿಶ್ವಂಚ ಮೇ ಮಹಶ್ಚ ಮೇ ಸಂಯಶ್ಚ ಮೇ ಜ್ಞಾತ್ರಂಚ ಮೇ ಸೋಶ್ಚ ಮೇ ರಸೋಶ್ಚ ಮೇ ಸೀರಂಚ ಮೇ ನಜಶ್ಚ ಮಧುರಂಚ ಮೇ ಭೃತಂಚ ಮೇ ಯಕ್ಷ್ಮಂಚ ಮೇ ರಾಮಯಶ್ಚ ಮೇ ಜೀವಾದುಶ್ಚ ಮೇ ದೀರ್ಘಾಯತ್ವಂಚ ಮೇ ನಮಿತ್ರಂಚ ಮೇ ಭಜಂಚ ಮೇ ಸುಗಂಚ ಮೇ ಶಜನಂಚ ಮೇ ಸೂಷಾ ಚ ಮೇ ಸುಹಿರಂಚ ಮೇ ಓಂ ಶಾಂತಿಃ ಶಾಂತಿಃ ಶಾಂತಿಃ.